Hey everyone, welcome back to Script Kid YouTube channel. Okay, thumbnail nodidralla. So adhe rithi en martta idivi gothana, snake game na develop martta idivi using a python. So ee python na use markonbitte en martta idivi game development martta idivi andmele nimge basic python bartidre neevu ee video na nodkobodu. Okay, so athava nimge python baradilla antare nan channel alli already python course ide. Okay, so aa course na nodkonbitte neevu en markobodu python na easy aagi kalkobodu. So adadmele en markoli ond py game good. ಪೈ ಗೇಮ್ ಮಾಡ್ಯೂಲ್ ಬಗ್ಗೆ ನಾ ಎಕ್ಸ್ಪ್ಲೈನ್ ಮಾಡಿದೀನಿ, ಒಂದು ಲಿಸ್ಟ್ ಮಾಡಿದ್ದೀನಿ, ಪ್ಲೇ ಲಿಸ್ಟ್ ಮಾಡಿದ್ದೀನಿ, ಅದಕ್ಕೂ ಕೂಡ ಸಪರೇಟ್ ಆಗಿ. ಸೊ ಆ ಪೈ ಗೇಮ್ ಪ್ಲೇ ಲಿಸ್ಟ್ ಏನಿದೆ ಅದನ್ನ ನೋಡ್ಕೊಳ್ಳಿ. ಸೊ ಇವೆರಡನ್ನೂ ನೀವು ಕಂಪ್ಲೀಟ್ ಮಾಡ್ಕೊಂಡು ಆದ್ಮೇಲೆ ಈ ರೀತಿಯಾದಂತಹ ಗೇಮ್ಸ್ಗಳನ್ನ ನೀವು ಡೆವಲಪ್ ಮಾಡಬಹುದು. ಓಕೆ, ಸೊ ನಿಮಗೆ ಪೈಥಾನ್ ಬರೋದಿಲ್ಲ, ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ನಿಮ್ಗೆ ಗೊತ್ತಿಲ್ಲ ಅಂತಂದ್ರೆ ಸ್ವಲ್ಪ ಡಿಫಿಕಲ್ಟ್ ಆಗುತ್ತೆ. ಏನಕ್ಕೆ ಅಂದ್ರೆ ನಾನು ಈ ಕಂಪ್ಲೀಟ್ ಗೇಮ್ ಏನಿದೆ ಸೊ ಇದನ್ನ ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗಿಗೆ ಒಂದು ಎಕ್ಸಾಂಪಲ್ ಆಗಿ ರೆಡಿ ಮಾಡಿರೋದು. ಓಕೆ, ಸೊ ಆಲ್ರೆಡಿ ಕ್ಲಾಸಸ್ ಬಗ್ಗೆ ಆಬ್ಜೆಕ್ಟ್ಸ್ ಬಗ್ಗೆ ನಾ ಎಕ್ಸ್ಪ್ಲೈನ್ ಮಾಡಿದ್ದೀನಿ ನನ್ನ ಪ್ಲೇ ಲಿಸ್ಟ್ ಅಲ್ಲಿ. ನೀವೆಲ್ಲ ಅದನ್ನ ಚೆಕ್ಔಟ್ ಮಾಡ್ಕೊಂಡು ಆದ್ಮೇಲೆ ಈ ವಿಡಿಯೋನ ನೋಡ್ಕೊಳ್ಳಿ, ಇಲ್ಲಾಂದ್ರೆ ನಿಮ್ಗೆ ಜಾಸ್ತಿ ಏನು ಅಂಡರ್ಸ್ಟ್ಯಾಂಡ್ ಆಗಲ್ಲ. ಏನ್ ಕನ್ಸ್ಟ್ರಕ್ಟರ್ ಅಂದ್ರೆ ಏನು, ಸೊ ನಾ ಕ್ಲಾಸ್ ವೇರಿಯಬಲ್ ಯಾವ ರೀತಿ ಕ್ರಿಯೇಟ್ ಮಾಡ್ಕೊಳ್ತಾ ಇದ್ದೀನಿ, ಸೆಲ್ಫ್ ಅಂದ್ರೆ ಏನು, ಸೊ ಮೆಥಡ್ಸ್ ಅಂದ್ರೆ ಏನು, ಹೆಂಗ್ ವರ್ಕ್ ಆಗುತ್ತೆ ಇವು ಗೊತ್ತಿಲ್ಲ ಅಂತಂದ್ರೆ ಇದು ಗೇಮ್ ಡೆವಲಪ್ಮೆಂಟ್ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗಲ್ಲ. ಓಕೆ, ಸೊ ನಿಮ್ಗೆ ಗೊತ್ತಾಗಬೇಕು ಅಂತಂದ್ರೆ ಏನ್ ಮಾಡ್ಕೊಳ್ಳಿ, ನನ್ನ ಪ್ಲೇ ಲಿಸ್ಟ್ ಇದೆ, ಅಲ್ಲಿಂದ ನೀವು ಅನ್ಕೋಬಹುದು ಮಾಡ್ಕೋಬಹುದು. ಫಸ್ಟ್ ಪೈಥಾನ್ ನ ಕಲ್ತ್ಕೊಳ್ಳಿ, ಅದಾದ್ಮೇಲೆ ಇದನ್ನ ನೋಡ್ಕೊಳ್ಳಿ, ಅಥವಾ ನಿಮ್ಗೆ ಆಲ್ರೆಡಿ ಪೈಥಾನ್ ಬರ್ತಿದ್ರೆ ಸೊ ಯು ಕ್ಯಾನ್ ಗೋ ಆನ್, ನೀವು ಈ ವಿಡಿಯೋನ ನೋಡ್ಕೋಬಹುದು. ಓಕೆ, ಸೊ ವಿತೌಟ್ ವೇಸ್ಟಿಂಗ್ ಎನಿ ಟೈಮ್ ಸ್ಟಾರ್ಟ್ ಮಾಡೋಣ, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. We are going to build this thing. Okay, so ಈ ಗೇಮ್ನ ನಾವು ಏನು ಮಾಡ್ತಾ ಇದ್ವಿ, ಡೆವಲಪ್ ಮಾಡ್ತಾ ಇದ್ದೀವಿ, ರೈಟ್? ಸೊ ತಮ್ಮನಲ್ಲಿ ಕೂಡ ನೀವು ನೋಡಿದ್ದೀರಾ. ಓಕೆ, ಈ ಗೇಮ್ನ ಡೆವಲಪ್ ಮಾಡ್ತಾ ಇದ್ದೀವಿ ಅಂದಮೇಲೆ ನಿಮ್ಗೆ ಏನೇನು ಗೊತ್ತಿರಬೇಕು ಅನ್ನೋದನ್ನ ಫಸ್ಟ್ ಆಫ್ ಆಲ್ ಹೇಳಿಬಿಡ್ತೀನಿ. ಆಲ್ರೆಡಿ ನಾ ಒಂದ್ಸತಿ ಹೇಳಿನೂ ಹೇಳಿದ್ದೀನಿ. ಸೊ ಯಾರಿಗೂ ಗೊತ್ತಿಲ್ವೋ, ಆಲ್ರೆಡಿ ನನ್ನ ಚಾನಲಲ್ಲಿ ಏನಿದಾವೆ, ಇವು ಎರಡು ಪ್ಲೇ ಲಿಸ್ಟ್ಗಳಿದ್ದಾವೆ ಪೈಥಾನ್ದೊಂದು. ಸೊ ಪೈಥಾನ್ದೊಂದು 50 ವೀಡಿಯೋಸ್ಗಳಿದ್ದಾವೆ, ಬೇಸಿಕ್ಸಿಂದ ಅಡ್ವಾನ್ಸ್ವರೆಗೂ ಕೂಡ ನಾ ಪೈಥಾನ್ನ ನಿಮಗೆ ಕಂಪ್ಲೀಟ್ ಮಾಡ್ಕೊಟ್ಟಿದ್ದೀನಿ. ಸೊ ಇದನ್ನ ನೋಡ್ಕೋಬೋದು ನೀವು. ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಕೂಡ ನಾ ಏನು ಮಾಡಿದ್ದೀನಿ, ಇದರಲ್ಲಿ ಕವರ್ ಮಾಡ್ಕೊಂಡಿದ್ದೀನಿ. ಅದಾದ್ಮೇಲೆ ನೀವೇನು ಮಾಡಬೇಕಾಗುತ್ತೆ, ಗೇಮ್ ಡೆವಲಪ್ಮೆಂಟ್ ಒಂದು ಬೇಸಿಕ್ ಕೋರ್ಸ್ ಮಾಡಿದ್ದೆ, ಸಮರ್ ಒಂದು 6 ವೀಡಿಯೋಸ್ಗಳಿದ್ದಾವೆ ಅಷ್ಟೇ. ಸೊ ಆ ವೀಡಿಯೋಸ್ಗಳನ್ನ ನೋಡ್ಕೊಳ್ಳಿ, ಅದಾದ್ಮೇಲೆ ಯು ಆರ್ ಗುಡ್ ಟು ಗೋ, ನೀವು ಗೇಮ್ಸ್ನ ಡೆವಲಪ್ ಮಾಡ್ಬೋದು. ಸೊ ಲಾಜಿಕ್ನ ಯಾವ ರೀತಿ ಅಪ್ಲೈ ಮಾಡಬೇಕು, ಏನು ಎತ್ತ ಅಂತ ಕಂಪ್ಲೀಟ್ ಆಗಿ ನಾ ಏನು ಮಾಡಿದ್ದೀನಿ ಈ ವಿಡಿಯೋದಲ್ಲಿ ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ವಿಡಿಯೋನ ಎಂಡ್ ವರ್ಗಡೆ ನೋಡಿ ನಿಮಗೆ ಗೊತ್ತಾಗುತ್ತೆ ಗೇಮ್ ಡೆವಲಪ್ ಮಾಡುವಂತಹ ಟೈಮಲ್ಲಿ ಯಾವ ರೀತಿ ಲಾಜಿಕ್ಸ್ನ ನಾವು ಅಪ್ಲೈ ಮಾಡ್ತೀವಿ, ಏನು ಎತ್ತ ಕೋಆರ್ಡಿನೇಟ್ ಜಿಯೋಮೆಟ್ರಿ ಯಾವ ರೀತಿ ಇಂಪಾರ್ಟೆಂಟ್ ಆಗುತ್ತೆ ಇದ್ರೊಳಗಡೆ ಅನ್ನೋದು ಕಂಪ್ಲೀಟ್ ಇನ್ಫಾರ್ಮೇಷನ್ ನಾನು ಪ್ರೊವೈಡ್ ಮಾಡಿದ್ದೀನಿ. ತುಂಬಾ ಟೈಮ್ ತೊಗೊಂಡಿದ್ದೀನಿ ವಿಡಿಯೋ ಮಾಡೋದಕ್ಕೆ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಓಕೆ, ಸೊ ಪೂರ್ತಿ ನೋಡಿ ನೋಡಿ ಆಮೇಲೆ ಇಷ್ಟ ಆಯಿತು ಅಂದ್ಕೊಳ್ಳಿ, ಲೈಕ್ ಮಾಡಿ. ಇಷ್ಟ ಆದ್ರೆ ನಿಮ್ಮ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡಿ, ಅದರಿಂದ ಸ್ವಲ್ಪ ನನಗೆ ಹೆಲ್ಪ್ಫುಲ್ ಆಗುತ್ತೆ. ಸೊ ಆದಷ್ಟು ಈ ಪ್ಲೇಲಿಸ್ಟ್ಗಳನ್ನು ಕೂಡ ನಿಮ್ಮ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡಿ. ಓಕೆ, ಸೊ ಗೈಸ್, ಫಸ್ಟ್ ಆಫ್ ಆಲ್ ಟು ಕ್ರಿಯೇಟ್ ಅ ಸ್ನೇಕ್ ಗೇಮ್ ವಿ ನೀಡ್ ಅ ಬ್ಯಾಕ್ ಗ್ರೌಂಡ್ ಆ್ಯಂಡ್ ಆಲ್ಸೋ ಸ್ನೇಕ್ ಇಮೇಜ್ ಆ್ಯಂಡ್ ಅ ಸ್ನೇಕ್ ಫುಟ್, ರೈಟ್? ಸೊ ಅವನ್ನ ಎಲ್ಲಿಂದ ತೊಗೊಬೇಕು, ಆಲ್ರೆಡಿ ನಾ ಡೌನ್ಲೋಡ್ ಮಾಡಿ ಇಟ್ಕೊಂಡಿನಿ, ಎಲ್ಲ ಕನ್ಫಿಗರ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಏನು ಮಾಡ್ಕೊಳ್ಳೋಣ, ಇಲ್ಲಿ ಡೆಸ್ಕ್ಟಾಪ್ನಲ್ಲಿ ಒಂದು ಹೊಸ ಫೋಲ್ಡರ್ನ ಕ್ರಿಯೇಟ್ ಮಾಡ್ಕೊಳ್ಳೋಣ. ಓಕೆ, ಸೊ ಈ ಫೋಲ್ಡರ್ನ ಬಂದ್ಬಿಟ್ಟು ನಾ ಏನಂತ ಸೇವ್ ಮಾಡ್ಕೊಳ್ತೀನಿ, ಸ್ನೇಕ್ ಅಂತ ಸೇವ್ ಮಾಡ್ಕೊಳ್ತೀನಿ ಅಂತ ಇಟ್ಕೊಳ್ಳೋಣ. ಓಕೆ, ಐ ಜಸ್ಟ್ ಸೇವ್ ಇಟ್. ಓಕೆ, ಇವಾಗ ಏನು ಮಾಡ್ತೀನಿ, ನಾ ಏನೇನು ನನ್ನ ತಾಕ್ ಇಮೇಜ್ ಅದಾವೋ ಅಂದರೆ ಬ್ಯಾಕ್ ಗ್ರೌಂಡಿಗೋಸ್ಕರ, ಆಮೇಲೆ ಸ್ನೇಕಿಗೋಸ್ಕರ, ಆಮೇಲೆ ವಾಪಸ್ ಏನೋ ಫುಡ್ಡಿಗೋಸ್ಕರ, ಅದನ್ನ ನಾನು ಎಲ್ಲ ತೊಗೊಂಬಂದ್ಬಿಟ್ಟು ಈ ಫೋಲ್ಡರ್ನಲ್ಲಿ ಇನ್ನೊಂದು ಫೋಲ್ಡರ್ನ ಕ್ರಿಯೇಟ್ ಮಾಡ್ಕೊಳ್ತೀನಿ. ಆ ಫೋಲ್ಡರ್ ಏನಂತ ಇಟ್ಕೊಳ್ಳೋಣ, ರಿಸೋರ್ಸ್ ಫೋಲ್ಡರ್ ಅಂತ ಇಟ್ಕೊಳ್ಳೋಣ. ಓಕೆ, ಸೊ ಈ ಫೋಲ್ಡರ್ನಲ್ಲಿ ನಾ ಪೇಸ್ಟ್ ಮಾಡ್ತೀನಿ. ಬೇಸಿಕಲಿ ಸ್ನೇಕ್ ಅನ್ನುವಂಥ ಫೋಲ್ಡರ್ನಲ್ಲಿ ರಿಸೋರ್ಸ್ ಅನ್ನುವಂಥ ಒಂದು ಫೋಲ್ಡರ್ ಕ್ರಿಯೇಟ್ ಮಾಡಿದೆ. ಆ ಫೋಲ್ಡರ್ನಲ್ಲಿ ತಂದುಬಿಟ್ಟು ನಾ ಏನು ಮಾಡ್ತೀನಿ, ಬ್ಯಾಕ್ ಗ್ರೌಂಡ್ ಇಮೇಜ್ನ, ಆಮೇಲೆ ಸ್ನೇಕ್ ಇಮೇಜ್ನ, ಆಮೇಲೆ ಮತ್ತೆ ಏನಾದರೂ ಸೌಂಡ್ ಟ್ರ್ಯಾಕ್ಸ್ ಬೇಕಾಗಿದ್ದರೆ ನಮಗೆ ಅವನ್ನೆಲ್ಲ ತೊಗೊಂಬಿಟ್ಟು ಈ ರಿಸೋರ್ಸ್ ಅನ್ನುವಂಥ ಫೋಲ್ಡರ್ನಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ತೀನಿ. ಓಕೆ, ಸೊ ಅವು ಎಲ್ಲಿದ್ದಾವೆ ನಾನು ತೊಗೊಂಬಂದ್ಬಿಟ್ಟು ಕಾಪಿ ಮಾಡ್ತೀನಿ, ನಿಮಗೆ ಎಲ್ಲಿರುತ್ತೆ ಅಲ್ಲಿಂದ ಕಾಪಿ ಮಾಡ್ಕೋಬೋದು. ಸೊ ಗೈಸ್ ನೋಡ್ಬೋದು ಇಲ್ಲಿ ಏನಿದೆ, ನಮ್ದು ಬ್ಯಾಕ್ ಗ್ರೌಂಡ್ .jpg ಅಂತ ನೇಮಿಂದ ಒಂದು ಬ್ಯಾಕ್ ಗ್ರೌಂಡ್ ಇಮೇಜ್ ಇದೆ. ಓಕೆ, ಅದು ಆದಮೇಲೆ ಇದ್ರ ಸೈಜ್ ಕೂಡ ಚೆಕ್ಔಟ್ ಮಾಡ್ಕೋಬೋದು ನೀವು ಎಷ್ಟಿದೆ, 3832x2554 ಡೈಮೆನ್ಷನ್ ಇದೆ. ಸೊ ಆಮೇಲೆ ನಮ್ಮ ಫುಡ್ ನೋಡ್ಬೋದು, ಫುಡ್ ಎಷ್ಟಿದೆ, 30x30 ಸೈಜ್ ಇದೆ. ಸೊ ಆಮೇಲೆ ನಮ್ಮ ಸ್ನೇಕ್ ಬಂದ್ಬಿಟ್ಟು 30x30 ಸೈಜ್ ಇದೆ. ಎರಡರದ್ದು ಸೈಜ್ ಸೇಮ್ ಇರಬೇಕು, ಫುಡ್ ಆಮೇಲೆ ನಿಮ್ದು ಏನು ಸ್ನೇಕ್ ಇಮೇಜ್ ಏನಿರುತ್ತೆ ಅದ್ರದ್ದು ಎರಡರದ್ದು ಸೈಜ್ ಸೇಮ್ ಇರಬೇಕು. ನೀವು ಸೈಜ್ನ ಯಾವ ರೀತಿ ಮ್ಯಾನೇಜ್ ಮಾಡ್ಬೋದು, ಎಡಿಟ್ ಮಾಡ್ಬೋದು ಅಂದರೆ ನಿಮ್ಗೆ ಬೇಕಾಗಿರುವಂತಹ ಡೈಮೆನ್ಷನಲ್ಲಿ ಯಾವ ರೀತಿ ಸೆಟ್ ಮಾಡ್ಕೊಳ್ಳೋದಂದ್ರೆ ಜಸ್ಟ್ ನೀವೇನು ಮಾಡಿ ರೈಟ್ ಕ್ಲಿಕ್ ಮಾಡಿ ಎಡಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಎಡಿಟ್ ಮೇಲೆ ಕ್ಲಿಕ್ ಮಾಡ್ಕೊಂಬಿಟ್ಟು ಇಲ್ಲಿ ರಿಸೈಜ್ ಅಂತ ಇರುತ್ತೆ. ಸೊ ರಿಸೈಜ್ ಮೇಲೆ ಕ್ಲಿಕ್ ಮಾಡ್ಕೊಂಬಿಟ್ಟು ಇಲ್ಲಿ ಮೆಂಟೇನ್ ಆಸ್ಪೆಕ್ಟ್ ರೇಷೋ ಅಂತ ಇದೆಯಲ್ಲ ಅದನ್ನ ತೆಗೆದಾಕ್ಬಿಟ್ಟು ಪಿಕ್ಸಲ್ ಮುಖಾಂತರ ನೀವೇನು ಮಾಡ್ಬೋದು, ನಿಮ್ಗೆ ಎಷ್ಟು ಡೈಮೆನ್ಷನ್ ಬೇಕು ಹಾರಿಜೆಂಟಲಿ ವರ್ಟಿಕಲಿ ಅದನ್ನ ನೀವು ಸೆಟ್ ಮಾಡ್ಬೋದು. ಇಲ್ಲಿ ನನಗೆ ಪರ್ಫೆಕ್ಟ್ ಇದೆ, ಇವಾಗ ಬ್ಯಾಕ್ ಗ್ರೌಂಡಿಂದೆಲ್ಲ ಸೆಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು. ನೀವು ಏನಾದರೂ ಎಡಿಟ್ ಮಾಡಬೇಕಂದ್ರೆ ಆ ರೀತಿ ಮಾಡಿ. ಓಕೆ, ಸೊ ಸ್ನೇಕ್ಗೆ ಸ್ನೇಕ್ ಇಮೇಜ್ನ ಆಮೇಲೆ ಫುಡ್ ಇಮೇಜ್ನ ನೀವೇನಾದರೂ ಎಡಿಟ್ ಮಾಡಬೇಕು ಅಂತ ಅಂದ್ಕೊಂಡ್ರೆ ನನಗೆ ಎಡಿಟಿಂಗ್ ಅಷ್ಟೊಂದು ಐಡಿಯಾ ಇಲ್ಲ. ಓಕೆ, ಸೊ ಫಸ್ಟೇ ಹೇಳ್ತಾ ಇದ್ದೀನಿ, ಅದಕ್ಕೋಸ್ಕರ ನನ್ನ ಫ್ರಂಟ್ ಎಂಡ್ ತುಂಬಾ ಖರಾಬಾಗಿ ಕಾಣಿಸುತ್ತೆ. ಓಕೆ, ಸೊ ಎಡಿಟಿಂಗ್ನಲ್ಲಿ ನಾನು ಅಷ್ಟೊಂದು ಎಕ್ಸ್ಪರ್ಟ್ ಏನಲ್ಲ. ಆಲ್ರೈಟ್,
ಸೊ ಇವಾಗ ಏನು ಮಾಡ್ತಾರೆ ನಾ ಬ್ಯಾಗ್ ಬರೋಣ ಇಲ್ಲಿ ರಿಸೋರ್ಸ್ ಫೋಲ್ಡರ್ ಅಂತ ಒಂದು ಫೋಲ್ಡರ್ ಇದೆ ನಮ್ಮ ಹತ್ರ ಓಕೆ ಸೊ ನಾವೇನು ಮಾಡ್ತೀನಿ ಪೂರ್ತಿ ಕಂಪ್ಲೀಟ್ಲಿ ಬ್ಯಾಗ್ ಬರ್ತೀನಿ ಸ್ನೇಕ್ ಫೋಲ್ಡರ್ ವಾಪಸ್ ಓಪನ್ ಮಾಡ್ಕೊಳ್ತೀನಿ ಓಪನ್ ಮಾಡ್ಕೊಂಬಿಟ್ಟು ಸ್ನೇಕ್ ಫೋಲ್ಡರ್ನಲ್ಲಿ ರೈಟ್ ಕ್ಲಿಕ್ ಮಾಡಿಬಿಟ್ಟು ಓಪನ್ ಫೋಲ್ಡರ್ ಆ್ಯಸ್ ಅ ಪೈಚಾಮ್ ಕಮ್ಯುನಿಟಿ ಎಡಿಷನ್ ಅಂತ ಇದೆಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ತೀನಿ ಓಕೆ ಸೊ ಇಲ್ಲಿ ನೋಡ್ಬೋದು ಇದು ಕೇಳ್ತಾ ಇದೆ ದಿಸ್ ವಿಂಡೋ ಅಂತ ಕೇಳ್ತಾ ಇದೆ ಓಕೆ ದಿಸ್ ವಿಂಡೋನಲ್ಲೇ ನಂಗೆ ಓಪನ್ ಮಾಡಬೇಕು ಓಕೆ ಸೊ ಅದು ಏನು ರೈಟ್ ಕ್ಲಿಕ್ ಮಾಡಿದ ತಕ್ಷಣ ಪಾತ್ ಮುಖಾಂತರ ಬಂತಲ್ಲ ಅದು ಏನು ಹೆಂಗೆ ಬರುತ್ತೆ ಏನು ಅಂತ ನಂದು ಈ ಪ್ಲೇಲಿಸ್ಟ್ನಲ್ಲಿ ಹೇಳಿದ್ದೀನಿ ಪೈಥಾನ್ ಕಂಪ್ಲೀಟ್ ಕೋರ್ಸ್ ಇನ್ ಕನ್ನಡ ಅಂತ ಸೊ ಈ ಗೇಮ್ ಡೆವಲಪ್ ಮಾಡಬೇಕಂದ್ರೆ ನಿಮಗಿದು ಪ್ಲೇಲಿಸ್ಟ್ ಗೊತ್ತಿರಲೇಬೇಕು ಓಕೆ ಸೊ ನಿಮ್ಗೆ ಪೈಥಾನ್ ಬೇಸಿಕ್ಸ್ ಗೊತ್ತಿರಲೇಬೇಕು ಸೊ ಈ ಪ್ಲೇಲಿಸ್ಟ್ನ ನೋಡ್ಕೊಳ್ಳಿ ಈ ವಿಡಿಯೋ ಕೂಡ ಇದ್ರ ಈ ಪ್ಲೇಲಿಸ್ಟ್ದೇ ಒಂದು ಭಾಗ ಓಕೆ ಸೊ ಇವಾಗ ಏನು ಮಾಡ್ಕೊಳ್ಳೋಣ ಇಲ್ಲಿ ಬಂದುಬಿಟ್ಟು ರಿಸೋರ್ಸ್ ಅನ್ನೋದು ಒಂದು ಫೋಲ್ಡರ್ ಇದೆ ಅದನ್ನು ಕ್ಲೋಸ್ ಮಾಡ್ಕೋತೀನಿ ಫಸ್ಟ್ ಆಫ್ ಆಲ್ ಸ್ನೇಕ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ರೈಟ್ ಕ್ಲಿಕ್ ಮಾಡ್ತೀನಿ ಸ್ನೇಕ್ ಮೇಲೆ ನ್ಯೂ ಅಂತ ಕ್ಲಿಕ್ ಮಾಡ್ಕೊಂಬಿಟ್ಟು ಪೈಥಾನ್ ಫೈಲ್ನ ಕ್ರಿಯೇಟ್ ಮಾಡ್ಕೊಳ್ಳೋಣ ಈ ಫೈಲ್ ಹೆಸರು ಬಂದುಬಿಟ್ಟು ಏನಂತ ಇಟ್ಕೊಳ್ಳೋಣ ಮೇನ್ ಅಂತ ಇಟ್ಕೊಳ್ಳೋಣ ಓಕೆ ಸೊ ಇದು ನಮ್ಮದು ಮೇನ್ ಫೈಲ್ ಆಗಿರುತ್ತೆ ಓಕೆ ಆಲ್ ರೈಟ್ ನೋಡಿ ಇವಾಗ ಏನು ಮಾಡಬೇಕು ನಾವು ಬೇಸಿಕಲಿ ಬ್ಯಾಕ್ಗ್ರೌಂಡ್ನ ಸೆಟ್ ಮಾಡಬೇಕು ಓಕೆ ನಮ್ಮ ವರ್ಕ್ ಬಂದುಬಿಟ್ಟು ಬ್ಯಾಕ್ಗ್ರೌಂಡ್ನ ಸೆಟ್ ಮಾಡಬೇಕು ಆಮೇಲೆ ಸ್ನೇಕ್ನ ಸೆಟ್ ಮಾಡಬೇಕು ಸ್ನೇಕ್ ಮೋಷನ್ಸ್ಗಳನ್ನೆಲ್ಲ ಸೆಟ್ ಮಾಡಬೇಕು ಅದು ಆದಮೇಲೆ ಫ್ರೂಟ್ ಸೆಟ್ ಮಾಡಬೇಕು ಫ್ರೂಟಿನ ಮೋಷನ್ ಎಲ್ಲ ಸೆಟ್ ಮಾಡಬೇಕು ಸೊ ಅದಕ್ಕೋಸ್ಕರ ಏನು ಮಾಡಬೇಕು ನಾವು ಟೋಟಲಿ ವರ್ಕ್ನ ಏನಿದೆ ಕ್ಲಾಸ್ ಅಂದರೆ ಒಂದೊಂದು ಕ್ಲಾಸ್ ಸಪ್ರೇಟ್ ಕ್ಲಾಸ್ ಮಾಡ್ಕೊಂಬಿಡೋಣ ಫ್ರೂಟಿಗೋಸ್ಕರ ಒಂದು ಸಪ್ರೇಟ್ ಕ್ಲಾಸ್ ಅಂದರೆ ಫ್ರೂಟ್ ಅಂದರೆ ಫುಡ್ ಫುಡ್ಡಿಗೋಸ್ಕರ ಒಂದು ಸಪ್ರೇಟ್ ಕ್ಲಾಸ್ ಸ್ನೇಕಿಗೋಸ್ಕರ ಒಂದು ಸಪ್ರೇಟ್ ಕ್ಲಾಸ್ ಆಮೇಲೆ ನಮ್ಮ ಬ್ಯಾಕ್ಗ್ರೌಂಡಿಗೋಸ್ಕರ ಒಂದು ಸಪ್ರೇಟ್ ಕ್ಲಾಸ್ ಓಕೆ ಈ ರೀತಿ ಮಾಡ್ಕೊಳ್ಳೋಣ ಓಕೆ ಫಸ್ಟ್ ಆಫ್ ಆಲ್ ನಾನು ಏನು ಮಾಡ್ಕೋತೀನಿ ಇಂಪೋರ್ಟ್ ಮಾಡ್ಕೋತೀನಿ ಇಂಪೋರ್ಟ್ ಓಕೆ ಇಂಪೋರ್ಟ್ ಮಾಡ್ಕೊಂಡಾದಮೇಲೆ ಏನು ಮಾಡ್ಕೊಳ್ಳೋಣ ಇದನ್ನ ಇನಿಷಲೈಸ್ ಕೂಡ ಮಾಡ್ಕೊಳ್ಳೋಣ ಸೊ ಇನಿಷಲೈಸ್ ಮಾಡ್ಕೊಳ್ಳೋದಕ್ಕೆ ಏನು ಮಾಡ್ತೀವಿ ಪೈ ಗೇಮ್ ಡಾಟ್ ಇನಿಟ್ ಓಕೆ ಸೊ ಇವಾಗ ಇದೇನಾಗಿದೆ ಇನಿಷಲೈಸ್ ಕೂಡ ಆಗಿದೆ ನಾನು ನನ್ನ ಗೇಮ್ನ ಯೂಸ್ ಮಾಡ್ಕೋಬೋದು ಓಕೆ ಸೊ ಇನಿಷಲೈಸೇಷನ್ ಕೂಡ ವರ್ಕೌಟ್ ಆಯಿತು ಆಮೇಲೆ ನಂದು ವೆಟ್ ಆಮೇಲೆ ಹೈಟ್ನ ಸೆಟ್ ಮಾಡಬೇಕು ಬೇಸಿಕಲಿ ನಾನು ವಿಂಡೋನ ಸೆಟ್ ಮಾಡಬೇಕು ನಾನು ಸೊ ಅದಕ್ಕೋಸ್ಕರ ನಾನು ವಿಂಡೋನ ಏನಂತ ಇಟ್ಕೋತೀನಿ ಬೇಸಿಕಲಿ ವಿಡ್ತ್ ಏನಂತ ಇಟ್ಕೊಳ್ಳೋಣ ವಿಡ್ತ್ ಇಕ್ವಲ್ಸ್ ಟು 1000 ಅಂತ ಇಟ್ಕೊಳ್ಳೋಣ ಇವಾಗಿನ ಪೊಸಿಷನ್ಗೆ ಸೊ ಆಮೇಲೆ ಎಚ್ ಇ ಐ ಜಿ ಎಸ್ ಟಿ ಹೈಟ್ ಇಕ್ವಲ್ಸ್ ಟು ಎಷ್ಟು ಇಟ್ಕೊಳ್ಳೋಣ 500 ಅಂತ ಇಟ್ಕೊಳ್ಳೋಣ ಓಕೆ ಸೊ ಆಮೇಲೆ ಗೇಮ್ ವಿಂಡೋನ ರೆಡಿ ಮಾಡ್ಕೋಬೇಕು ಅದಕ್ಕೋಸ್ಕರ ನಾನು ಏನು ಮಾಡ್ತೀನಿ ಜಿ ಎ ಎಮ್ ಇ ಗೇಮ್ ಅಂತ ಕೊಟ್ಬಿಟ್ಟು WINDOW ವಿಂಡೋ ಇಕ್ವಲ್ಸ್ ಟು ಪೈ ಗೇಮ್ ಡಾಟ್ ಡಿಸ್ಪ್ಲೇ ಡಾಟ್ ಸೆಟ್ ಮೋಡ್ ಅದ್ರೊಳಗಡೆ ಏನು ಮಾಡ್ತೀನಿ ನಾನು ಒಂದು ಟಪಲ್ನ ಪಾಸ್ ಮಾಡ್ತೀನಿ ಅದರೊಳಗಡೆ ಏನು ಹೋಗುತ್ತೆ ಅಂದರೆ ವಿಡ್ತ್ ಅದು ಆದಮೇಲೆ ಎಚ್ ಇ ಐ ಜಿ ಎಚ್ ಟಿ ಹೈಟ್ ಹೋಗುತ್ತೆ ಓಕೆ ಇಷ್ಟು ಕೊಟ್ಟರೆ ನಮ್ದು ಏನಾಯಿತು ಗೇಮ್ ವಿಂಡೋ ರೆಡಿ ಆಗುತ್ತೆ ಜಸ್ಟ್ ಇನ್ನ ರನ್ ಮಾಡಿಬಿಟ್ಟು ನೋಡೋಣ ಸಡನ್ನಾಗಿ ಒಂದು ಬಂದು ಫ್ಲ್ಯಾಶ್ ಬಂದುಬಿಟ್ಟು ಹೊರಡೋಯ್ತು ಸೊ ಇವಾಗ ಏನಾಗಿದೆ ನಮ್ಮದು ಗೇಮ್ ವಿಂಡೋ ರೆಡಿ ಆಗಿದೆ ದ್ಯಾಟ್ಸ್ ಇಟ್ ಸೊ ಅದಾದಮೇಲೆ ಏನು ಮಾಡ್ಕೋತೀನಿ ನಾನು ಹೇಳಿದೆ ನಿಮಗೆ ಪ್ರತಿಯೊಂದು ವರ್ಕಿಗೂ ನಾನು ಏನು ಮಾಡ್ಕೋತೀನಿ ಕ್ಲಾಸಸ್ನ ಕ್ರಿಯೇಟ್ ಮಾಡ್ಕೋತೀನಿ ಅಂತ ಹೇಳಿದೆ ಇವಾಗ ಬೇಸಿಕಲಿ ಫಸ್ಟ್ ಕ್ಲಾಸ್ನ ಕ್ರಿಯೇಟ್ ಮಾಡ್ಕೊಳ್ಳೋಣ ಫಸ್ಟ್ ಕ್ಲಾಸ್ ಅನ್ನೋಕ್ಕೇನು ಇದು ನಮ್ಮದು ಮೇನ್ ಕ್ಲಾಸ್ ಆಗಿರುತ್ತೆ ಓಕೆ ಸೊ ಮೇನ್ ಕ್ಲಾಸ್ ನೇಮ್ ಏನಂತ ಇಟ್ಕೊಳ್ಳೋಣ ನಾವು ಗೇಮ್ ಅಂತ ಇಟ್ಕೊಳ್ಳೋಣ ಓಕೆ ಸೊ ಸ್ನೇಕ್ ಗೇಮ್ ಅಂತ ಇಟ್ಕೊಳ್ಳೋಣ ಮೇನ್ ಕ್ಲಾಸ್ ನೇಮ್ನ ಓಕೆ ಸೊ ಕ್ಲಾಸ್ ಅಂತ ಕೊಡ್ತೀನಿ MAIN ಮೇನ್ GAME ಗೇಮ್ ಅಂತ ಒಂದು ಕ್ಲಾಸ್ನ ಕ್ರಿಯೇಟ್ ಮಾಡ್ಕೊಳ್ಳೋಣ ಓಕೆ ಸೊ ಸಾರಿ ಒಂದು ಮೇನ್ ಗೇಮ್ ಅಂತ ಒಂದು ಕ್ಲಾಸ್ನ ಕ್ರಿಯೇಟ್ ಮಾಡ್ಕೊಂಡ್ವಿ ಇದರಲ್ಲಿ ಏನು ಮಾಡ್ಕೊಳ್ಳೋಣ ಇನಿಷಲೈಸೇಷನ್ ಮಾಡ್ಕೊಳ್ಳೋಣ ಅಂದರೆ ಕನ್ಸ್ಟ್ರಕ್ಟ್ ಮಾಡ್ಕೊಬಿಡೋಣ ಕೆಲವೊಂದಿಷ್ಟು ವೇರಿಯೇಬಲ್ಸ್ಗಳನ್ನ ಅದನ್ನ ನಾನು ಏನು ಮಾಡಬೇಕು ಓವರಾಲ್ ನನ್ನ ಪ್ರೋಗ್ರಾಮಿಂಗ್ನಲ್ಲಿ ಯೂಸ್ ಮಾಡಬೇಕಲ್ವಾ ಸೊ ಅದಕ್ಕೋಸ್ಕರ ಏನು ಮಾಡ್ತೀನಿ ಒಂದಿಷ್ಟು ವೇರಿಯೇಬಲ್ಸ್ನ ನಾನು ಕನ್ಸ್ಟ್ರಕ್ಟ್ ಮಾಡ್ಕೊಳ್ತೀನಿ ಸೊ ಕನ್ಸ್ಟ್ರಕ್ಷನ್ಗೋಸ್ಕರ ಏನು ಮಾಡ್ಕೊಳ್ಳೋಣ ಇನಿಟ್ನ ಯೂಸ್ ಮಾಡ್ಕೊಂಬಿಟ್ಟು ನಾನು ಏನು ಮಾಡ್ತೀನಿ ಇಲ್ಲಿ ಒಂದಿಷ್ಟು ವೇರಿಯೇಬಲ್ಸ್ಗಳನ್ನ ಕನ್ಸ್ಟ್ರಕ್ಟ್ ಮಾಡ್ಕೊಳ್ತೀನಿ ಇಲ್ಲಿ ಏನು ಮಾಡ್ಕೊಳ್ಳೋಣ ಸೆಲ್ಫ್ ಡಾಟ್ ಬ್ಯಾಕ್ಗ್ರೌಂಡ್ BSCKGROUND ಬ್ಯಾಕ್ಗ್ರೌಂಡ್ ಈಕ್ವಲ್ಸ್ ಟು ಬ್ಯಾಕ್ಗ್ರೌಂಡ್ ಈಕ್ವಲ್ಸ್ ಟು ಏನು ಮಾಡ್ಕೊಳ್ಳೋಣ ನಮ್ಮದು ಇದು ಏನು ಬ್ಯಾಕ್ಗ್ರೌಂಡ್ ಇಮೇಜ್ ಇದೆಯೋ ಇದನ್ನ ಲೋಡ್ ಮಾಡ್ಕೊಳ್ಳೋಣ ಸೊ ಅದನ್ನ ಯಾವ ರೀತಿ ಲೋಡ್ ಮಾಡ್ಕೋಬೇಕು ಅಂತ ಚೆಕ್ಔಟ್ ಮಾಡ್ಕೊಳ್ಳೋಣ ಓಕೆ ಸೊ ಪೈ ಗೇಮ್ ಡಾಟ್ ಇಮೇಜ್ ಡಾಟ್ ಲೋಡ್ ಓಕೆ ಸೊ ಇಮೇಜ್ ಡಾಟ್ ಲೋಡ್ ಒಳಗಡೆ ಏನು ಮಾಡ್ತೀನಿ ನಾನು ರಿಸೋರ್ಸ್ ಬ್ಯಾಕ್ ಸ್ಲ್ಯಾಶ್ ಓಕೆ ರಾ ಸ್ಟ್ರಿಂಗ್ ಕೊಡಬೇಕು ಬೇಸಿಕಲಿ ನೆನಪಿರಲಿ ನಾವು ರಾ ಸ್ಟ್ರಿಂಗ್ನ ಯೂಸ್ ಮಾಡ್ಕೊಳ್ತೀವಿ ಅದಾದಮೇಲೆ ಏನು ಮಾಡ್ತೀನಿ ನಾನು ಬ್ಯಾಕ್ಗ್ರೌಂಡ್ ಡಾಟ್ JPGನ ಲೋಡ್ ಮಾಡ್ಕೊಳ್ತೀನಿ ಓಕೆ ಸೊ ಇವಾಗ ಏನಾಗಿದೆ ನಮ್ಮದು ಬ್ಯಾಕ್ಗ್ರೌಂಡ್ ಸೆಟ್ ಆಗಿದೆ ಆಲ್ ರೈಟ್ ಸೊ ನಮ್ದು ಏನಾಗಿದೆ ಬ್ಯಾಕ್ಗ್ರೌಂಡ್ ಇವಾಗ ಲೋಡ್ ಆಗಿದೆ ಓಕೆ ನಾನು ಇವಾಗ ಬ್ಯಾಕ್ಗ್ರೌಂಡ್ನ ಯೂಸ್ ಮಾಡ್ಕೋಬೋದು ಓವರಾಲ್ ನನ್ನ ಪ್ರೋಗ್ರಾಮಿಂಗ್ನಲ್ಲಿ ಓಕೆ ಇದು ಇವಾಗಿನ ಮಟ್ಟಿಗೆ ಇದನ್ನಷ್ಟೇ ಇಟ್ಕೊಳ್ಳೋಣ ಏನು ಇದನ್ನ ಇದು ಒಂದನ್ನೇ ಏನು ಮಾಡ್ಕೊಳ್ಳೋಣ ನಾವು ಬ್ಯಾಕ್ಗ್ರೌಂಡ್ನ ಲೋಡ್ ಮಾಡಿ ಇಟ್ಕೊಳ್ಳೋಣ ಅದ್ರದೊಂದೇ ನಾವು ಏನು ಮಾಡ್ಕೊಂಡಿದ್ದೀವಿ ವೇರಿಯೇಬಲ್ ಕನ್ಸ್ಟ್ರಕ್ಟ್ನ ಮಾಡ್ಕೊಂಡಿದ್ದೀವಿ ಓಕೆ ಅದಾದಮೇಲೆ ಒಂದು ಡೆಫ್ ರನ್ ಅಂತ ಒಂದು ಫಂಕ್ಷನ್ ಮೆಥಡ್ನ ಕ್ರಿಯೇಟ್ ಮಾಡ್ಕೊಳ್ತೀನಿ ಓಕೆ ಸೊ ಇದು ಏನು ಮಾಡುತ್ತೆ ಅಂದರೆ ಬೇಸಿಕಲಿ ರನ್ ಮಾಡಿಸುತ್ತೆ ನಮ್ಮದು ಲೂಪ್ನಲ್ಲಿ ಎಂಟರ್ ಮಾಡಿಸುತ್ತೆ ಓಕೆ ಸೊ ಇದೇನು ಮಾಡುತ್ತೆ ವೈಲ್ ಅಂತ ಇಲ್ಲಿ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ಇಲ್ಲಿ ಇನ್ನೊಂದು ಕನ್ಸ್ಟ್ರಕ್ಟ್ನಲ್ಲಿ ಕ್ಲಾಸ್ ವೇರಿಯೇಬಲ್ನ ಕ್ರಿಯೇಟ್ ಮಾಡ್ಕೊಳೋಣ ಅದು ಬಂದುಬಿಟ್ಟು ನಮ್ಮದು ಸೆಲ್ಫ್ ಡಾಟ್ ಗೇಮ್ ಕ್ವಿಟ್ ಓಕೆ ಸೊ ಗೇಮ್ ಎಕ್ಸಿಟ್ ಅಂತ ಇಟ್ಕೊಳ್ಳೋಣ EXIT ಎಕ್ಸಿಟ್ ಈಕ್ವಲ್ಸ್ ಟು FALSE ಫಾಲ್ಸ್ ಅಂತ ಇಟ್ಕೊಳ್ಳೋಣ ವೈಲ್
ವೆಲ್ ಸೆಲ್ಫ್ ಡಾಟ್ ಜಿ ಎಮ್ ಇ ಗೇಮ್ ಎಕ್ಸಿಟ್ ವೆಲ್ ನಾಟ್ ಓಕೆ ಸೊ ವೆಲ್ ನಾಟ್ ಸೆಲ್ಫ್ ಡಾಟ್ ಗೇಮ್ ಎಕ್ಸಿಟ್ ಆವಾಗ ಏನಾಗಬೇಕು ಅಂದರೆ ನಮ್ಮದು ಗೇಮ್ ಲೂಪ್ ಎಂಟರ್ ಆಗಬೇಕು ಎಂಟರ್ ಆಗಿಬಿಟ್ಟು ಇಲ್ಲಿ ಏನು ಮಾಡಬೇಕು ಇವೆಂಟ್ ಹ್ಯಾಂಡ್ಲಿಂಗ್ ಕೂಡ ಮಾಡಬೇಕು ನೆನಪಿದೆ ಅಲ್ಲ ಇವೆಂಟ್ ಹ್ಯಾಂಡಲ್ ಮಾಡಲಿಲ್ಲ ಅಂದರೆ ಏನಾಗುತ್ತೆ ನಮ್ಮದು ಗೇಮ್ ಸ್ಟಕ್ ಆಗುತ್ತೆ ಓಕೆ ಸೊ ಬೇಸಿಕ್ಸ್ ನಾವೆಲ್ಲ ತಿಳ್ಕೊಂಡಿದ್ದೀವಿ ಗೇಮ್ ಪೈ ಗೇಮ್ ಬಗ್ಗೆ ಓಕೆ ಏನಾಗುತ್ತೆ ನಾನು ಇವೆಂಟ್ನ ಹ್ಯಾಂಡಲ್ ಮಾಡಲಿಲ್ಲ ಅಂದರೆ ನನ್ನ ಗೇಮ್ ಸ್ಟ್ರಕ್ ಆಗುತ್ತೆ ಸೊ ಅದಕ್ಕೋಸ್ಕರ ಏನು ಮಾಡ್ತೀನಿ ನಾನು ಒಂದು ಫಾರ್ ಲೂಪ್ನ ಯೂಸ್ ಮಾಡ್ಕೊಳ್ತೀನಿ ಫಾರ್ ಲೂಪ್ ಇವೆಂಟ್ ಏನ್ ಪೈ ಗೇಮ್ ಡಾಟ್ ಇವೆಂಟ್ ಡಾಟ್ ಗೆಟ್ ಓಕೆ ಸೊ ಇವೆಂಟ್ ಡಾಟ್ ಗೆಟ್ ಸೊ ಅದರೊಳಗಡೆ ಏನು ಮಾಡ್ಕೊಳ್ಳೋಣ ಇಫ್ ಇವೆಂಟ್ ಡಾಟ್ ಟಿ ವೈ ಪಿ ಇ ಟೈಪ್ ಈಕ್ವಸ್ ಟು ಪೈ ಗೇಮ್ ಡಾಟ್ ಕ್ವೆಟ್ ಅವಾಗ ಏನಾಗಬೇಕು ನಂದು ಬೇಸಿಕಲಿ ಗೇಮ್ ಎಕ್ಸಿಟ್ ಏನಿದೆ ಟ್ರೂ ಆಗಬೇಕು ಓಕೆ ಸೊ ಗೇಮ್ ಸಾರಿ ಸೆಲ್ಫ್ ಡಾಟ್ ಯೂಸ್ ಮಾಡ್ಕೋಬೇಕು ನಾನು ಬೇಸಿಕಲಿ ಸೆಲ್ಫ್ ಡಾಟ್ ಗೇಮ್ ಎಕ್ಸಿಟ್ ಈಕ್ವಸ್ ಟು ಟಿ ಆರ್ ಯು ಎ ಟ್ರೂ ಓಕೆ ಸೊ ಇದನ್ನ ಏನು ಮಾಡಿದ್ವಿ ಟ್ರೂ ಆಗಿ ಕನ್ವರ್ಟ್ ಮಾಡ್ಕೊಂಡ್ವಿ ಆಲ್ರೈಟ್ ಸೊ ಇವಾಗ ಏನು ಮಾಡ್ಕೊಳ್ಳೋಣ ನಮ್ದೇನಿದೆ ಇವೆಂಟ್ನ ಹ್ಯಾಂಡಲ್ ಮಾಡ್ಕೊಂಡಿದ್ದೀವಿ ಒಂದು ಗೇಮ್ ಲೂಪ್ನ ನಾವು ರೆಡಿ ಮಾಡ್ಕೊಂಡಿದ್ದೀವಿ ಸೊ ಅದಾದ್ಮೇಲೆ ನಾ ಏನು ಮಾಡ್ತೀನಿ ಅಂತಂದರೆ ಇಲ್ಲಿ ಬೇಸಿಕಲಿ ರನ್ ಮಾಡ್ಕೊಳ್ಳೋಣ ಸೊ ಇವಾಗ ಏನು ಮಾಡ್ತೀನಿ ಇಲ್ಲೊಂದು ಮೇನ್ ಫಂಕ್ಷನ್ನ ರೆಡಿ ಮಾಡ್ಕೋತೀನಿ ಮೇನ್ ಅಂದರೆ ನಮ್ಮದು ಪ್ರೋಗ್ರಾಮ್ ಏನಿದೆ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಓಕೆ ಸೊ ಇಲ್ಲಿ ಏನು ಮಾಡ್ತೀನಿ ಗೇಮ್ ಈಕ್ವಸ್ ಟು ಮೇನ್ ಗೇಮ್ ಓಕೆ ಸೊ ಮೇನ್ ಗೇಮ್ ಕ್ಲಾಸ್ಗೆ ಇದು ಬಿಲಾಂಗ್ ಆಗಿದೆ ಅಂತ ಹೇಳಿದೆ ಅದಾದಮೇಲೆ ನಾನು ಏನು ಮಾಡ್ತೀನಿ ಗೇಮ್ ಡಾಟ್ ರನ್ ಮಾಡ್ತೀನಿ ಓಕೆ ಸೊ ಇಷ್ಟು ಕೊಟ್ಬಿಟ್ಟು ಏನು ಮಾಡ್ಕೊಳ್ಳೋಣ ಇದನ್ನ ರನ್ ಮಾಡಿಸೋಣ ಇವಾಗ ನೋಡೋಣ ಯಾವ ರೀತಿ ಕಾಣಿಸುತ್ತೆ ಸೊ ಇದು ನಮ್ಮ ಗೇಮ್ ವಿಂಡೋ ರೆಡಿ ಇದೆ ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ಇದೇನಾಗ್ತದೆ ಕ್ಲೋಸ್ ಆಗ್ತದೆ ಆಲ್ ರೈಟ್ ಪರ್ಫೆಕ್ಟ್ ಎಲ್ಲ ವರ್ಕ್ ಆಗ್ತದೆ ಇವಾಗ ಏನು ಮಾಡ್ಕೊಳ್ಳೋಣ ಬ್ಯಾಕ್ಗ್ರೌಂಡ್ನ ಲೋಡ್ ಮಾಡ್ಕೊಳ್ಳೋಣ ಬ್ಯಾಕ್ಗ್ರೌಂಡ್ನ ಲೋಡ್ ಮಾಡ್ಕೋದಕ್ಕೋಸ್ಕರ ನಾನು ಏನು ಮಾಡ್ತೀನಿ ಇವಾಗ ಅಂತಂದರೆ ಜಸ್ಟ್ ಲೋಡ್ ಮಾಡ್ಕೊಳ್ಳೋಣ ಓಕೆ ಸೊ ಬ್ಯಾಕ್ಗ್ರೌಂಡ್ನ ಡೈರೆಕ್ಟ್ಲಿ ಲೋಡ್ ಮಾಡ್ಕೊಳ್ಳೋಣ ಡೈರೆಕ್ಟ್ಲಿ ಓಕೆ ಸೊ ಡೈರೆಕ್ಟ್ಲಿ ಲೋಡ್ ಮಾಡ್ಕೊಳೋದಕ್ಕೆ ಏನು ಮಾಡ್ತೀನೋ ಬೇಸಿಕಲಿ ಇಲ್ಲಿ ಗೇಮ್ ವಿಂಡೋನ ಏನಂತ ಹೇಳಿ ಸೇವ್ ಮಾಡ್ಕೊಂಡು ಗೇಮ್ ವಿಂಡೋ ಅಂತೇಳಿ ಸೇವ್ ಮಾಡ್ಕೊಂಡಿದ್ವಿ ರೈಟ್ಸ್ ಗೇಮ್ ವಿಂಡೋ ಡಾಟ್ ಬ್ಲಿಟ್ನ ಯೂಸ್ ಮಾಡ್ಕೋತೀವಿ ಬ್ಲಿಟ್ ಅಂತ ಕೊಟ್ಬಿಟ್ಟು ಏನು ಮಾಡ್ತೀನಿ ಫಸ್ಟ್ ಆಫ್ ಆಲ್ ನಾವು ಇಮೇಜ್ನ ಕೊಡಬೇಕಾಗುತ್ತೆ ಸೆಲ್ಫ್ ಡಾಟ್ ಬ್ಯಾಕ್ಗ್ರೌಂಡ್ ಓಕೆ ಸೆಲ್ಫ್ ಡಾಟ್ ಬ್ಯಾಕ್ಗ್ರೌಂಡ್ ಅದಾದಮೇಲೆ ನಾನು ಏನು ಮಾಡಬೇಕು ಕೋಆರ್ಡಿನೇಟ್ಸ್ನ ಕೊಡಬೇಕಾಗುತ್ತೆ ಝೀರೋ ಝೀರೋ ಅಂತ ಕೊಟ್ಟೆ ಸೊ ಇಷ್ಟು ಕೊಟ್ಟು ಆದಮೇಲೆ ಏನು ಮಾಡಬೇಕು ಇದನ್ನ ಗೇಮ್ ಪೈ ಗೇಮ್ ಡಾಟ್ ಡಿಸ್ಪ್ಲೇನ ಅಪ್ಡೇಟ್ ಕೂಡ ಮಾಡಬೇಕಾಗುತ್ತೆ ಇಲ್ಲಾಂದರೆ ನಮ್ದು ಏನಾಗಲ್ಲ ಲೋಡ್ ಆಗಲ್ಲ ಇಮೇಜ್ ಇದನ್ನ ಸೇವ್ ಮಾಡ್ಕೊಳ್ಳೋಣ ರನ್ ಮಾಡಿಬಿಟ್ಟು ಚೆಕ್ಔಟ್ ಮಾಡ್ಕೊಳ್ಳೋಣ ಸೊ ಇದೇನಾಗಿದೆ ನಮ್ಮದು ಇಮೇಜ್ ಕೂಡ ಇವಾಗ ರೆಡಿ ಆಗಿದೆ ಬ್ಯಾಕ್ಗ್ರೌಂಡನ್ನು ನಾವು ಏನು ಮಾಡಿದ್ವಿ ಸೆಟ್ ಮಾಡಿದ್ವಿ ಪರ್ಫೆಕ್ಟಾಗಿ ವರ್ಕ್ ಆಗ್ತದೆ ಯಾವುದೇ ರೀತಿಯಾದಂತಹ ಪ್ರಾಬ್ಲಮ್ ಇಲ್ಲ ಆಲ್ ರೈಟ್ ಸೊ ಇವಾಗ ಏನು ಮಾಡ್ಕೊಳ್ಳೋಣ ಬ್ಯಾಕ್ಗ್ರೌಂಡನ್ನ ಸೆಟ್ ಮಾಡ್ಕೊಂಡು ಆದಮೇಲೆ ಇವಾಗ ನಾವು ಏನು ಮಾಡಬೇಕು ಬೇಸಿಕಲಿ ನಮ್ಮದು ಸ್ನೇಕ್ನ ಲೋಡ್ ಮಾಡಿಸ್ಬೇಕು ರೈಟ್ ಸೊ ಸ್ನೇಕ್ನ ಲೋಡ್ ಮಾಡಿಸೋದಕ್ಕೋಸ್ಕರ ಏನು ಮಾಡ್ತೀನಿ ನಾನು ಒಂದು ಕ್ಲಾಸ್ನ ರೆಡಿ ಮಾಡ್ಕೊಳ್ತೀನಿ ಸಿ ಎಲ್ ಎಸ್ ಎಸ್ ಕ್ಲಾಸ್ ಅದ್ರದ್ದು ಹೆಸರು ಏನಂತ ಇಟ್ಕೊಂಬಿಡೋಣ ಎಸ್ ಎನ್ ಎ ಕೆ ಸ್ನೇಕ್ ಅಂತ ಇಟ್ಕೊಂಬಿಡೋಣ ಓಕೆ ಸೊ ಸ್ನೇಕ್ ಅಂತ ಮಾಡ್ಕೊಳ್ಳೋಣ ಅದಾದಮೇಲೆ ನಾವು ಇಲ್ಲಿ ಕನ್ಸ್ಟ್ರಕ್ಟ್ ಕೂಡ ಮಾಡ್ಕೋಬೇಕಾಗುತ್ತೆ ಅದಕ್ಕೋಸ್ಕರ ಯೂನಿಟ್ನ ಯೂಸ್ ಮಾಡ್ಕೊಂಬಿಟ್ಟು ನಾನು ಏನು ಮಾಡ್ತೀನಿ ಇಲ್ಲೊಂದು ಸೆಲ್ಫ್ ಡಾಟ್ ಸ್ನೇಕ್ ಎಸ್ ಎನ್ ಎ ಕೆ ಸ್ನೇಕ್ ಆ ಅಂತ ಇಟ್ಕೊಳ್ತೀನಿ ಅಂದರೆ ಸ್ನೇಕ್ ಇಮೇಜ್ ಅಂತ ಬೇಸಿಕಲಿ ಓಕೆ ಇಲ್ಲಿ ಏನು ಮಾಡ್ಕೊಳ್ಳೋಣ ನಾವು ಪೈ ಗೇಮ್ ಡಾಟ್ ಡಿಸ್ಪ್ಲೇ ಸಾರಿ ಪೈ ಗೇಮ್ ಡಾಟ್ ಡಿಸ್ಪ್ಲೇ ಅಲ್ಲ ಇಮೇಜ್ನ ಯೂಸ್ ಮಾಡ್ಕೋಬೇಕು ಬೇಸಿಕಲಿ ಇಮೇಜ್ನ ನಾನು ಇಲ್ಲಿ ಏನು ಮಾಡ್ತಾ ಇದ್ದೀನಿ ಲೋಡ್ ಮಾಡ್ಕೋತಾ ಇದ್ದೀನಿ ಅಂದಮೇಲೆ ಇಮೇಜ್ನ ಯೂಸ್ ಮಾಡ್ಕೋಬೇಕಾಗತ್ತೆ ಅದಾದಮೇಲೆ ನಾನು ಏನು ಮಾಡ್ತೀನಿ ಇಲ್ಲೊಂದು ರಾಸ್ಟ್ರಿಂಗ್ನ ಯೂಸ್ ಮಾಡ್ಕೊಳ್ತೀನಿ ಓಕೆ ಸೊ ಅದರೊಳಗೆ ಫಸ್ಟ್ ಆಫ್ ಆಲ್ ರಿಸೋರ್ಸ್ನ ಕೊಡೋಣ ಅದಾದಮೇಲೆ ಬ್ಯಾಕ್ ಸ್ಲ್ಯಾಶ್ ಕೊಟ್ಬಿಟ್ಟು ನಾನು ಏನು ಮಾಡ್ತೀನಿ ಎಸ್ ಎನ್ ಎ ಕೆ ಸ್ನೇಕ್ ಡಾಟ್ ಜೆ ಪಿ ಜಿ ಅಂತ ನನ್ನ ಸ್ನೇಕ್ನ ಲೋಡ್ ಮಾಡ್ಕೊಳ್ತೀನಿ ಓಕೆ ಸೊ ಇವಾಗ ಏನಾಯಿತು ನಮ್ಮದು ಸ್ನೇಕ್ ಕನ್ಸ್ಟ್ರಕ್ಟ್ ಆಗಿದೆ ಇವಾಗ ಅದಾದಮೇಲೆ ಇಲ್ಲಿ ಏನು ಮಾಡ್ತೀನಿ ಸೆಲ್ಫ್ ಡಾಟ್ ಎಸ್ ಎನ್ ಎ ಕೆ ಸ್ನೇಕ್ ಎಕ್ಸ್ ಅಂತ ಒಂದು ಕನ್ಸ್ಟ್ರಕ್ಟ್ ಮಾಡ್ಕೊಳ್ತೀನಿ ವೇರಿಯೇಬಲ್ನ ಕ್ಲಾಸ್ ವೇರಿಯೇಬಲ್ನ ಅದರಲ್ಲಿ ಏನು ಕೊಡ್ತೀನಿ ಅಂದರೆ ಪ್ರೆಸೆಂಟ್ಲಿ ಝೀರೋ ಕೊಡ್ತೀನಿ ಓಕೆ ಸೊ ಸ್ನೇಕ್ ಎಕ್ಸ್ ಝೀರೋ ಅಂತ ಕೊಟ್ಟೆ ಸ್ನೇಕ್ದು ಏನು ಕೋಆರ್ಡಿನೇಟ್ ಇದೆ ಅದನ್ನ ಝೀರೋ ಅಂತ ಕೊಟ್ಟಿದ್ದೀನಿ ಅದಾದಮೇಲೆ ಸೆಲ್ಫ್ ಡಾಟ್ ಎಸ್ ಎನ್ ಎ ಕೆ ಸ್ನೇಕ್ ವೈ ಈಕ್ವಸ್ ಟು ಅದ್ರದ್ದು ಏನಂತ ಕೊಡೋಣ ಝೀರೋ ಅಂತ ಹೇಳಿ ಕೊಡೋಣ ಓಕೆ ಸೊ ಝೀರೋ ಝೀರೋ ಇದ್ದಾವೆ ಎರಡು ಎರಡರದ್ದು ಒಂದು ಕನ್ಸ್ಟ್ರಕ್ಷನ್ ಮಾಡ್ಕೊಂಡ್ವಿ ಅದಾದಮೇಲೆ ನಾನು ಏನು ಮಾಡ್ತೀನಿ ಡೆಫ್ ಡಿಸ್ಪ್ಲೇ ಸ್ನೇಕ್ ಅಂತ ಒಂದು ಫಂಕ್ಷನ್ ಮೆಥಡ್ನ ಕ್ರಿಯೇಟ್ ಮಾಡ್ಕೊಳ್ತೀನಿ ಇಲ್ಲಿ ಓಕೆ ಡಿಸ್ಪ್ಲೇ ಸ್ನೇಕ್ ಅದಾದಮೇಲೆ ಏನು ಮಾಡೋಣ ನಾವು ಸ್ನೇಕ್ನ ಡಿಸ್ಪ್ಲೇ ಮಾಡಿಸ್ಬೇಕು ಅಂದರೆ ಬ್ಲಿಟ್ ಮಾಡಿಸ್ಬೇಕಾಗುತ್ತೆ ಸೊ ಬ್ಲಿಟ್ ಮಾಡಿಸೋದಕ್ಕೋಸ್ಕರ ಏನು ಮಾಡ್ತೀನಿ ನಾನು ಗೇಮ್ ವಿಂಡೋ ಡಾಟ್ ಬ್ಲಿಟ್ ಅಂತ ಕೊಟ್ಬಿಟ್ಟು ಇಲ್ಲೇನು ಮಾಡ್ಕೊಳ್ಳೋಣ ನಾವು ಸೆಲ್ಫ್ನ ಯೂಸ್ ಮಾಡ್ಕೊಂಬಿಟ್ಟು ಡಾಟ್ ಎಸ್ ಎನ್ ಎ ಕೆ ಸ್ನೇಕ್ ವೈ ಸೊ ಸಾರಿ ಸ್ನೇಕ್ ಐ ಸೊ ಸ್ನೇಕ್ ಐನ ಕೊಟ್ವಿ ಅದಾದಮೇಲೆ ಏನು ಮಾಡ್ತೀವಿ ಇದೊಂದು ಟಪ್ಪಲ್ ತೊಗೊಳುತ್ತೆ ಪೊಸಿಷನಿಗೋಸ್ಕರ ಸೊ ಅದಕ್ಕೋಸ್ಕರ ಅದರೊಳಗೆ ಏನು ಮಾಡೋಣ ಸೆಲ್ಫ್ ಡಾಟ್ ಎಸ್ ಎನ್ ಎ ಕೆ ಸ್ನೇಕ್ ಎಕ್ಸ್ನ ಕೊಡ್ತೀನಿ ಸೊ ಅದಾದಮೇಲೆ ಏನು ಮಾಡೋಣ ಸೆಲ್ಫ್ ಡಾಟ್ ಎಸ್ ಎನ್ ಎ ಕೆ ಸ್ನೇಕ್ ವೈನ ಕೊಡ್ತೀನಿ ಓಕೆ ಸೊ ಸ್ನೇಕ್ ವೈ ಅದಾದಮೇಲೆ ಏನು ಮಾಡ್ತೀನಿ ಇಲ್ಲಿ ನಮ್ಮದು ಲೂಪ್ನಲ್ಲಿ ಮೇನ್ ರನ್ ಅಂತ ಏನಿದೆ ಕ್ಲಾಸ್ ಮೇನ್ ಗೇಮ್ ಒಳಗಡೆ ರನ್ ಅನ್ನೋಂಥ ಏನು ಮೆಥಡ್ ಇದೆ ಅದರಲ್ಲಿ ಏನು ಮಾಡ್ಕೊಳ್ಳೋಣ ನಾವು
ನಮ್ದು ಸ್ನೇಕ್ನ ಲೋಡ್ ಮಾಡಿಸ್ಕೋಬೇಕು. ಇಲ್ಲಿ ಲೋಡ್ ಮಾಡಿಸ್ಕೋಬೇಕಂದ್ರೆ ಏನು ಮಾಡ್ಕೊಳ್ಳೋಣ, ಇಲ್ಲೊಂದು ಇನ್ಸ್ಟೆನ್ಸ್ ವೇರಿಯೇಬಲ್ನ ಕ್ರಿಯೇಟ್ ಮಾಡ್ಕೊಳ್ಳೋಣ ನಮ್ದು ಸ್ನೇಕ್ ಕ್ಲಾಸಿಂದು. ಓಕೆ, ಈ ಸ್ನೇಕ್ ಕ್ಲಾಸ್ದು ಏನಿದೆ ಇದ್ರದ್ದೊಂದು ಇನ್ಸ್ಟೆಂಟ್ ವೇರಿಯೇಬಲ್ನ ಕ್ರಿಯೇಟ್ ಮಾಡ್ಕೊಳ್ಳೋಣ. ಸೊ ಅದಕ್ಕೋಸ್ಕರ ಏನು ಮಾಡ್ತೀನಿ ನಾನು, ಸೆಲ್ಫ್ ಡಾಟ್ ಎಸ್ ಎನ್ ಎ ಕೆ ಸ್ನೇಕ್ ಅಂತ ಒಂದು ಕನ್ಸ್ಟ್ರಕ್ಟ್ ಕ್ಲಾಸ್ ವೇರಿಯೇಬಲ್ನ ಡಿಕ್ಲೇರ್ ಮಾಡ್ಕೊಂಬಿಟ್ಟು ಇಲ್ಲಿ ಏನು ಮಾಡ್ತೀನಿ, ಎಸ್ ಎನ್ ಎ ಕೆ ಸ್ನೇಕ್ ಕ್ಲಾಸ್ಗೆ ಇದನ್ನ ಡಿಕ್ಲೇರ್ ಮಾಡ್ಕೊಡ್ತೀನಿ. ಅಂದರೆ ಇನ್ಸ್ಟೆಂಟ್ ವೇರಿಯೇಬಲ್ನ ಕ್ರಿಯೇಟ್ ಮಾಡ್ಕೊಂಡೆ. ಸೆಲ್ಫ್ ಡಾಟ್ ಸ್ನೇಕ್ ಇಂದ ನಾನು ಏನು ಮಾಡ್ಬೋದು, ಸ್ನೇಕ್ ಅನ್ನೋದು ಕ್ಲಾಸ್ನಲ್ಲಿ ಏನೇನು ಮೆಥಡ್ಸ್ ಇದಾವೋ ಅವನ್ನ ನಾನು ರನ್ ಮಾಡಿಸ್ಬೋದು ಇವಾಗ. ಓಕೆ, ನಾನು ಏನು ಮಾಡ್ತೀನಿ, ಸೆಲ್ಫ್ ಡಾಟ್ ಎಸ್ ಎನ್ ಎ ಕೆ ಸ್ನೇಕ್ ಡಾಟ್ ಏನು ಮಾಡ್ಕೊಳ್ಳೋಣ, ಡಿಸ್ಪ್ಲೇ ಸ್ನೇಕ್. ಓಕೆ, ಸೊ ಡಿಸ್ಪ್ಲೇ ಸ್ನೇಕ್ ಅಂತ ಕೊಟ್ಟೆ. ಸೊ ಇದನ್ನ ಸೇವ್ ಮಾಡ್ಕೊಂಬಿಟ್ಟು ರನ್ ಮಾಡ್ಸೋಣ. ರನ್ ಮಾಡಿದಾಗ ನೋಡ್ಬೋದು ಇಲ್ಲಿ ಏನಾಗ್ತದೆ, ನಮಗೆ ಸ್ನೇಕ್ ಕೂಡ ಕಾಣಿಸ್ತಾ ಇದೆ. ಇಲ್ಲಿ ಬ್ಲ್ಯಾಕ್ ಕಲರ್ ಡಾಟ್ ಕಾಣಿಸ್ತಾ ಇದೆ, ಇದು ಬೇಸಿಕಲಿ ಸ್ನೇಕ್. ಓಕೆ, ಸೊ ಐ ನೋ, ಬಟ್ ಅದು ಸ್ನೇಕ್, ಅದಕ್ಕೆ ಸ್ವಲ್ಪ ಮೋಷನ್ಸ್ನ ಆ್ಯಡ್ ಮಾಡಬೇಕು. ಅದಾದಮೇಲೆ ಅದು ಮೂವ್ಮೆಂಟ್ ಆಗ್ತಾ ಇರಬೇಕು, ನಾ ಇವೆಂಟ್ ಹ್ಯಾಂಡಲ್ ಮಾಡಿದಾಗ ಅದರದ್ದು ಪೊಸಿಷನ್ಸ್ಗಳೆಲ್ಲ ಚೇಂಜ್ ಆಗ್ತಾ ಇರಬೇಕು. ಅದನ್ನ ಯಾವ ರೀತಿ ಮಾಡ್ತೀವಿ ಅನ್ನೋ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ನಿಮಗೆ ಪ್ರೊವೈಡ್ ಮಾಡ್ತೀನಿ. ಓಕೆ, ಇವಾಗ ಏನು ಮಾಡಿದ್ವಿ ನಾವು, ಜಸ್ಟ್ ಏನು ಮಾಡಿದ್ವಿ, ಒಂದು ಸ್ನೇಕ್ನ ರೆಡಿ ಮಾಡಿದ್ವಿ. ಅಲ್ಲಿ ಏನಾಗಿದೆ, ಅದು ಪ್ಲೇಸ್ ಆಗಿದೆ, ಸ್ಟ್ಯಾಟಿಕ್ ಆಗಿದೆ. ಬಟ್ ಸ್ನೇಕ್ ಸ್ಟ್ಯಾಟಿಕ್ ಆಗಿದ್ರೆ ಗೇಮ್ ಯಾವ ರೀತಿ ರನ್ ಆಗುತ್ತೆ, ರೈಟ್? ಸೊ ಅದಕ್ಕೊಂದು ಸ್ವಲ್ಪ ಮೋಷನ್ ಕೊಡಬೇಕಾಗುತ್ತೆ, ಡೈರೆಕ್ಷನ್ ಕೊಡಬೇಕಾಗುತ್ತೆ, ಅದು ಡೈರೆಕ್ಷನ್ ಚೇಂಜ್ ಮಾಡಿಸ್ತಾ ಇರಬೇಕು. ಅದನ್ನು ಕೂಡ ನಾನು ಹ್ಯಾಂಡಲ್ ಮಾಡಬೇಕು, ತುಂಬಾ ಕೆಲಸ ಇದೆ ಇನ್ನು. ಓಕೆ, ಸೊ ಇವಾಗ ಏನು ಮಾಡೋಣ, ಹ್ಯಾಂಡಲ್ ಮಾಡ್ಕೊಳ್ಳೋಣ ನಮ್ಮ ಕೀಸ್ಗಳನ್ನ. ಅಂದರೆ ನಾನು ಸ್ನೇಕ್ನ ಯಾವ ರೀತಿ ಮೂವ್ ಮಾಡಿಸ್ತೀನಿ ಅದು ಇಂಪಾರ್ಟೆಂಟ್ ಅಲ್ವಾ? ಸೊ ಅದಕ್ಕೋಸ್ಕರ ನಾನು ಫಸ್ಟ್ ಆಫ್ ಆಲ್ ಏನು ಮಾಡ್ತೀನಿ, ಕೀಸ್ನ ಹ್ಯಾಂಡಲ್ ಮಾಡ್ಕೋತೀನಿ. ಸೊ ಕೀಸ್ನ ಹ್ಯಾಂಡಲ್ ಮಾಡ್ಕೋದಕ್ಕೋಸ್ಕರ ನಾನು ಏನು ಮಾಡ್ತೀನಿ, ಇಲ್ಲಿ ಎಲಿಫ್ನ ಯೂಸ್ ಮಾಡ್ಕೋತೀನಿ. ಸೊ ಎಲಿಫ್, ಸೊ ಎಲಿಫ್ನಲ್ಲಿ ಏನು ಮಾಡ್ತೀನಿ, ಇವೆಂಟ್ ಡಾಟ್ ಟೈಪ್ ಇಕ್ವಸ್ಟು ಪೈಗೆ, ಸಾರಿ ಪೈಗೆ ಡಾಟ್ ಕೀ ಡೌನ್. ಕೀ ಡೌನ್ ಅದಾದಮೇಲೆ, ಕೀ ಡೌನ್ ಅಂದರೆ ಕೀನ ಪ್ರೆಸ್ ಮಾಡಾದ್ಮೇಲೆ ಅದರೊಳಗಡೆ ಏನು ಮಾಡ್ತೀನಿ, ಮತ್ತೊಂದು ಇಫ್ ಕಂಡೀಷನ್ನ ಹಾಕ್ತೀನಿ. ಅದರೊಳಗಡೆ ಏನು ಮಾಡ್ತೀನಿ, ನಾನು ಇವೆಂಟ್ ಡಾಟ್ ಕೀ ಇಕ್ವಸ್ಟು ಪೈಗೇಮ್ ಡಾಟ್ ಅಪ್, ಕೀ ಅಪ್. ಓಕೆ, ಸೊ ಕೀ ಅಪ್ ಆಗಿತ್ತು ಅಂತಂದರೆ, ಸೊ ಕೀ ಅಪ್ ಅಂತಹ ಟೈಮ್ನಲ್ಲಿ ಏನು ಮಾಡ್ಬೇಕಂದ್ರೆ, ಇದೊಂದು ಫಂಕ್ಷನ್ನ ಕಾಲ್ ಮಾಡಬೇಕು. ಅದೇನು ಮಾಡ್ಬೇಕಂದ್ರೆ, ಸ್ನೇಕ್ ಮೂವ್ ಅಪ್ ಅನ್ನುವಂತಹ ಒಂದು ಫಂಕ್ಷನ್ನ ಏನು ಮಾಡಬೇಕು, ಇದು ಕಾಲ್ ಮಾಡಬೇಕು. ಓಕೆ, ಸೊ ಇನ್ನು ಕಾರಣ ಕ್ರಿಯೇಟ್ ಮಾಡ್ಕೊಂಡಿಲ್ಲ ಆ ಫಂಕ್ಷನ್ನ, ಬಟ್ ಕ್ರಿಯೇಟ್ ಮಾಡ್ಕೋತೀನಿ. ಸೊ ಎಸ್ ಎನ್ ಎ ಕೆ ಸ್ನೇಕ್ ಡಾಟ್ ಎಸ್ ಎನ್ ಎ ಕೆ ಸ್ನೇಕ್ ಅಪ್ ಅಂತ ಒಂದು ಏನು ಮಾಡ್ತೀನಿ, ಫಂಕ್ಷನ್ನ ನಾನು ಇಲ್ಲಿ ಕಾಲ್ ಮಾಡ್ಕೋತೀನಿ. ಓಕೆ, ಸೊ ಸ್ನೇಕ್ ಅಪ್ ಅನ್ನುವಂಥ ಫಂಕ್ಷನ್ ಇನ್ನೂ ಕ್ರಿಯೇಟ್ ಮಾಡ್ಕೊಂಡಿಲ್ಲ, ಬಟ್ ಮಾಡ್ಕೊಳ್ಳೋಣ. ಓಕೆ, ಸೊ ಎಲಿಫ್, ಎಲಿಫ್ನಲ್ಲಿ ಏನು ಮಾಡ್ತೀನಿ, ಇವೆಂಟ್ ಡಾಟ್ ಏನು ಮಾಡ್ಕೊಳ್ಳೋಣ, ಕೀ ಕೀ ಇಕ್ವಸ್ಟು ಪೈಗೆ ಡಾಟ್ ಕೀ ಡೌನ್. ಕೀ ಡೌನ್ ಆಗಿತ್ತು ಅಂತಂದರೆ, ಅಂದರೆ ಕೀ ಡೌನ್ ಕೀ ಏನಾದರೂ ಪ್ರೆಸ್ ಮಾಡಿದ್ರೆ ಅಂತಹ ಟೈಮ್ನಲ್ಲಿ ಏನು ಮಾಡಬೇಕಂದ್ರೆ, ಸೆಲ್ಫ್ ಡಾಟ್ ಎಸ್ ಎನ್ ಎ ಕೆ ಸ್ನೇಕ್ ಡಾಟ್ ಎಸ್ ಎನ್ ಎ ಕೆ ಸ್ನೇಕ್ ಡೌನ್ DOWN ಡೌನ್ ಅನ್ನುವಂಥ ಒಂದು ಫಂಕ್ಷನ್ನ ಏನು ಮಾಡ್ತೀನಿ, ಕಾಲ್ ಮಾಡ್ತೀನಿ. ಓಕೆ, ಸೊ ಅಕಸ್ಮಾತ್ ರೈಟ್ ಲೆಫ್ಟ್ ಅದರದ್ದು ಕೂಡ ಏನು ಮಾಡ್ತೀನಿ, ಸಿಮ್ಲರ್ಲಿ ಏನು ಮಾಡ್ಕೊಳ್ಳೋಣ, ಎಲಿಫ್ನ ಯೂಸ್ ಮಾಡ್ಕೊಳ್ಳೋಣ. ಇವೆಂಟ್ ಡಾಟ್ ಕೀ ಇಕ್ವಸ್ಟು ಎಸ್ ಪೈಗೇಮ್ ಡಾಟ್ ಕೀ ಡೌನ್ ಅಥವಾ ಕೀ ಡೌನ್ ಆಗಿದೆ, ಕೀ ಅಪ್ ಆಗಿದೆ. ಸೊ ಇವಾಗ ಲೆಫ್ಟ್ ರೈಟ್ ನೋಡ್ಕೋಬೇಕು ನಾವು, ಎಲ್ ಎಫ್ ಟಿ ಲೆಫ್ಟ್ ಕೀ ಲೆಫ್ಟ್ ಆಗಿತ್ತು ಅಂದರೆ, ಕೀ ಲೆಫ್ಟ್ ಆಗಿತ್ತು ಅಂದರೆ ಅಂಥ ಟೈಮ್ನಲ್ಲಿ ಏನು ಮಾಡೋಕ್ಕಿದು, ಸೆಲ್ಫ್ ಡಾಟ್ ಎಸ್ ಎನ್ ಎ ಕೆ ಸ್ನೇಕ್ ಡಾಟ್ ಎಸ್ ಎನ್ ಎ ಕೆ ಸ್ನೇಕ್ ಎಲ್ ಇ ಎಫ್ ಟಿ ಲೆಫ್ಟ್ ಅನ್ನುವಂಥ ಒಂದು ಫಂಕ್ಷನ್ ಏನು ಮಾಡೋಕ್ಕಿದು, ಕಾಲ್ ಮಾಡ್ಕೋಬೇಕು. ಅದಾದಮೇಲೆ ಏನು ಮಾಡ್ತೀನಿ ನಾನು, ಸೆಲ್ಫ್ ಇವೆಂಟ್ ಡಾಟ್ ಕೀ ಇಕ್ವಸ್ಟು ಪೈ ಗೇಮ್ ಡಾಟ್ ಕೀ ರೈಟ್ ರೈಟ್ ಆಗಿತ್ತು ಅಂತಂದರೆ, ಅಂತಹ ಟೈಮ್ನಲ್ಲಿ ಏನು ಮಾಡಬೇಕಿದು, ಸೆಲ್ಫ್ ಡಾಟ್ ಎಸ್ ಎನ್ ಎ ಕೆ ಸ್ನೇಕ್ ಡಾಟ್ ಕೀ ರೈಟ್ ಅಂದರೆ ಸಾರಿ ಏನು ಎಸ್ ಎನ್ ಎ ಕೆ ಸ್ನೇಕ್ RIGHT ರೈಟ್ ಅನ್ನುವಂಥ ಒಂದು ಫಂಕ್ಷನ್ ಇದೇನು ಮಾಡಬೇಕು, ಕಾಲ್ ಮಾಡಬೇಕು. ಓಕೆ, ಸೊ RIGHT ರೈಟ್ ಅನ್ನುವಂಥ ಫಂಕ್ಷನ್ನ ಕಾಲ್ ಮಾಡಬೇಕು. ಸೊ ಈ ಫಂಕ್ಷನ್ಸ್ಗಳನ್ನ ನಾನು ಎಲ್ಲಿ ಕ್ರಿಯೇಟ್ ಮಾಡ್ತೀನಿ, ಸ್ನೇಕ್ ಅನ್ನುವಂಥ ಕ್ಲಾಸ್ನಲ್ಲಿ ಕ್ರಿಯೇಟ್ ಮಾಡ್ಕೊಳ್ತೀನಿ. ಓಕೆ, ಸೊ ಸ್ನೇಕ್ ಅನ್ನುವಂಥ ಕ್ಲಾಸ್ನಲ್ಲಿ ಕ್ರಿಯೇಟ್ ಮಾಡೋಕ್ಕಿಂತ ಮುಂಚೆ ನಾನು ಇಲ್ಲೇನು ಮಾಡಿದ್ದೀನಿ, ಕೀ ರೈಟ್ ಅಪ್ ಡೌನ್ ಈ ರೀತಿ ಕೊಟ್ಟಿದ್ದೀನಿ. ಸೊ ಅದಕ್ಕೋಸ್ಕರ ನಾವೇನು ಮಾಡಬೇಕು, ಫಸ್ಟ್ ಆಫ್ ಆಲ್ ನನ್ನ ಗೇಮ್ ಸ್ಟಾರ್ಟ್ ಆದ ತಕ್ಷಣವೇ ನನ್ನ ಸ್ನೇಕ್ ಮೂವ್ ಆಗ್ತಾ ಇರಬೇಕು. ಸೊ ಅದಕ್ಕೋಸ್ಕರ ಒಂದು ಡೈರೆಕ್ಷನ್ ಸ್ಟ್ಯಾಟಿಕ್ ಇರಬೇಕಾಗುತ್ತೆ. ಅದಕ್ಕೋಸ್ಕರ ನಾವು ಪ್ರೀಯಾಗಿ ಏನು ಮಾಡ್ಕೊಳ್ಳೋಣ, ಒಂದು ಕನ್ಸ್ಟ್ರಕ್ಟ್ ಮಾಡ್ಕೊಳ್ಳೋಣ ಏನ ವೇರಿಯೇಬಲ್ನ. ಸೊ ಅದರಲ್ಲಿ ಏನು ಮಾಡ್ತೀನಿ ನಾನು, ಡೈರೆಕ್ಷನ್ನ ಕೊಡ್ತೀನಿ. ಓಕೆ, ಡೈರೆಕ್ಷನ್ನ ನಾನು ಏನಂತ ಕೊಡ್ತೀನಿ ಅಂತಂದರೆ, ಡೈರೆಕ್ಷನ್ ಇಕ್ವಸ್ಟು ಏನಂತ ಕೊಡೋಣ, ರೈಟ್ RIGHT ರೈಟ್ ಅಂತ ಕೊಡ್ತೀನಿ. ಓಕೆ, ಸೊ ಇದು ಸ್ಟ್ಯಾಟಿಕ್ ಇರುತ್ತೆ. ನನ್ನ ಗೇಮ್ ರನ್ ಆದ ತಕ್ಷಣವೇ ನಾನು ಏನು ಕೀ ಪ್ರೆಸ್ ಮಾಡಿಲ್ಲ ಅಂದರೂ ಕೂಡ ನನ್ನ ಸ್ನೇಹ ನಮಗೆ ರೈಟ್ ಸೈಡ್ ಮೂವ್ ಆಗ್ತಾ ಇರಬೇಕು. ಸೊ ಅದಕ್ಕೋಸ್ಕರ ನಾನು ಏನು ಮಾಡ್ತಾ ಇದ್ದೀನಿ, ಇಲ್ಲಿ ಒಂದು ರೈಟ್ ಅನ್ನುವಂಥ ಒಂದು ಏನು ಮಾಡಿದೆ, ಕನ್ಸ್ಟ್ರಕ್ಟ್ನ ವೇರಿಯೇಬಲ್ನ ಕ್ರಿಯೇಟ್ ಮಾಡ್ಕೊಂಡಿದ್ದೆ, ಅದರಲ್ಲಿ ರೈಟ್ ಅನ್ನುವಂಥ ವ್ಯಾಲ್ಯೂನ ಸ್ಟೋರ್ ಮಾಡ್ಕೊಂಡಿದ್ದೀನಿ. ಓಕೆ, ಇವಾಗ ಏನು ಮಾಡ್ಕೊಳ್ಳೋಣ, ಸ್ನೇಕ್ ಮೋಷನ್ ಅನ್ನುವಂಥ ಒಂದು ಇದನ್ನು ಮಾಡೋಣ, ಮೆಥಡ್ನ ಕ್ರಿಯೇಟ್ ಮಾಡ್ಕೊಳ್ಳೋಣ, ಎಸ್ ಎನ್ ಎ ಕೆ ಸ್ನೇಕ್ ಮೋಷನ್. ಓಕೆ, ಸ್ನೇಕ್ ಮೋಷನ್ ಮಾಡೋಕ್ಕಿಂತ ಮುಂಚೆ ನಾವೇನು ಮಾಡಬೇಕಾಗುತ್ತೆ, ಡೈರೆಕ್ಷನ್ನು ಕೂಡ ಹ್ಯಾಂಡಲ್ ಮಾಡಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ಏನು ಮಾಡ್ತೀನಿ ಇವಾಗ,
ಓಕೆ ಸೊ ಇದನ್ನ ಪಾಸ್ ಮಾಡಿ ಇಟ್ಕೊಳ್ಳೋಣ ಇವಾಗ ಇವಾಗಿನ ಮತ್ತಿಗೆ ಓಕೆ ಇಲ್ಲಿ ಏನು ಮಾಡ್ಕೊಂಡಿದ್ದೀವಿ ನಾವು ಫಂಕ್ಷನ್ಸ್ಗಳನ್ನ ಕಾಲ್ ಮಾಡ್ಕೊಂಡಿದ್ವಿ ಸ್ನೇಕ್ ಅಪ್ ಸ್ನೇಕ್ ಡೌನ್ ಸ್ನೇಕ್ ಲೆಫ್ಟ್ ಸ್ನೇಕ್ ರೈಟ್ ಅಂತ ಸೊ ಇವು ನಾಲ್ಕು ಫಂಕ್ಷನ್ಸ್ಗಳನ್ನ ಇಲ್ಲಿ ಮಾಡ್ಕೋಬೇಕಾಗುತ್ತೆ ಕ್ರಿಯೇಟ್ ಕೂಡ ಮಾಡ್ಕೋಬೇಕಾಗುತ್ತೆ ಸೊ ಅದಕ್ಕೋಸ್ಕರ ಫಸ್ಟ್ ಆಫ್ ಆಲ್ ನಾನು ಏನು ಮಾಡ್ತೀನಿ ಡೆಫ್ ಎಸ್ ಎನ್ ಎ ಕೆ ಸ್ನೇಕ್ ಸಾರಿ ಎಸ್ ಎನ್ ಎ ಕೆ ಸ್ನೇಕ್ ಆರ್ ಅಪ್ ಅಂತ ಒಂದು ಏನು ಮಾಡ್ಕೊಳ್ಳೋಣ ಫಂಕ್ಷನ್ನ ಕ್ರಿಯೇಟ್ ಮಾಡ್ಕೊಳ್ಳೋಣ ದ್ಯಾಟ್ ಮೀನ್ಸ್ ಮೆಥಡ್ನ ಕ್ರಿಯೇಟ್ ಮಾಡ್ಕೊಳ್ಳೋಣ ಇಲ್ಲಿ ಇದೇನು ಮಾಡ್ತೆ ಈ ಫಂಕ್ಷನ್ನ ಕಾಲ್ ಮಾಡಿದ ತಕ್ಷಣ ನನ್ನ ಡೈರೆಕ್ಷನ್ ಏನಾಗಬೇಕು ಅಂದರೆ ಸಾರಿ ಸೆಲ್ಫ್ ಡಾಟ್ ಡೈರೆಕ್ಷನ್ ಏನಾಗಬೇಕು ಅಂತಂದರೆ ಅಪ್ ಇದೆ ಅಲ್ವಾ ಸೊ ಅವಾಗ ನಾನು ಏನು ಮಾಡ್ತೀನಿ ನನ್ನ ಡೈರೆಕ್ಷನ್ನ ಅಪ್ ಮಾಡ್ಕೊಂಡ್ಬಿಡ್ತೀನಿ ಓಕೆ ಸೊ ಅದೇ ರೀತಿ ನಾನು ಏನು ಮಾಡ್ತೀನಿ ಡೆಫ್ ಡೆಫ್ ಸ್ನೇಕ್ ಡೌನ್ ಅಂತ ಒಂದು ಫಂಕ್ಷನ್ನ ಕ್ರಿಯೇಟ್ ಮಾಡ್ಕೋತೀನಿ ಎಸ್ ಎನ್ ಎ ಕೆ ಸ್ನೇಕ್ ಡಿ ಒ ಡಬ್ಲ್ಯೂ ಒನ್ ಡೌನ್ ಅನ್ನೋಂಥ ಒಂದು ಫಂಕ್ಷನ್ನ ಕ್ರಿಯೇಟ್ ಮಾಡ್ಕೊಂಡೆ ದ್ಯಾಟ್ ಮೀನ್ಸ್ ಮೆಥಡ್ನ ಕ್ರಿಯೇಟ್ ಮಾಡ್ಕೊಂಡೆ ಸೊ ಅಲ್ಲಿ ಏನು ಮಾಡ್ತೀನಿ ನಾನು ಒಂದು ಡೈರೆಕ್ಷನ್ ಸೆಲ್ಫ್ ಡಾಟ್ ಡೈರೆಕ್ಷನ್ ಏನು ಮಾಡ್ಕೊಂಡ್ಬಿಡ್ತೀನಿ ಡೌನ್ ಮಾಡ್ಕೊಳ್ತೀನಿ ಓಕೆ ಡಿ ಒ ಡಬ್ಲ್ಯೂ ಒನ್ ಡೌನ್ ಸೊ ಅದೇ ರೀತಿ ಏನು ಮಾಡ್ತೀನಿ ರೈಟ್ಗೆ ಸೆನಿಗೆ ಸ್ನೇಕ್ ಆರ್ ಐ ಜಿ ಎಚ್ ಟಿ ರೈಟ್ ಓಕೆ ಸೊ ರೈಟ್ನಲ್ಲಿ ಏನು ಮಾಡ್ತೀನಿ ಸೆಲ್ಫ್ ಡಾಟ್ ಡೈರೆಕ್ಷನ್ನ ಏನು ಮಾಡ್ಕೊಂಬಿಡೋಣ ನಾವು ಇಲ್ಲಿ ರೈಟ್ ಮಾಡ್ಕೊಳೋಣ ಆರ್ ಐ ಜಿ ಎಸ್ ಟಿ ರೈಟ್ ಸೊ ಅದು ಆದಮೇಲೆ ಡೆಫ್ ಡೆಫ್ ಎಸ್ ಎನ್ ಎ ಕೆ ಎಸ್ ಎನ್ ಎ ಕೆ ಸ್ನೇಕ್ ಲೆಫ್ಟ್ ಓಕೆ ಸೊ ಲೆಫ್ಟ್ ಎಲ್ ಇ ಎಫ್ ಟಿ ಲೆಫ್ಟ್ ಲೆಫ್ಟ್ ಒಂದು ಫಂಕ್ಷನ್ನ ಕ್ರಿಯೇಟ್ ಮಾಡ್ಕೊಂಡ್ವಿ ಸೆಲ್ಫ್ ಡಾಟ್ ಡೈರೆಕ್ಷನ್ ಏನು ಮಾಡ್ಕೊಳೋಣ ಅಲ್ಲಿ ಈಕ್ವಸ್ ಟು ಲೆಫ್ಟ್ ಮಾಡ್ಕೊಳೋಣ ಓಕೆ ಎಲ್ ಇ ಎಫ್ ಟಿ ಲೆಫ್ಟ್ ಓಕೆ ಸೊ ಇವಾಗ ಏನು ಮಾಡ್ಕೊಂಡಿದ್ದೀವಿ ನಾವು ಡೈರೆಕ್ಷನ್ನ ಚೇಂಜ್ ಮಾಡ್ಕೊಳ್ತಾ ಇದ್ದೀವಿ ಓಕೆ ಸೊ ನಾನು ಡೈರೆಕ್ಷನ್ನ ಇಲ್ಲಿ ಚೆಕ್ ಮಾಡಿದಾಗ ಓಕೆ ಇವನ್ನೆಲ್ಲ ನಾ ಕ್ಯಾಪಿಟಲ್ ಲೆಟರ್ಸಲ್ಲಿ ಕೊಟ್ಟಿದ್ದೀನವ ಸೊ ಇದನ್ನ ಸ್ಮಾಲ್ ಲೆಟರ್ಲ್ಲಿ ಕೊಡೋಣ ಅಪ್ ಓಕೆ ಇದನ್ನ ಕಾಲ್ ಮಾಡಿದೆ ಅದಾದಮೇಲೆ ಇಲ್ಲಿ ಡಿ ಒ ಡಬ್ಲ್ಯೂ ಎನ್ ಡಿ ಒ ಡಬ್ಲ್ಯೂ ಎನ್ ಡೌನ್ ಫಂಕ್ಷನ್ ಓಕೆ ಇವಾಗ ಏನಾಗಿದೆ ನಮ್ಮ ಪರ್ಫೆಕ್ಟ್ ಆಗಿದೆ ಓಕೆ ಸೊ ಫಂಕ್ಷನ್ಸ್ನ ಕಾಲ್ ಮಾಡಿದೆ ಇದಾದಮೇಲೆ ನಾನು ಏನು ಮಾಡ್ತೀನಿ ಮೋಷನ್ ಕೊಡ್ತೀನಿ ನನ್ನ ಸ್ನೇಹಿಗೆ ಸೊ ಮೋಷನ್ ಕೊಡೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನಾನು ಇಲ್ಲಿ ಪಾಸ್ ಮಾಡಿಬಿಟ್ಟು ಏನು ಮಾಡಿದೆ ರನ್ ಮಾಡ್ತಾ ಇದ್ದೀನಿ ರನ್ ಮಾಡಿದಾಗ ನೋಡ್ಬೋದು ಇವಾಗ ಇನ್ನೂ ಮೋಷನ್ ಸಿಕ್ಕಿಲ್ಲ ಡೈರೆಕ್ಷನ್ ಸಿಕ್ಕಿದೆ ಅಷ್ಟೇ ಓಕೆ ಡೈರೆಕ್ಷನ್ಲಿಂದ ನಮ್ದೇನು ಮೂವ್ ಆಗಲ್ಲ ಸ್ನೇಕ್ ಅದಕ್ಕೆ ಮೋಷನ್ ಕೊಡಬೇಕಾಗತ್ತೆ ಸೊ ಮೋಷನಿಗೋಸ್ಕರ ನಾನು ಇಲ್ಲಿ ಏನು ಮಾಡ್ತೀನಿ ಅಂತಂದರೆ ಪಾಸ್ ಮಾಡೋಣ ವ್ಯಾಲ್ಯೂಸ್ಗಳನ್ನ ಓಕೆ ಸೊ ಇಲ್ಲಿ ಏನು ಮಾಡ್ತೀನಿ ಮೋಷನ್ ಕೊಡೋದಕ್ಕೋಸ್ಕರ ಡೈರೆಕ್ಷನ್ ಮುಖಾಂತರ ಟಾರ್ಗೆಟ್ ಮಾಡ್ತೀನಿ ಓಕೆ ಡೈರೆಕ್ಷನ್ ಏನಿದೆ ಅದ್ರ ಮೇಲೆ ಡಿಪೆಂಡ್ ಇರುತ್ತೆ ಓಕೆ ಡೈರೆಕ್ಷನ್ ಏನಿದೆ ಅದ್ರ ಮೇಲೆ ಏನಕ್ಕೆ ಡಿಪೆಂಡ್ ಆಗುತ್ತೆ ಅಂತಂದರೆ ಜಸ್ಟ್ ಚೆಕ್ಔಟ್ ಮಾಡ್ಕೊಳ್ಳಿ ಇಲ್ಲಿ ನೋಡಿ ನಾನು ಏನು ಮಾಡ್ತಾ ಇದ್ದೀನಿ ಇವಾಗ ಸ್ನೇಕ್ನ ರೈಟ್ ಸೈಡ್ ಮೂವ್ ಮಾಡಬೇಕು ಅಂತ ಇಟ್ಕೊಳ್ಳಿ ರೈಟ್ ಸೈಡ್ ಅಂದರೆ ಈ ಸೈಡ್ ಈ ಸೈಡ್ ನಾನು ಮೂವ್ ಮಾಡಬೇಕು ಅಂದ್ಕೊಂಡ್ರೆ ಏನು ಮಾಡ್ತೀನಿ ನಾನು ಎಕ್ಸ್ ಆಕ್ಸಸ್ನ ಇನ್ಕ್ರೀಸ್ ಮಾಡ್ತಾ ಹೋಗ್ತೀನಿ ಇದು ನಮ್ದು ಎಕ್ಸ್ ಆಕ್ಸಸ್ ಓಕೆ ಸೊ ನಾನು ಏನು ಮಾಡ್ತೀನಿ ಎಕ್ಸ್ ಆಕ್ಸಸ್ನ ಇನ್ಕ್ರೀಸ್ ಮಾಡ್ತಾ ಹೋಗ್ತೀನಿ ಅಕಸ್ಮಾತ್ ನಾನು ಏನಾದರೂ ಲೆಫ್ಟ್ ಸೈಡ್ ಮೂವ್ ಮಾಡಬೇಕಂದ್ರೆ ಏನು ಮಾಡ್ತೀನಿ ಎಕ್ಸ್ ಆಕ್ಸಸ್ನ ಮೈನಸ್ ಮಾಡ್ತಾ ಹೋಗ್ತೀನಿ ಅಂದರೆ ಕಮ್ಮಿ ಮಾಡ್ತಾ ಹೋಗ್ತೀನಿ ಓಕೆ ಸೊ ಅದೇ ರೀತಿ ನಾನು ಸ್ನೇಕ್ನ ನನ್ನ ಸ್ನೇಕ್ನ ಡೌನ್ ಸೈಡ್ ಮೂವ್ ಮಾಡಬೇಕು ಅಂದರೆ ಓಕೆ ಸೊ ನಾನು ಡೌನ್ ಸೈಡ್ ಮೂವ್ ಮಾಡಬೇಕಂದ್ರೆ ವಾಯ್ ಎಕ್ಸಸ್ನ ಇನ್ಕ್ರೀಸ್ ಮಾಡ್ತಾ ಹೋಗ್ತೀನಿ ಓಕೆ ಸೊ ಇದೇನಿದೆ ಈ ಡೌನ್ ಸೈಡ್ ಬರಬೇಕಂದ್ರೆ ವಾಯ್ ಎಕ್ಸಸ್ನ ಇನ್ಕ್ರೀಸ್ ಮಾಡ್ತಾ ಹೋಗ್ತೀನಿ ಅದೇ ರೀತಿ ನಾನು ಅಪ್ ಅಂದರೆ ಮೇಲ್ಗಡೆ ತೊಗೊಂಡು ಹೋಗಬೇಕು ನನ್ನ ಸ್ನೇಕ್ನ ಅಂತಂದರೆ ನಾನು ಏನು ಮಾಡ್ತೀನಿ ವಾಯ್ ಎಕ್ಸಸ್ನ ಡಿಕ್ರೀಸ್ ಮಾಡ್ತಾ ಹೋಗ್ತೀನಿ ಅಂದರೆ ಮೈನಸ್ ಮಾಡ್ತಾ ಹೋಗ್ತೀನಿ ವಾಯ್ ಎಕ್ಸಸ್ನ ಓಕೆ ಇದೊಂದು ನೆನಪಿರಲಿ ಓಕೆ ಸೊ ರೈಟ್ ಸೈಡ್ ಮೂವ್ ಮಾಡಬೇಕಂದ್ರೆ ಎಕ್ಸ್ ಆಕ್ಸಸ್ನ ಇನ್ಕ್ರೀಸ್ ಮಾಡಿ ಆಮೇಲೆ ಲೆಫ್ಟ್ ಸೈಡ್ ಮೂವ್ ಮಾಡಬೇಕಂದ್ರೆ ಎಕ್ಸ್ ಆಕ್ಸಸ್ನ ಡಿಕ್ರೀಸ್ ಮಾಡಿ ಓಕೆ ಅದೇ ರೀತಿ ವಾಯ್ ಎಕ್ಸಸ್ನಲ್ಲಿ ಅಂದರೆ ಡೌನ್ ಸೈಡ್ ಮೂವ್ ಆಗಬೇಕಂದ್ರೆ ವಾಯ್ ಎಕ್ಸಸ್ನ ಇನ್ಕ್ರೀಸ್ ಮಾಡಿ ಅಪ್ ಸೈಡ್ ಮೂವ್ ಆಗಬೇಕು ಅಂದರೆ ವಾಯ್ ಎಕ್ಸಸ್ನ ಡಿಕ್ರೀಸ್ ಮಾಡಿ ಓಕೆ ಇದನ್ನ ನೆನ್ಪಿಟ್ಕೊಳ್ಳಿ ಈ ಲಾಜಿಕ್ನ ನಾವೇನು ಮಾಡ್ತೀವಿ ಇವಾಗ ಅಪ್ಲೈ ಮಾಡ್ತೀವಿ ಓಕೆ ಸೊ ಡೈರೆಕ್ಷನ್ ಏನಿದೆ ಅದ್ರ ಮೇಲೆ ಟಾರ್ಗೆಟ್ ಮಾಡ್ತೀನಿ ನಾನು ಓಕೆ ಸೊ ಇಫ್ ಸೆಲ್ಫ್ ಡಾಟ್ ಡೈರೆಕ್ಷನ್ ಈಸ್ ಈಕ್ವಸ್ ಟು ಈಕ್ವಸ್ ಟು ಅಪ್ ಇತ್ತು ಅಂತಂದರೆ ಸೊ ಅಪ್ ಇತ್ತು ಅಂದರೆ ಡೈರೆಕ್ಷನ್ ವ್ಯಾಲ್ಯೂಸ್ಗಳು ಅಪ್ ಆಗಿತ್ತು ಅಂತಂದರೆ ಅಂತಹ ಟೈಮ್ನಲ್ಲಿ ಏನು ಮಾಡಬೇಕಂದ್ರೆ ನನಗೆ ಸೆಲ್ಫ್ ಡಾಟ್ ಎಸ್ ಎನ್ ಎ ಕೆ ಎಸ್ ಎನ್ ಎ ಕೆ ಇ ಸ್ನೇಕ್ ವೈ ವ್ಯಾಲ್ಯೂ ಏನಿದೆ ಅದು ಏನಾಗಬೇಕು ನನಗೆ ಮೈನಸ್ ಆಗಬೇಕು ಓಕೆ ಮೈನಸ್ ಈಕ್ವಸ್ ಟು ಅಂತ ಕೊಟ್ಬಿಟ್ಟು ನಾನು ಏನು ಮಾಡ್ತೀನಿ ಇಲ್ಲಿ ಸೈಜ್ ಅಂತ ಕೊಡ್ತೀನಿ ಸೈಜ್ ಅಂತ ಕೊಟ್ಬಿಟ್ಟು ಏನು ಮಾಡೋಣ ಇಲ್ಲಿ ಸೈಜ್ನ ಮೆನ್ಷನ್ ಮಾಡ್ಕೊಳೋಣ ಓಕೆ ನಮ್ಮದು ಎಸ್ ಐ ಜಡ್ ಇ ಸೈಜ್ ನಮ್ಮ ಸ್ನೇಕ್ ಸೈಜ್ ಎಷ್ಟಿದೆ ಗೊತ್ತಾ 30x30 ಇದೆ ಸೊ ಅದಕ್ಕೋಸ್ಕರ ನಾನು ಏನು ಮಾಡ್ತೀನಿ ಸೈಜ್ನ ಇಲ್ಲಿ 30 ಅಂತ ಕೊಡ್ತೀನಿ ಓಕೆ ಸೊ ಇಲ್ಲಿ ಒಂದು ಕಾಲಮ್ ಕೊಡಬೇಕು ನೆನಪಿರಲಿ ಓಕೆ ಇವಾಗ ಏನು ಮಾಡ್ಕೊಂಡು ನಾವು ಸೈಜ್ನ ಇನ್ಕ್ರೀಸ್ ಮಾಡ್ಕೊಂಡು ವೈ ಆಕ್ಸಸ್ನ ಚೇಂಜ್ ಮಾಡಿದ್ವಿ ಅದೇ ರೀತಿ ಅಕಸ್ಮಾತ್ ಅದು ಏನಾದ್ರೂ ಸೆಲ್ಫ್ ಡಾಟ್ ಡೈರೆಕ್ಷನ್ ಡೈರೆಕ್ಷನ್ ಏನಾದರೂ ನಮ್ಮದು ಅಪ್ ಆಗಿರಲಿಲ್ಲ ಅಥವಾ ಡೌನ್ ಆಗಿತ್ತು ಅಂದರೆ ಅಂತಹ ಟೈಮ್ನಲ್ಲಿ ಏನು ಮಾಡಬೇಕು ಡಿ ಒ ಡಬ್ಲ್ಯೂ ಒನ್ ಡೌನ್ ಆಗಿತ್ತು ಅಂದರೆ ಅವಾಗ ಏನು ಮಾಡಬೇಕು ಅದನ್ನು ಕೂಡ ಕೊಡಬೇಕಾಗತ್ತಲ್ವಾ ಸೊ ಸೆಲ್ಫ್ ಡಾಟ್ ಎಸ್ ಎನ್ ಎ ಕೆ ಸ್ನೇಕ್ ವೈನಲ್ಲಿ ಏನು ಮಾಡ್ತೀನಿ ನಾನು ಅದನ್ನ ಇನ್ಕ್ರೀಸ್ ಮಾಡ್ತೀನಿ ಓಕೆ ಡೌನ್ ಸೈಡ್ ಮೂವ್ ಮಾಡ್ಬೇಕಂದ್ರೆ ಏನು ಮಾಡ್ತೀನಿ ನಾನು ಇನ್ಕ್ರೀಸ್ ಮಾಡ್ತೀನಿ ಓಕೆ ಸೈಜ್ ಅದೇ ರೀತಿ ರೈಟ್ ಸೈಡ್ ಮೂವ್ ಮಾಡಬೇಕಂದ್ರೆ ಎಲ್ಸ್ ಇಫ್ ಸೆಲ್ಫ್ ಡಾಟ್ ಡೈರೆಕ್ಷನ್ ಡೈರೆಕ್ಷನ್ ಈಕ್ವಸ್ ಟು ರೈಟ್ ಆಗಿತ್ತು ಅಂದರೆ ಆರ್ ಐ ಜಿ ಎಸ್ ಟಿ ರೈಟ್ ಆಗಿತ್ತು ಅಂದರೆ ಅಂತಹ ಟೈಮ್ನಲ್ಲಿ ಏನಾಗಬೇಕು ನನಗೆ ಸೆಲ್ಫ್ ಡಾಟ್ ಎಸ್ ಎನ್ ಎ ಕೆ ಸ್ನೇಕ್ ಎಕ್ಸ್ ಏನಾಗಬೇಕು ಪ್ಲಸ್ ಆಗ್ತಾ ಹೋಗ್ಬೇಕು ಓಕೆ ಸೊ ಪ್ಲಸ್ ಈಕ್ವಸ್ ಟು ಅಂತ ಕೊಟ್ಬಿಟ್ಟು ಏನು ಮಾಡ್ತೀನಿ ಇಲ್ಲಿ
ಸೈಜ್ನ ಕೊಡ್ತೀನಿ. ಓಕೆ, ಸೊ ಅದೇನಾದ್ರೂ ಲೆಫ್ಟ್ ಸೈಡ್ ಮೂವ್ ಮಾಡ್ಕೋಬೇಕು, ಯೂಸರ್ ಏನಾದರೂ ಲೆಫ್ಟ್ ಸೈಡ್ ಮೂವ್ ಮಾಡಬೇಕು ಅಂದ್ಕೊಂಡ್ರೆ ಏನು ಮಾಡಬೇಕು, ಅಂತಹ ಟೈಮ್ನಲ್ಲಿ ನಾನು ಏನು ಮಾಡ್ತೀನಿ, ಎಲಿಫ್ ಸೆಲ್ಫ್ ಡಾಟ್ ಡೈರೆಕ್ಷನ್ ಡೈರೆಕ್ಷನ್ ಇಕ್ವಸ್ ಟು ಇಕ್ವಸ್ ಟು ಲೆಫ್ಟ್ ಆಗಿತ್ತು ಅಂತಂದರೆ, ಸೊ ಲೆಫ್ಟ್ ಅಂತಹ ಟೈಮ್ನಲ್ಲಿ ಏನು ಮಾಡಿ, ಸೆಲ್ಫ್ ಡಾಟ್ ಎಸ್ ಎನ್ ಎ ಕೆ ಸ್ನೇಕ್ ಎಸ್ ಎನ್ ಎ ಕೆ ಸ್ನೇಕ್ ಎಕ್ಸ್ ವ್ಯಾಲ್ಯೂ ಏನಿದೆ ಅದನ್ನ ಮೈನಸ್ ಮಾಡಿ. ಓಕೆ, ಮೈನಸ್ ಎಷ್ಟು ಮಾಡಬೇಕು, ಸೈಜ್ ಸೈಜ್ ಎಷ್ಟಿದೆ ಅದರದ್ದು ಅಷ್ಟು ಮೈನಸ್ ಮಾಡಿ. ಓಕೆ, ಸೊ ಇಷ್ಟು ಕೊಟ್ಟಿದ್ದೀನಿ. ಇವಾಗ ಇದನ್ನು ರನ್ ಮಾಡೋಣ. ಇವಾಗ ಏನಾಗುತ್ತೆ ಅಂದರೆ ನಮಗೆ ಮೋಷನ್ ಸಿಗುತ್ತೆ, ಬಟ್ ಸಿಗಲ್ಲ, ಬೇಸಿಕಲಿ ಇವಾಗ ಸಿಗಲ್ಲ. ಏನಕ್ಕೆ ಅಂತ ಹೇಳ್ತೀನಿ ನಿಮಗೆ. ಸೊ ಸ್ಟಾಪ್ ಆ್ಯಂಡ್ ರನ್ ಮಾಡ್ತೀನಿ. ಸ್ಟಾಪ್ ಆ್ಯಂಡ್ ರನ್ ಮಾಡಿದಾಗ ನಂಗೆ ಮೋಷನ್ ಸಿಗ್ತಾ ಇಲ್ಲ. ಏನಕ್ಕೆ ಅಂತಂದರೆ ನಾನು ಸ್ನೇಕ್ ಮೋಷನ್ ಅಂತ ಏನಿದೆ ಮೆಥಡ್ನ ಕ್ರಿಯೇಟ್ ಮಾಡಿದ್ದೀನೋ ಇದನ್ನು ಕಾಲ್ ಮಾಡಿಲ್ಲ. ಸೊ ಅದಕ್ಕೋಸ್ಕರ ನಂಗೆ ಏನಾಗಲ್ಲ, ಮೋಷನ್ ಸಿಗಲ್ಲ ನನ್ನ ಸ್ನೇಕಲ್ಲಿ. ಅದಕ್ಕೋಸ್ಕರ ನಾನು ಏನು ಮಾಡೋಕ್ಕಾಗತ್ತೆ, ಅದನ್ನ ನಾನು ಕಾಲ್ ಕೂಡ ಮಾಡಬೇಕಾಗತ್ತೆ. ಸೊ ಕಾಲ್ ಯಾವ ರೀತಿ ಮಾಡ್ತೀವಿ, ನಂದು ಮೇನ್ ಗೇಮ್ ಏನಿದೆ ಅದರೊಳಗಡೆ ಬಂದುಬಿಟ್ಟು ಸ್ನೇಕ್ ಸೆಲ್ಫ್ ಡಾಟ್ ಸ್ನೇಕ್ ಅಂತ ಕೊಟ್ಬಿಟ್ಟು ಏನು ಮಾಡ್ತೀನಿ, ನಾನು ಸ್ನೇಕ್ ಮೋಷನ್ನ ಕಾಲ್ ಮಾಡ್ತೀನಿ. ಎಸ್ ಎನ್ ಎ ಕೆ ಸ್ನೇಕ್ ಮೋಷನ್ನ ಕಾಲ್ ಮಾಡಿದೆ. ಓಕೆ, ಸೊ ಇವಾಗ ಏನಾಗುತ್ತೆ ಅಂದರೆ ನಮ್ಮ ಸ್ನೇಕ್ಗೆ ಒಂದು ಮೋಷನ್ ಸಿಗುತ್ತೆ. ಓಕೆ, ಸ್ಪೀಡಾಗಿ ಹೊಡೋಗ್ಬಿಡ್ತು, ಅದು ಕಾಣಿಸ್ಲಿಲ್ಲ ಕಣ್ಣಿಗೆ, ಆ ಟೈಪ್ ಸ್ಪೀಡಾಗಿ ಹೊಡೋಗ್ಬಿಡ್ತು. ಸೊ ಅದನ್ನ ಯಾವ ರೀತಿ ಬ್ಯಾಲೆನ್ಸ್ ಮಾಡ್ತೀವಿ ಅಂದರೆ ಎಫ್ ಪಿ ಎಸ್ ಮುಖಾಂತರ ನಾವು ಅದನ್ನ ಬ್ಯಾಲೆನ್ಸ್ ಮಾಡ್ಬೋದು. ಸೊ ಅದಕ್ಕೋಸ್ಕರ ಏನು ಮಾಡ್ಕೊಳೋಣ, ಫಸ್ಟ್ ಆಫ್ ಆಲ್ ಒಂದು ವೇರಿಯಬಲ್ ಕ್ರಿಯೇಟ್ ಮಾಡ್ಕೊಳೋಣ, ಕ್ಲಾಕ್ ಇಕ್ಕೋಷ್ಟು ಅಂತ ಪೈ ಗೇಮ್ ಡಾಟ್ ಟೈಮ್ನ ಯೂಸ್ ಮಾಡ್ಕೊಳ್ತೀನಿ. ಅದರೊಳಗಡೆ ಏನು ಮಾಡ್ತೀನಿ, ಕ್ಲಾಸ್ ಕ್ಲಾಕ್ ಅನ್ನುವಂಥ ಒಂದು ಕ್ಲಾಸ್ಗೆ ಅದನ್ನ ಡಿಕ್ಲೇರ್ ಮಾಡ್ಕೊಳ್ತೀನಿ. ಅದಾದಮೇಲೆ ನಮ್ದು ಎಫ್ ಪಿ ಎಸ್ ಎಷ್ಟು ಇಟ್ಕೊಳೋಣ ಅಂದರೆ ಪ್ರೆಸೆಂಟ್ಲಿ 10 ಅಂತ ಇಟ್ಕೊಳೋಣ. ಓಕೆ, ಸೊ 10 ಸಾಕು ನಮಗೆ ಎಫ್ ಪಿ ಎಸ್ ಇವಾಗ ಪ್ರೆಸೆಂಟ್ಲಿ. ಓಕೆ, ಸೊ ಇಲ್ಲಿ ಲಾಸ್ಟ್ನಲ್ಲಿ ಪೈ ಗೇಮ್ ಡಾಟ್ ಡಿಸ್ಪ್ಲೇ ಡಾಟ್ ಅಪ್ಡೇಟ್ ಆದಮೇಲೆ ಏನು ಮಾಡ್ತೀನಿ ನಾನು, ಬೇಸಿಕಲಿ ಕ್ಲಾಕ್ ಸಾರಿ ಎಸ್ ಎಲ್ ಒ ಸಿ ಕೆ ಕ್ಲಾಕ್ ಡಾಟ್ ಟಿಕ್ನ ಯೂಸ್ ಮಾಡ್ಕೊಂಬಿಟ್ಟು ಅದರೊಳಗಡೆ ಎಫ್ ಪಿ ಎಸ್ನ ಪಾಸ್ ಮಾಡ್ತೀನಿ. ಓಕೆ, ಸೊ ಎಫ್ ಪಿ ಎಸ್ನ ಏನು ಮಾಡಿದೆ, ಪಾಸ್ ಮಾಡಿದೆ. ಇವಾಗ ಏನಾಗುತ್ತೆ ಅಂದರೆ ನಮ್ಮದು ಮೋಷನ್ ಸ್ಲೋ ಆಗುತ್ತೆ. ಓಕೆ, ಕಾಣಿಸುತ್ತೆ ನಮ್ಮ ಸ್ನೇಕ್ ಯಾವ ರೀತಿ ಮೂವ್ ಆಗ್ತಾ ಇದೆ ನೋಡ್ಬೋದು. ಈ ರೀತಿ ಏನಾಗ್ತದೆ, ನಮ್ಮ ಸ್ನೇಕ್ ಬೇಸಿಕಲಿ ಮೂವ್ ಆಗ್ತಾ ಇದೆ. ಓಕೆ, ಇದು ಗೊತ್ತಾಯಿತು ನಮಗೆ ಸ್ನೇಕ್ ಗೇಮ್ ಮೋಷನ್ ಯಾವ ರೀತಿ ಕೊಡ್ತೀವಿ ಅಂತ, ಯಾವ ರೀತಿ ಪ್ರೊವೈಡ್ ಮಾಡ್ತೀವಿ ಅಂತ ಸ್ನೇಕ್ ಮೋಷನ್ದೆಲ್ಲ ಅಂಡರ್ಸ್ಟ್ಯಾಂಡ್ ಆಗಿದೆ. ಸೊ ಅದು ಅಪ್ ಸೈಡ್ ಡೌನ್ ಸೈಡ್ ಹೋಗುತ್ತೋ ಇಲ್ಲೋ ಅದನ್ನು ತಿಳ್ಕೊಳೋಣ. ಸೊ ಡೌನ್ ಹೊಡೆದೆ, ಡೌನ್ ಬಂತು, ಅಪ್ ಹೊಡೆದೆ, ಅಪ್ ಹೋಗ್ತಾ ಇದೆ. ಸೊ ರೈಟ್ ರೈಟ್ ಹೋಗ್ತಾ ಇದೆ, ಲೆಫ್ಟ್ ಲೆಫ್ಟ್ ಹೋಗ್ತಾ ಇದೆ. ಸೊ ಈ ರೀತಿ ಏನು ಮಾಡಿದ್ವಿ ನಾವು, ಮೋಷನ್ನು ಕಂಟ್ರೋಲ್ ಮಾಡ್ಕೊಂಡ್ವಿ, ಅದ್ರ ಜೊತೆ ಜೊತೆಗೆ ಡೈರೆಕ್ಷನ್ ಕೂಡ ಏನು ಮಾಡ್ಕೊಂಡಿದ್ದೀವಿ, ಕಂಟ್ರೋಲ್ ಮಾಡ್ಕೊಂಡಿದ್ದೀವಿ. ನೋಡ್ವಿ, ನಾ ಆಲ್ರೆಡಿ ನಿಮಗೆ ಬೇಸಿಕ್ಸ್ ಎಕ್ಸಾಂಪಲ್ ಕೊಟ್ಟಿದ್ದೀನಿ, ಬೇಸಿಕ್ಸ್ ಬಗ್ಗೆ ಕ್ಲಿಯರ್ ಮಾಡಿದ್ದೀನಿ. ಇದು ಏನಿದೆ, ಓವರಾಲ್ ಮಾಡ್ತಾ ಇರೋದು ಲಾಜಿಕ್ ಅಪ್ಲೈ ಮಾಡ್ತಾ ಇದ್ದೀವಿ. ಸೊ ಲಾಜಿಕ್ ಅಪ್ಲೈ ಮಾಡ್ತಾ ಇದ್ದೀವಿ ಅಂದರೆ ನಿಮಗೆ ಸ್ವಲ್ಪ ಮಟ್ಟಿಗೆ ಕೋಆರ್ಡಿನೇಟ್ ಜಾಮೆಟ್ರಿ ಗೊತ್ತಿರಬೇಕು, ಕೋಆರ್ಡಿನೇಟ್ ಜಾಮೆಟ್ರಿ ಯಾವ ರೀತಿ ವರ್ಕ್ ಆಗುತ್ತೆ, ಏನು ಎತ್ತ ಅಂತ. ಸೊ ಅದಕ್ಕೆ ನಾನು ಸೆಕೆಂಡ್ ವೀಡಿಯೋದಲ್ಲಿ ಹೇಳಿದ್ದೆ ನಿಮಗೆ ಕೋಆರ್ಡಿನೇಟ್ ಜಾಮೆಟ್ರಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ಕಲ್ತ್ಕೊಳ್ಳಿ ಅಂತ. ಓಕೆ, ಸೊ ಇವಾಗ ಏನಾಗಿದೆ, ನಮ್ಮದು ಸ್ನೇಕ್ ಮೋಷನ್ ಕೂಡ ಸಿಕ್ಕಿದೆ, ಡೈರೆಕ್ಷನ್ಸ್ ಕೂಡ ಸಿಕ್ಕಿದೆ. ಸೊ ಇವಾಗ ಇಷ್ಟು ಸಾಕು, ಇನ್ನೂ ಅದಕ್ಕೆ ಟೇಲ್ ಜಾಯಿನ್ ಮಾಡಬೇಕು. ಅಂದರೆ ನನಗೆ ಯಾವಾಗ ಪಾಯಿಂಟ್ ಸಿಗ್ತಾ ಹೋಗುತ್ತೋ ಆ ರೀತಿ ನನ್ನ ಸ್ನೇಕ್ ಏನಾಗಬೇಕು, ದೊಡ್ಡದಾಗ್ತಾ ಹೋಗಬೇಕು. ಸೊ ಅದಕ್ಕೆ ಟೇಲ್ ಜಾಯಿನ್ ಮಾಡಬೇಕು. ಸೊ ಅದನ್ನ ಯಾವ ರೀತಿ ಮಾಡ್ತೀವಿ ಏನು ಅಂತ ನಾನು ನೆಕ್ಸ್ಟ್ ಹೇಳ್ತೀನಿ. ಇವಾಗ ಏನು ಮಾಡ್ಕೊಳ್ಳೋಣ, ನಮ್ಮದು ಫ್ರೂಟ್ ಅಂದರೆ ನಮ್ಮ ಫುಡ್ ಇದೆ ಅಲ್ಲ, ಆ ಫುಡ್ ಕೂಡ ಲೊಕೇಟ್ ಆಗಬೇಕು ನನ್ನ ಗೇಮ್ನಲ್ಲಿ. ಇವಾಗ ಸ್ನೇಕ್ ಅಷ್ಟೇ ರನ್ ಆಗ್ತಾ ಇದೆ, ಆ ಕಡೆ ಈ ಕಡೆ ಹೋಗ್ತಾ ಇದೆ, ಬಟ್ ಫುಡ್ ಇನ್ನೂ ಏನಾಗಿಲ್ಲ, ಲೊಕೇಟ್ ಆಗಿಲ್ಲ. ಸೊ ಫುಡ್ನ ಲೊಕೇಟ್ ಮಾಡ್ಕೊಳೋದಕ್ಕೆ ಏನು ಮಾಡ್ಕೊಳ್ಳೋಣ, ನಾ ಫುಡ್ಡಿಗೋಸ್ಕರ ಇನ್ನೊಂದು ಕ್ಲಾಸ್ನ ಕ್ರಿಯೇಟ್ ಮಾಡ್ಕೊಳ್ತೀನಿ. ಓಕೆ, ಸೊ ಕ್ಲಾಸ್ ಬಂದುಬಿಟ್ಟು ಅದು ಏನಿದಿರುತ್ತೆ ಅಂದರೆ ಎಫ್ ಡಬ್ಲ್ಯೂ ಡಿ ಫುಡ್ ಅಂತ. ಓಕೆ, ಸೊ ಫುಡ್ದೊಂದು ಕ್ಲಾಸ್ ಇದೆ. ಇಲ್ಲಿ ಕೂಡ ನಾನು ಏನು ಮಾಡ್ತೀನಿ, ಡೆಫ್ನ ಯೂಸ್ ಮಾಡ್ಕೊಂಬಿಟ್ಟು ಕನ್ಸ್ಟ್ರಕ್ಟರ್ನ ಯೂಸ್ ಮಾಡ್ಕೊಳ್ತೀನಿ. ಕನ್ಸ್ಟ್ರಕ್ಟರ್ನಲ್ಲಿ ಏನು ಮಾಡ್ತೀನಿ ಅಂದರೆ ಸೆಲ್ಫ್ ಡಾಟ್ ಫ್ರೂಟ್ ಎಫ್ ಆರ್ ಯು ಐ ಟಿ ಫ್ರೂಟ್ ಇಕ್ವಸ್ ಟು ಅಂತ ಕೊಟ್ಬಿಟ್ಟು ಪೈ ಗೇಮ್ ಡಾಟ್ ಇಮೇಜ್ ಡಾಟ್ ಲೋಡ್ ಮಾಡ್ಕೊಳ್ಳೋಣ ಇಮೇಜ್ನ. ಸೊ ನಮ್ಮದು ಇಮೇಜ್ ಎಲ್ಲಿದೆ, ರಾಸ್ಟ್ರಿಂಗ್ನ ಯೂಸ್ ಮಾಡ್ಕೋಬೇಕು ನೆನಪಿರಲಿ ಪಾತ್ನ ಕೊಡುವಂಥ ಟೈಮಲ್ಲಿ. ಓಕೆ, ಸೊ ನಮ್ಮದು ಇಮೇಜ್ ಎಲ್ಲಿದೆ, ರಿಸೋರ್ಸ್ ಫೋಲ್ಡರ್ನಲ್ಲಿ ಇದೆ. ಅದಾದಮೇಲೆ ಫುಡ್ ಅನ್ನುವಂಥ ಒಂದು ನೇಮಿಂದ ಡಾಟ್ ಜೆ ಪಿ ಜಿ ನೇಮಿಂದ ಸೇವ್ ಇದೆ. ಓಕೆ, ಸೊ ಅದಾದಮೇಲೆ ನಾನು ಏನು ಮಾಡೋಕ್ಕಾಗುತ್ತೆ, ಎಕ್ಸ್ ಆ್ಯಂಡ್ ವೈನು ಕೊಡಬೇಕಾಗತ್ತೆ ನಂದು ಫುಡ್ಡಿಂದು. ಸೊ ಫ್ರೂಟ್ ಫ್ರೂಟ್ ಎಕ್ಸ್ ಅಂತ ಕೊಡ್ತೀನಿ. ಸೊ ಫ್ರೂಟ್ ಎಕ್ಸ್ ಇಕ್ವಸ್ ಟು ಏನಂತ ಕೊಡೋಣ, ಇದ್ರದ್ದು ಸ್ಟಾರ್ಟಿಂಗ್ನಲ್ಲಿ ಜೀರೋ ಅಂತ ಕೊಡೋಣ. ಸೊ ಅದೇ ರೀತಿ ಏನು ಮಾಡ್ತೀನಿ ನಾನು, ಎಫ್ ಆರ್ ಫ್ರೂಟ್ ವೈನ ಕೊಡ್ತೀನಿ. ಸೊ ವೈನು ಕೂಡ ಏನಂತ ಕೊಡೋಣ, ಇವಾಗ ಸ್ಟಾರ್ಟಿಂಗ್ ಮೆಂಟ್ನಲ್ಲಿ ಜೀರೋ ಅಂತ ಕೊಡೋಣ. ಓಕೆ, ಸೊ ಜೀರೋ ಜೀರೋ ಬೇಡ, ನಂದು ಸ್ನೇಕ್ ಕೂಡ ಜೀರೋಲಿಂದನೇ ಸ್ಟಾರ್ಟ್ ಆಗ್ತದೆ, ರೈಟ್. ಸೊ ಇಲ್ಲಿ ಸೈಜ್ ಸ್ಟಾರ್ 3 ಕೊಡ್ತೀನಿ. ಸೊ ಅದೇ ರೀತಿ ಇಲ್ಲಿ ಏನು ಮಾಡೋಣ, ಸೈಜ್ ಸ್ಟಾರ್ 3 ಅಂತ ಕೊಡ್ತೀನಿ. ಓಕೆ, ಸೊ ಇದನ್ನ ರನ್ ಮಾಡಿಬಿಟ್ಟು ನೋಡೋಣ ಇವಾಗ ಯಾವ ಎಲ್ಲಿ ಪ್ರೆಸೆಂಟ್ ಆಗಿದೆ ನಮ್ಮ ಸ್ನೇಕ್ ಆ್ಯಪಲ್. ಓಕೆ, ಸೊ ಬೇಸಿಕಲಿ ನಾನು ಇವಾಗ ಇನ್ನೂ ಡಿಸ್ಪ್ಲೇನೇ ಮಾಡಿಸಿಲ್ಲ, ರೈಟ್. ಸೊ ಐಮ್ ಸಾರಿ ಫಾರ್ ದ್ಯಾಟ್. ಸೊ ಕನ್ಸ್ಟ್ರಕ್ಟ್ ಮಾಡ್ಕೊಂಡ್ವಿ, ಕನ್ಸ್ಟ್ರಕ್ಟ್ ಮಾಡ್ಕೊಂಡಾದ್ಮೇಲೆ ಏನು ಮಾಡ್ಕೊಳೋಣ, ಡೆಫ್ ಅಂತ ಕೊಟ್ಬಿಟ್ಟು ಏನು ಮಾಡ್ತೀನಿ, ಇದನ್ನ ಡಿಸ್ಪ್ಲೇ ಫುಡ್ ಅಂತ ಒಂದು ಕನ್ಸ್ಟ್ರಕ್ಟ್ ಮೆಥಡ್ನ ಕ್ರಿಯೇಟ್ ಮಾಡ್ಕೊಳ್ತೀನಿ. ಸೊ ಇದೇನು ಮಾಡ್ತೀನಿ ಅಂದರೆ ನಮ್ಮದು ಬೇಸಿಕಲಿ ನಮ್ಮದು ಇಮೇಜ್ನ ಡಿಸ್ಪ್ಲೇ ಮಾಡಿಸುತ್ತೆ. ಓಕೆ, ಸೊ ಇಲ್ಲಿ ಏನು ಮಾಡ್ತಾ ಇದ್ದೀನಿ ನಾನು, ನಮ್ಮದು ಗೇಮ್ ವಿಂಡೋ ಅಂತ ಕ್ರಿಯೇಟ್ ಮಾಡ್ಕೊಂಡಿದ್ದೀವಿ, ರೈಟ್. ಸೊ ಗೇಮ್ ವಿಂಡೋ ಡಾಟ್ ಬ್ಲಿಟ್ಸ್ನ ಯೂಸ್ ಮಾಡ್ಕೊಳತ್ತೆ. ಸೊ ಫಸ್ಟ್ ಆಫ್ ಆಲ್ ಇದೇನು ತೊಗೊಳುತ್ತೆ, ಒಳಗಡೆ ಸೆಲ್ಫ್ ಡಾಟ್
ಫ್ರೂಟ್ನ ತೊಗೊಳ್ತೆ. ಸೊ ಅದಾದಮೇಲೆ ಒಂದು ಟಪಲ್ನ ಇಂಟೇಕ್ ಆಗಿ ತೊಗೊಳ್ತೆ. ಅಲ್ಲಿ ಏನು ಮಾಡ್ತೀನಿ ನಾನು, ಸೆಲ್ಫ್ ಡಾಟ್ ಎಸ್ ಎನ್ ಎ ಕೆ ಇಸ್ ಸಾರಿ ಫ್ರೂಟ್ ರೈಟ್, ಸೊ ಫ್ರೂಟ್ ಎಕ್ಸ್ನ ಕೊಡೋಣ. ಸೊ ಅದಾದಮೇಲೆ ಏನು ಮಾಡ್ತೀನಿ, ಸೆಲ್ಫ್ ಡಾಟ್ ಫ್ರೂಟ್ ಫ್ರೂಟ್ ವೈನ ಕೊಡ್ತೀನಿ. ಓಕೆ, ಸೊ ಇವಾಗ ಏನಾಗುತ್ತೆ ಅಂದರೆ ಇದು ಬೆಲ್ಟ್ ಆಗುತ್ತೆ. ಇವಾಗ ಏನು ಮಾಡ್ಕೊಳ್ಳೋಣ, ಫುಡ್ಡಿಂದು ಕೂಡ ಒಂದು ಏನು ಮಾಡೋಣ, ಇನ್ಸ್ಟೆಂಟ್ ವೇರಿಯಬಲ್ನ ಕ್ರಿಯೇಟ್ ಮಾಡ್ಕೊಳ್ಳೋಣ ನಮ್ಮದು ಮೇನ್ ಗೇಮ್ನಲ್ಲಿ. ಸೆಲ್ಫ್ ಡಾಟ್ ಫುಡ್ ಫುಡ್ ಈಕ್ವಲ್ಸ್ ಟು ಏನು ಮಾಡ್ಕೋತೀನಿ, ಇದನ್ನ ಯಾವ ಕ್ಲಾಸ್ಗೆ ಬಿಲಾಂಗ್ ಮಾಡ್ಸೋಣ ಅಂತಂದರೆ ಫುಡ್ ಅನ್ನೋಂಥ ಕ್ಲಾಸ್ಗೆ ಇದೇನಾಗುತ್ತೆ ಬಿಲಾಂಗ್ ಆಗುತ್ತೆ. ಓಕೆ, ಸೊ ಅಲ್ಲಿಂದ ನಾನು ಏನು ಮಾಡ್ಬೋದು, ಮೆಥಡ್ಸ್ಗಳನ್ನ ಯೂಸ್ ಮಾಡ್ತೋಬೋದು ಫುಡ್ನಲ್ಲಿ ಏನೇನಿದೆ ಅದನ್ನು. ಓಕೆ, ಸೊ ಇಲ್ಲಿ ಏನಾಗ್ತಾ ಇದೆ, ಅಪ್ಡೇಟ್ಗಿಂತ ಮುಂಚೆನೇ ಬಂದ್ಬಿಟ್ಟು ನಾನು ಏನು ಮಾಡ್ತೀನಿ, ಸೆಲ್ಫ್ ಡಾಟ್ ಫುಡ್ನ ಯೂಸ್ ಮಾಡ್ಕೊಂಬಿಟ್ಟು ಡಿಸ್ಪ್ಲೇ ಸ್ನೇಕ್ನು ಕೂಡ ಏನು ಮಾಡೋಣ, ಡಿಸ್ಪ್ಲೇ ಫುಡ್ನು ಕೂಡ ಏನು ಮಾಡೋಣ, ತೋರಿಸೋಣ. ಓಕೆ, ಸೊ ಇವಾಗ ಏನು ರನ್ ಮಾಡಿಬಿಟ್ಟು ನೋಡೋಣ. ಸೊ ನಮಗೇನಾಗ್ತಾ ಇದೆ, ನಮ್ಮ ಫುಡ್ ಕಾಣಿಸ್ತಾ ಇದೆ ನೋಡ್ಬೋದು, ಆ್ಯಪಲ್ಲಿ ಏನಾಗ್ತಾ ಇದೆ ನಮಗೆ ಕಾಣಿಸ್ತಾ ಇದೆ. ಬಟ್ ಕೊಲಿಷನ್ ಆದ ತಕ್ಷಣ ಏನು ವರ್ಕ್ ಆಗ್ತಾ ಇಲ್ಲ, ಏನಕ್ಕೆ ಅಂದರೆ ನಾನು ಇನ್ನೂ ಕೊಲಿಷನ್ ಮೇಲೆ ವರ್ಕ್ ಮಾಡೇ ಇಲ್ಲ. ಓಕೆ, ಸೊ ಇಲ್ಲಿ ರೀಚ್ ಆದ ತಕ್ಷಣ ಇದೇನಾಗಬೇಕು, ಹಂಗೆ ಹಿಂಗೆ ಏನೂ ಇಲ್ಲ, ಕೊಲಿಷನ್ ಬಗ್ಗೆ ಏನೂ ಇಲ್ಲ, ಔಟ್ ಬಗ್ಗೆ ಏನೂ ವರ್ಕ್ ಮಾಡಿಲ್ಲ. ಸೊ ಅದನ್ನೆಲ್ಲ ಮಾಡೋಣ, ಇನ್ನೂ ತುಂಬಾ ಕೆಲಸ ಇದೆ. ಇವಾಗ ಏನಾಗ್ತಾ ಇದೆ, ನಮ್ಮ ಫುಡ್ ಏನಾಗ್ತಾ ಇದೆ ಕಾಣಿಸ್ತಾ ಇದೆ ಅಷ್ಟೇ. ಸೊ ಇವಾಗ ಏನಾಗ್ತಾ ಇದೆ, ಮೋಷನ್ ಸಿಗ್ತಾ ಇದೆ ನಮ್ದಕ್ಕೆ. ಸೊ ಎಲ್ಲ ಡೈರೆಕ್ಷನಲ್ಲಿ ಕೂಡ ಏನಾಗ್ತಾ ಇದೆ, ಸ್ನೇಕ್ ಮೂವ್ ಆಗ್ತಾ ಇದೆ. ಬಟ್ ಯಾವಾಗ ಇದು ಹೋಗ್ಬಿಟ್ಟು ಕೊಲಾಡ್ ಆಗ್ತಾ ಇದೆ ಆ್ಯಪಲ್ ಜೊತೆಗೆ, ಬಟ್ ಆ್ಯಪಲ್ಗೆ ಯಾವುದೇ ರೀತಿಯಾದಂತಹ ಮೋಷನ್ ಸಿಗ್ತಾ ಇಲ್ಲ. ಫಸ್ಟ್ ಆಫ್ ಆಲ್ ನಾವೇನು ತಿಳ್ಕೋಬೇಕು, ಇದು ಕೊಲಾಡ್ ಆಗ್ತಾ ಇದೆ ಇಲ್ವೋ ಅಂತ ತಿಳ್ಕೋಬೇಕು. ದ್ಯಾಟ್ ಮೀನ್ಸ್ ಕೊಲಿಷನ್ನ ನಾವು ಏನು ಮಾಡ್ಕೋಬೇಕು, ಫೈಂಡ್ ಔಟ್ ಮಾಡ್ಕೋಬೇಕು. ಸೊ ಕೊಲಿಷನ್ದು ಏನು ಮಾಡಬೇಕಾಗುತ್ತೆ, ಲಾಜಿಕ್ನ ಇವಾಗ ಬಿಲ್ಡ್ ಮಾಡಬೇಕಾಗುತ್ತೆ. ಓಕೆ, ಸೊ ಇದು ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಫಸ್ಟ್ ಆಫ್ ಆಲ್ ನಾನು ಏನು ಮಾಡ್ಬಿಡ್ತೀನಿ, ಎಕ್ಸ್ಪ್ಲೈನ್ ಮಾಡ್ತೀನಿ ನಿಮಗೆ. ಓಕೆ, ಥೆರಾಟಿಕಲಿ ಅದಾದಮೇಲೆ ನಾವೇನು ಮಾಡೋಣ, ಅಪ್ಲೈ ಮಾಡೋಣ ಪ್ರಾಕ್ಟಿಕಲಿ. ಓಕೆ, ಸೊ ಇಲ್ಲಿ ನೋಡ್ಬೋದು, ಒಂದು ಡೈಗ್ರಾಮ್ನ ನಾನು ಜನರೇಟ್ ಮಾಡಿದ್ದೀನಿ ಆಲ್ರೆಡಿ. ಇದು ಬಂದ್ಬಿಟ್ಟು ನಮ್ದು ಆ್ಯಪಲ್ಲಿ ಇದೆ. ಓಕೆ, ಇದು ಎಕ್ಸ್ ಆಕ್ಸಸ್, ಆಮೇಲೆ ಇದು ವೈ ಆಕ್ಸಸ್. ಓಕೆ, ಸೊ ಇವಾಗ ಆ್ಯಪಲ್ ಇಲ್ಲಿದೆ ಅಂತ ಇಟ್ಕೊಳ್ಳೋಣ. ಸೊ ಆ್ಯಪಲ್ ಎಲ್ಲೋ ಅಂತ ಅಲ್ಲಿ ಲೊಕೇಟ್ ಆಗಿದೆ ಯಾವುದೋ ಒಂದು ಕೋಆರ್ಡಿನೇಟ್ಸ್ನಲ್ಲಿ. ಓಕೆ, ಸೊ ಇದು ಆ್ಯಪಲಿನ ಕೋಆರ್ಡಿನೇಟ್ ಎಲ್ಲಿ ಇರುತ್ತೆ ಅಂದರೆ ಈ ಪೊಸಿಷನಲ್ಲಿ ಇರುತ್ತೆ. ಓಕೆ, ಸೊ ಈ ಟಾಪ್ ಕಾರ್ನರ್ ಇರುತ್ತಲ್ಲ, ಸೊ ಈ ಟಾಪ್ ಕಾರ್ನರ್ದು ಏನಿರುತ್ತೆ, ನಮ್ಮದು ಕೋಆರ್ಡಿನೇಟ್ಸ್ ಇರ್ತವೆ ಪ್ರತಿಯೊಂದಕ್ಕೂ. ಟಾಪ್ ಕಾರ್ನರ್ ಇರುತ್ತಲ್ಲ, ಸೊ ಅದಕ್ಕೆ ಏನಿರ್ತವೆ, ನಮ್ಮದು ಪ್ರತಿಯೊಂದಕ್ಕೂ ಕೋಆರ್ಡಿನೇಟ್ಸ್ ಇರ್ತವೆ. ಓಕೆ, ಸೊ ಇವಾಗ ನೋಡ್ಬೋದು ಇಲ್ಲಿ ಏನಾಗಿದೆ ಅಂದರೆ ಇಲ್ಲಿ ವೈ ಆಕ್ಸಿಸ್ನಲ್ಲಿ ಮೂವ್ ಆಗ್ತಾ ಇದ್ದಾವೆ. ಓಕೆ, ಸೊ ಫಸ್ಟ್ ಈ ಸ್ನೇಕ್ ಬಗ್ಗೆ ತಿಳ್ಕೊಳ್ಳೋಣ. ಓಕೆ, ಸೊ ಫಸ್ಟ್ ಆಫ್ ಆಲ್ ಈ ಸ್ನೇಕ್ ಬಗ್ಗೆ ಕಂಪ್ಲೀಟ್ ಮಾಡ್ಕೊಳ್ಳೋಣ. ಇದೇನಾಗ್ತಾ ಇದೆ, ವಾ ಎಕ್ಸಸ್ನಲ್ಲಿ ಏನಾಗ್ತಾ ಇದೆ, ಲೆಫ್ಟ್ ಟು ರೈಟ್ ಮೂವ್ ಆಗ್ತಾ ಇದೆ ಅಂತ ಇಟ್ಕೊಳ್ಳೋಣ. ಸೊ ಲೆಫ್ಟ್ ಟು ರೈಟ್ ಮೂವ್ ಆಗುವಂತಹ ಟೈಮ್ನಲ್ಲಿ ಇದು ಹೋಗ್ಬಿಟ್ಟು ಆ್ಯಪಲ್ನ ಕೊಲಾಯ್ಡ್ ಆಯಿತು, ಆ್ಯಪಲ್ಗೆ ಇದಕ್ಕೆ ಕೊಲಾಯ್ಡ್ ಆಯಿತು ಅಂತ ಇಟ್ಕೊಳ್ಳೋಣ. ಸೊ ಆ್ಯಪಲ್ಗೆ ಇದಕ್ಕೆ ಕೊಲಾಯ್ಡ್ ಆಯಿತು ಅಂತಂದರೆ ನಾವು ಯಾವ ರೀತಿ ಕಂಡುಹಿಡ್ಕೋಬೇಕು ಅದನ್ನು, ಏನಕ್ಕಂದರೆ ವಾ ಎಕ್ಸಸ್ನಲ್ಲಿ ಅಂತೂ ಇದು ಮೂವ್ ಆಗ್ತಾ ಇದೆ. ವಾ ಎಕ್ಸಸ್ ಅಂತೂ ಈಕ್ವಲ್ ಇದೆ ಈಗ ಆಲ್ರೆಡಿ. ಇದು ಏನು ಚೇಂಜ್ ಮಾಡ್ತಾ ಇದೆ, ಜಸ್ಟ್ ಎಕ್ಸ್ ಆಕ್ಸಸ್ನ ಚೇಂಜ್ ಮಾಡ್ಕೊಂಬಿಟ್ಟು ಅದ್ರ ಪೊಸಿಷನ್ನ ಚೇಂಜ್ ಮಾಡ್ತಾ ಹೋಗ್ತಾ ಇದೆ. ದ್ಯಾಟ್ ಮೀನ್ಸ್ ವೈ ಆಕ್ಸಸ್ನು ಸೇಮ್ ಇರಬೇಕು, ಅದಾದ್ಮೇಲೆ ನಂದು ಏನಾಗಬೇಕು, ಎಕ್ಸ್ ಆಕ್ಸಸ್ ಕೂಡ ಸಿಮಿಲರ್ ಬರಬೇಕು ನನ್ನ ಲಾಜಿಕ್ ಪ್ರಕಾರ. ಅಂದರೆ ಇದು ಇಲ್ಲಿ ಲೆಫ್ಟ್ಲಿಂದ ರೈಟ್ ಮೂವ್ ಆಗ್ತಾ ಇದೆ ಅಂದರೆ ಇದ್ರ ಕೋಆರ್ಡಿನೇಟ್ ಬಂದ್ಬಿಟ್ಟು ಇದಾಗಿದೆ. ಓಕೆ, ಸೊ ಇದು ಕೋಆರ್ಡಿನೇಟ್ ಇದಾಗಿದೆ ಅಂದರೆ ಈ ಪೊಸಿಷನಲ್ಲಿ ಬಂದ್ಬಿಟ್ಟು ಇದೇನಾಗಬೇಕು, ಕೊಲಿಷನ್ ಆಗಿದೆ ಅಂತ ಹೇಳಬೇಕು ನನ್ನದಕ್ಕೆ ಈ ಪೊಸಿಷನಿಗೆ ಬಂದ ತಕ್ಷಣ. ಅದು ಇವಾಗ ಇದೆ ಅಲ್ಲ, ಇದೇ ಪೊಸಿಷನಿಗೆ ಬಂದ ತಕ್ಷಣ ಏನಾಗಬೇಕು, ಕೊಲಿಷನ್ ಆಗಿದೆ ಅಂತ ನಂಗೆ ಬರಬೇಕು. ಸೊ ಅಂತಹ ಟೈಮ್ನಲ್ಲಿ ನಾನು ಏನು ಮಾಡ್ತೀನಿ ಅಂತಂದರೆ, ವಾಯ್ ಆಕ್ಸಸ್ ಸಿಮಿಲರ್ ಇರಬೇಕು. ಸೊ ಅದ್ರ ಜೊತೆ ಇದಕ್ಕೆ ಜೊತೆ ಜೊತೆಗೆ ಎಕ್ಸ್ ಆಕ್ಸಸ್ ಏನಾಗಿರ್ಬೇಕಂದ್ರೆ ಎಕ್ಸ್ ಆಕ್ಸಸ್ ಈಕ್ವಲ್ಸ್ ಟು ಎಕ್ಸ್ ಪ್ಲಸ್ ಸೈಜ್. ಇದ್ರ ಸೈಜ್ ಎಷ್ಟಿದೆ? ಓಕೆ, ಸೊ ಇದ್ರ ಸೈಜ್ ಎಷ್ಟಿದೆ ಬಾಕ್ಸಿಂದ? 30 ಸೈಜ್ ಇದೆ ನಮ್ಮ ಬಾಕ್ಸಿನ ಸೈಜ್. ನಿಮ್ದು ಬಾಕ್ಸಿನ ಸೈಜ್ ಎಷ್ಟಿರುತ್ತೋ ಅದ್ರ ಮೇಲೆ ಡಿಪೆಂಡ್ ಇರುತ್ತೆ. ನನ್ನ ಬಾಕ್ಸ್ ಸೈಜ್ ಸ್ನೇಕಿನ ಸೈಜ್ ಏನಿದೆ 30 ಇದೆ. ಎಲ್ಲಿಂದ ಕಂಡುಹಿಡ್ಕೋಬೇಕು ಇದು 30 ಡೈಮೆನ್ಷನ್ ಇದೆಯೋ ಇಲ್ವೋ ಅಂತ? ಓಕೆ, ಸೊ ರಿಸೋರ್ಸ್ನಲ್ಲಿ ಹೋಗ್ತೀನಿ ನಾನು. ರಿಸೋರ್ಸ್ನಲ್ಲಿ ಹೋಗ್ಬಿಟ್ಟು ನಾನು ಏನು ಮಾಡ್ತೀನಿ ಇವಾಗ, ನಂದು ಸ್ನೇಕ್ ಡಾಟ್ ಜೆ ಪಿ ಜಿ ಓಪನ್ ಮಾಡ್ಕೊಂಡೆ. ಇಲ್ಲಿ ನೋಡ್ಬೋದು 30x30 ಡೈಮೆನ್ಷನಲ್ಲಿ ಇದೆ ಇದು. ಓಕೆ, ಸೊ ಅಂದರೆ ನಂದು ಏನಿದೆ 30 ಸೈಜ್ ಇದೆ. ಓಕೆ, ಸೈಜ್ನ ನಾನು ಏನು ಕೊಟ್ಟೆ, ಪ್ಲಸ್ ಸೈಜ್ ಅಂತ ಕೊಟ್ಟೆ. ಓಕೆ, ಸೊ ಎಕ್ಸ್ ಆಕ್ಸಸ್ ಏನಾಗಿರಬೇಕು ಈ ಸ್ನೇಕ್ಗೆ, ಇದು ಒಂದು ಪರ್ಟಿಕ್ಯುಲರ್ ಸ್ನೇಕಿಗೆ ಏನಾಗಿರಬೇಕು, ಸೈಜ್ ಪ್ಲಸ್ ಎಕ್ಸ್ ಆಕ್ಸಸ್ ಈಸ್ ಈಕ್ವಲ್ಸ್ ಟು ದ ಕೋಆರ್ಡಿನೇಟ್ ಆಫ್ ಆ್ಯಪಲ್. ಆ್ಯಪಲ್ ಕೋಆರ್ಡಿನೇಟ್ಗೆ ಈಕ್ವಲ್ ಆಗಿರಬೇಕು. ಏನು ಈಕ್ವಲ್ ಆಗಿರಬೇಕು? ನಮ್ಮ ಸ್ನೇಕಿನ ಎಕ್ಸ್ ಅದ್ರ ಜೊತೆ ಜೊತೆಗೆ ಅದ್ರ ಸೈಜ್ ಪ್ಲಸ್ ಮಾಡ್ಬಿಟ್ಟು ಅದು ಈಕ್ವಲ್ ಆಯಿತು ಅಂತ ಇಟ್ಕೊಳ್ಳಿ. ಅಂತಹ ಟೈಮ್ನಲ್ಲಿ ಕೊಲಿಷನ್ ಆಗಿದೆ ಅಂತ ಹೇಳಬೇಕು. ಈ ಸೈಡ್ಲಿಂದ ಮೂವ್ ಆಗ್ತಾ ಇರಬೇಕಾದ್ರೆ ನಾನು ಏನು ಮಾಡ್ತೀನಿ, ಸೈಜ್ನ ಪ್ಲಸ್ ಮಾಡ್ತೀನಿ. ಓಕೆ, ಎದಕ್ಕೆ? ನಮ್ಮ ಬಾಕ್ಸ್ಗೆ. ಬಟ್ ಈ ಸೈಡ್ಲಿಂದ ಏನಾದ್ರು ಮೂವ್ ಆಗ್ತಿದ್ರೆ, ಅಂದರೆ ಲೆಫ್ಟ್ ಟು ರೈಟ್ ಮೂವ್ ಆಗ್ತಾ ಇದ್ರೆ, ಅಂತಹ ಟೈಮ್ನಲ್ಲಿ ನಾನು ಏನು ಮಾಡ್ತೀನಿ ಅಂತಂದರೆ, ನನ್ನ ಆ್ಯಪಲ್ ಸೈಜ್ನ ಮೈನಸ್ ಮಾಡ್ತೀನಿ, ಸಾರಿ ಆ್ಯಪಲ್ ಸೈಜ್ನ ಪ್ಲಸ್ ಮಾಡ್ತೀನಿ. ಓಕೆ, ಸೊ ರೈಟ್ ಟು ಏನಾಗ್ತಾ ಇರಬೇಕು, ಲೆಫ್ಟ್ ಮೂವ್ ಆಗ್ತಾ ಇರಬೇಕು. ಅಂತಹ ಟೈಮ್ನಲ್ಲಿ ನಾನು ಏನು ಮಾಡಬೇಕು, ಆ್ಯಪಲ್ ಸೈಜ್ನ ಪ್ಲಸ್ ಮಾಡಬೇಕಾಗುತ್ತೆ. ಈ ಸ್ನೇಕಿಗೆ ನಾ ಏನು ಮಾಡ್ತೀನಿ, ಸ್ನೇಕಿನ ಸೈಜ್ನ ಪ್ಲಸ್ ಮಾಡ್ತೀನಿ. ಈ ಸೈಡ್ಲಿಂದ ಮೂವ್ ಆಗ್ತಾ ಇದ್ರೆ, ಅಂದರೆ ಈ ರೀತಿ ಮೂವ್ ಆಗ್ತಾ ಇದ್ರೆ ನಾ ಏನು ಮಾಡ್ತೀನಿ ಅಂದರೆ, ನನ್ನ ಆ್ಯಪಲ್ ಸೈಜ್ನ ಪ್ಲಸ್ ಮಾಡ್ಕೊಳ್ತೀನಿ. ವಾಕ್ಸಸ್ ಸಿಮ್ಲರ್ ಇರ್ತವೆ ಎರಡಕ್ಕೂ. ಜಸ್ಟ್ ಏನು ಮಾಡ್ತಾ ಇದ್ದೀನಿ ನಾನು, ಆ್ಯಪಲ್ ಸೈಜ್ನ ಒಂದು ಸೈಡ್ ಮೂವ್ ಹೆಚ್ಚಿಗೆ ಮಾಡ್ತಾ ಇದ್ದೀನಿ, ಇನ್ನೊಂದು ಸೈಡ್ಲಿಂದ ಬರಬೇಕಾದ್ರೆ ಏನು ಮಾಡ್ತಾ ಇದ್ದೀನಿ, ಸ್ನೇಕ್ ಸೈಜ್ನ ಹೆಚ್ಚಿಗೆ ಮಾಡ್ತಾ ಇದ್ದೀನಿ.
ಓಕೆ ಇದೊಂದು ಡಿಫ್ರೆನ್ಸ್ ಅಂತ ಹೇಳ್ಬೋದು. ಇವಾಗ ಇವು ಎರಡು ಡೈರೆಕ್ಷನ್ ಮುಗಿದೋಯ್ತು, ಲೆಫ್ಟ್ ಟು ರೈಟ್ ನು ಮುಗೀತು, ರೈಟ್ ಟು ಲೆಫ್ಟ್ ನು ಮುಗೀತು. ಇವಾಗ ಅಪ್ ಟು ಡೌನ್, ಡೌನ್ ಟು ಅಪ್ ನೋಡ್ಕೊಳ್ಳೋಣ ಅದು ಯಾವ ರೀತಿ ವರ್ಕ್ ಆಗುತ್ತೆ ಅಂತ. ಸೊ ನೋಡಿ ಇವಾಗ ಏನಾದ್ರೂ ಡೌನ್ ಟು ಸಾರಿ ಅಪ್ ಟು ಡೌನ್ ಬರ್ತಾ ಇದ್ರೆ, ಈ ಡೈರೆಕ್ಷನ್ ಅಲ್ಲಿ ಏನಾದ್ರೂ ನನ್ನ ಸ್ನೇಕ್ ಮೂವ್ ಆಗ್ತಾ ಇದ್ರೆ, ದಟ್ ಮೀನ್ಸ್ ಇದು ಲೈನ್ ಮರ್ತುಬಿಡಿ, ಸ್ವಲ್ಪ ಖರಾಬ್ ಇದೆ ನಂದು ಡ್ರಾಯಿಂಗ್. ಓಕೆ ಸೊ ಟಾಪ್ ಲಿಂತ ಕೆಳಗಡೆ ಬರ್ತಾ ಇದ್ರೆ ಅಂತಹ ಟೈಮ್ನಲ್ಲಿ ಏನು ಇಲ್ಲಿದೆಯಲ್ಲ, ಇದು ನನ್ನ ಕೋಆರ್ಡಿನೇಟ್ ಆಗಿರುತ್ತೆ ಸ್ನೇಕ್ದು, ರೈಟ್. ಅದೇ ರೀತಿ ಇದೇನಿದೆ ನಂದು ಆಪಲ್ ಕೋಆರ್ಡಿನೇಟ್ ಆಗಿರುತ್ತೆ. ಓಕೆ ಸೊ ಇಂತಹ ಟೈಮ್ನಲ್ಲಿ ನಾನು ಏನು ಮಾಡ್ತೀನಿ, ಇವಾಗ ಎಕ್ಸ್ ಆಕ್ಸಸ್ನ ಸೇಮ್ ಇಟ್ಕೊಳ್ತೀನಿ. ಓಕೆ ಇನ್ನೊಂದು ಕಂಡೀಷನ್ ಅಲ್ಲಿ ಏನ್ ಮಾಡ್ತೀನಿ, ಎಕ್ಸ್ ಆಕ್ಸಸ್ನ ಸೇಮ್ ಇಟ್ಕೊಳ್ತೀನಿ. ಸೇಮ್ ಇಟ್ಕೊಂಡ್ಬಿಟ್ಟು ಇವಾಗ ನಾನು ವೈ ಆಕ್ಸಸ್ನ ಚೆಕ್ ಮಾಡ್ಕೊಳ್ತೀನಿ. ಓಕೆ ಎಕ್ಸ್ ಆಕ್ಸಸ್ ಏನಾಗಿರಬೇಕು, ಆಪಲ್ದು ಆಮೇಲೆ ಸ್ನೇಕಿಂದು ಸೇಮ್ ಆಗಿರಬೇಕು, ಅದಾದ್ಮೇಲೆ ವೈ ಆಕ್ಸಸ್ನ ಚೆಕ್ ಮಾಡು ಅಂತ ಹೇಳ್ತೀನಿ. ಸೊ ವೈ ಆಕ್ಸಸ್ನಲ್ಲಿ ಏನ್ ಮಾಡ್ಬೇಕಂದ್ರೆ, ಫಸ್ಟ್ ಆಫ್ ಆಲ್ ಟಾಪ್ ಟು ಬಾಟಮ್ ಬರ್ತಾ ಇದ್ರೆ ಅಂತಹ ಟೈಮ್ನಲ್ಲಿ ನಾನು ಏನ್ ಮಾಡ್ತೀನಿ, ಸ್ನೇಕ್ ಸೈಜ್ನ ಇನ್ಕ್ರೀಸ್ ಮಾಡ್ತೀನಿ. ಓಕೆ ಸೊ ಸ್ನೇಕ್ದು ವೈ ಆಕ್ಸಸ್ ಏನಿದೆ ಅದನ್ನ ನಾನು ಏನ್ ಮಾಡ್ತೀನಿ, ಪ್ಲಸ್ ಸೈಜ್ ಮಾಡ್ಕೊಳ್ತೀನಿ. ಓಕೆ ಸೊ ಇದು ಏನಾದ್ರೂ ಬಾಟಮ್ ಟು ಟಾಪ್ ಹೋಗ್ತಾ ಇತ್ತು ಅಂದ್ರೆ ಅಂತಹ ಟೈಮ್ನಲ್ಲಿ ನಾನು ಏನ್ ಮಾಡ್ತೀನಿ, ಆಪಲ್ ವೈ ಆಕ್ಸಸ್ ಏನಿದೆ ಅದನ್ನ ಪ್ಲಸ್ ಸೈಜ್ ಮಾಡ್ತೀನಿ. ಓಕೆ ಸೊ ಅಂಡರ್ಸ್ಟ್ಯಾಂಡ್ ಆಗ್ತಾ ಇದೆ ಅಂತ ಅನ್ಕೊಂಡಿದ್ದೀನಿ. ಸ್ವಲ್ಪ ಕನ್ಫ್ಯೂಷನ್ ಅನ್ಸುತ್ತೆ, ಅಫ್ಕೋರ್ಸ್ ಎಲ್ರಿಗೂ ಕನ್ಫ್ಯೂಷನ್ ಅನ್ಸುತ್ತೆ ಲಾಜಿಕ್ನ ಬಿಲ್ಡ್ ಮಾಡುವಂತಹ ಟೈಮ್ನಲ್ಲಿ. ಸ್ವಲ್ಪ ನೀವು ಟ್ರೈ ಮಾಡಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ ನಾನು ಏನು ಹೇಳ್ತಾ ಇದ್ದೀನಿ ಆ್ಯಕ್ಚುಲಿ ಅಂತ. ಓಕೆ ಸೊ ನಂಗಿಲ್ಲ ಅಂದರೆ ನಾನು ಸಿಂಪಲ್ ಆಗಿ ಹೇಳಬೇಕು ಅಂದರೆ ಇಷ್ಟೊಂದು ಲಾಜಿಕ್ನ ನಾನು ಅಪ್ಲೈ ಮಾಡೋ ಬದಲಾಗಿ ಜಸ್ಟ್ ವೈ ಆಕ್ಸಸ್ ಎಕ್ಸ್ ಆಕ್ಸಸ್ ಎರಡು ಸೇಮ್ ಆದರೆ ಏನು ಮಾಡು ನನಗೆ ಕೊಲಿಷನ್ ಅಂತ ಕೊಟ್ಬಿಡು ಅಂತ ಕೂಡ ನಾನು ಹೇಳ್ಬೋದು, ಪ್ರಾಬ್ಲಮ್ ಇಲ್ಲ. ಓಕೆ ಬಟ್ ಲಾಜಿಕ್ನ ನೀವು ಯಾವ ರೀತಿ ಕಾಂಪ್ಲಿಕೇಟೆಡ್ ಮಾಡ್ತಾ ಹೋಗ್ತೀರೋ ಆ ರೀತಿ ನಿಮಗೆ ಪ್ರೋಗ್ರಾಮ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಕೆ ತುಂಬಾ ಈಸಿ ಆಗುತ್ತೆ. ಸ್ವಲ್ಪ ಕಾಂಪ್ಲಿಕೇಟೆಡ್ ಮಾಡ್ಕೊಳ್ಳಿ ವಸ್ತುಗಳನ್ನ, ನಾನು ಜಸ್ಟ್ ಸಿಂಪಲ್ ಆಗಿ ಹೇಳ್ಬಿಡ್ಬೋದಾಗಿತ್ತು. ವೈ ಆಕ್ಸಸ್ ಆಪಲ್ ವೈ ಆಕ್ಸಸ್ ಆಮೇಲೆ ಸ್ನೇಕ್ ವೈ ಆಕ್ಸಸ್ ಎರಡು ಈಕ್ವಲ್ ಇರಬೇಕು, ಅದ್ರ ಜೊತೆ ಜೊತೆಗೆ ಏನಿರಬೇಕು ನಮ್ದು ಏನಿದೆ ಎಕ್ಸ್ ಆಕ್ಸಸ್ ಆಫ್ ಆಪಲ್ ಅಂಡ್ ಎಕ್ಸ್ ಆಕ್ಸಸ್ ಆಫ್ ಸ್ನೇಕ್ ಎರಡು ಈಕ್ವಲ್ ಇರಬೇಕು, ಅಂತಹ ಟೈಮ್ನಲ್ಲಿ ಕೊಲಿಷನ್ ಆಗಿದೆ ಅಂತ ಹೇಳ್ಬಿಡು. ಈ ರೀತಿ ಡೈರೆಕ್ಟ್ ಒಂದು ಸಿಂಪಲ್ ವೇನಲ್ಲೂ ನಾ ಏನ್ ಮಾಡ್ಬೋದಿತ್ತು, ಇದನ್ನ ವರ್ಕೌಟ್ ಮಾಡಿಸಬಹುದಾಗಿತ್ತು. ಬಟ್ ಸ್ವಲ್ಪ ಕಾಂಪ್ಲಿಕೇಟೆಡ್ ಇರಲಿ ವಸ್ತು, ಸ್ವಲ್ಪ ಕಾಂಪ್ಲಿಕೇಟೆಡ್ ಇದ್ರೆ ತುಂಬಾ ಇಂಟ್ರೆಸ್ಟ್ ಬರುತ್ತೆ, ರೈಟ್. ಸೊ ಇವಾಗ ಏನಾಗಿದೆ, ಇದು ಥೆರಾಟಿಕಲ್ ಪಾರ್ಟ್ ಆಗಿದೆ, ನಾವು ಇದನ್ನ ಅಪ್ಲೈ ಮಾಡಿ ನೋಡೋಣ ಲಾಜಿಕಲಿ ಯಾವ ರೀತಿ ಕಾಣಿಸುತ್ತೆ ಅಂತ. ಓಕೆ ಸೊ ನೋಡಿ, ಈ ಗೇಮ್ನ ಡೆವಲಪ್ ಮಾಡಬೇಕಂದ್ರೆ ಅಫ್ಕೋರ್ಸ್ ನಿಮ್ಗೆ ಏನು ಬರಬೇಕು, ಪೈಥಾನ್ ಬರಲೇಬೇಕು. ಪೈಥಾನ್ ನೀವು ಕಲ್ತ್ಕೊಡಿಲ್ಲ ಅಂದರೆ ಪ್ಲೀಸ್ ನನ್ನ ಪ್ಲೇ ಲಿಸ್ಟಿಂದ ಏನು ಮಾಡ್ಕೋಬೋದು, ನೀವು ಕಲ್ತ್ಕೋಬೋದು ಪೈಥಾನ್ನ. ಓಕೆ ಸೊ ಅದನ್ನ ಬಿಟ್ಟರೆ ಇವಾಗ ಏನು ಮಾಡ್ಕೊಳ್ಳೋಣ, ನಾವು ಮೇನ್ ಡಾಟ್ ಪೈನಲ್ಲಿ ಬರೋಣ. ಮೇನ್ ಗೇಮ್ ಒಳಗಡೆ ಏನು ಮಾಡ್ತೀನಿ, ನಾನು ಒಂದು ಮೆಥಡ್ನ ಕ್ರಿಯೇಟ್ ಮಾಡ್ತೀನಿ, ಅದು ಬಂದ್ಬಿಟ್ಟು ನಮ್ದು ಏನಿದೆ ಡೆಫ್ ಅಂತ ಕೊಡ್ತೀನಿ, ಡೆಫ್ ಡಾಟ್ ಡೆಫ್ ಅಂತ ಕೊಟ್ಬಿಟ್ಟು ಸಿ ಓ ಕೊಲಿಷನ್ ಅಂತ ಒಂದು ಮೆಥಡ್ನ ಕ್ರಿಯೇಟ್ ಮಾಡ್ಕೊಳ್ಳೋಣ. ಓಕೆ ಸೊ ಕೊಲಿಷನ್ ಮೆಥಡ್ನ ಕಾಲ್ ಮಾಡಿದಾಗ ಇದು ಏನು ಮಾಡ್ತೀನಿ ಅಂದರೆ ಆಪಲ್ ಆಮೇಲೆ ಮತ್ತೆ ವಾಪಸ್ ಏನಾಗಿದೆ ನಮ್ದು ಸ್ನೇಕಿಂದು ಕೊಲಿಷನ್ ಆಗಿದೆಯೋ ಇಲ್ವೋ ಅಂತ ಇದೇನು ಮಾಡುತ್ತೆ, ಚೆಕ್ ಮಾಡುತ್ತೆ. ಓಕೆ ಸೊ ಅದನ್ನ ಯಾವ ರೀತಿ ಚೆಕ್ ಮಾಡಬೇಕು ಅನ್ನೋದನ್ನ ತಿಳ್ಕೊಳ್ಳೋಣ. ಫಸ್ಟ್ ಆಫ್ ಆಲ್ ನಾವು ಏನು ಮಾಡ್ಕೊಳ್ಳೋಣ, ಇದು ಏನಿದೆ ಅಲ್ಲ, ಸೊ ಇದು ವೈ ಆಕ್ಸಸ್ಸಿಂದ ಏನಿದೆ ಅದನ್ನ ಚೆಕ್ಔಟ್ ಮಾಡ್ಕೊಳ್ಳೋಣ. ಇಫ್ ಸ್ನೇಕ್ ವೈ ಆಮೇಲೆ ಆಪಲ್ ವೈ ಎರಡು ಸೇಮ್ ಇದ್ವು ಅಂದರೆ ಅವಾಗ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಓಕೆ ಸೊ ಇಫ್ ಸೆಲ್ಫ್ ಡಾಟ್ ಎಸ್ ಎನ್ ಎ ಕೆ ಸ್ನೇಕ್ ಡಾಟ್ ವೈ ಸ್ನೇಕ್ ಡಾ ಸ್ನೇಕ್ ವೈ ಈಸ್ ಈಕ್ವಸ್ ಟು ಈಕ್ವಸ್ ಟು ಸೆಲ್ಫ್ ಡಾಟ್ ಫುಡ್ ಫುಡ್ ಡಾಟ್ ಫ್ರೂಟ್ ಫ್ರೂಟ್ ವೈ ಈಕ್ವಸ್ ಟು ಈಕ್ವಸ್ ಟು ಫ್ರೂಟ್ ವೈ. ಸೊ ಅಂತಹ ಟೈಮ್ನಲ್ಲಿ ಏನಾಗಬೇಕು ಅಂದರೆ ನಾನು ಏನು ಮಾಡ್ತೀನಿ ಇವಾಗ, ಫಸ್ಟ್ ಆಫ್ ಆಲ್ ರೈಟ್ ಇಂದು ಚೆಕ್ ಮಾಡ್ಕೊಳ್ಳೋಣ ಅಂದರೆ ಇದು ಲೆಫ್ಟ್ ಟು ರೈಟ್ ಏನು ಹೋಗ್ತಾ ಇದೆ ಇದನ್ನು ಚೆಕ್ ಮಾಡ್ಕೊಳ್ಳೋಣ. ಸೊ ಲೆಫ್ಟ್ ಟು ರೈಟ್ ಮೂವ್ ಆಗುವಂತಹ ಟೈಮ್ನಲ್ಲಿ ಏನಾಗುತ್ತೆ ಅಂತ. ಓಕೆ ಸೊ ಅಂತಹ ಟೈಮ್ನಲ್ಲಿ ನಾನು ಏನು ಮಾಡ್ತೀನಿ ಅಂತಂದರೆ ಅದ್ರ ಜೊತೆಗೆ ಇಫ್ ಕಂಡೀಷನ್ ಒಳಗಡೆ ಇನ್ನೊಂದು ಇಫ್ ಕಂಡೀಷನ್ನ ಹಾಕ್ತೀನಿ, ಅದರೊಳಗಡೆ ಸೆಲ್ಫ್ ಡಾಟ್ ಎಸ್ ಎನ್ ಎ ಕೆ ಸ್ನೇಕ್ ಡಾಟ್ ಸ್ನೇಕ್ ಎಕ್ಸ್ ಸ್ನೇಕ್ ಎಕ್ಸ್ ಪ್ಲಸ್ ಸೈಜ್ ಸೈಜ್ ಈಕ್ವಸ್ ಟು ಈಕ್ವಸ್ ಟು ಈಕ್ವಸ್ಟು ಈಕ್ವಸ್ಟು ಅಂತ ಕೊಟ್ಬಿಟ್ಟು ಸೆಲ್ಫ್ ಡಾಟ್ ಫುಡ್ ಫುಡ್ ಡಾಟ್ ಸಾರಿ ಫ್ರೂಟ್ ಫ್ರೂಟ್ ಎಗ್ಸ್ ಆಗಿತ್ತು ಅಂದರೆ ಏನು ಬರಬೇಕು ನನಗೆ, ರಿಟರ್ನ್ ಏನು ಮಾಡಬೇಕಿದು ಟ್ರೂ ಮಾಡಬೇಕು ಅಂತ ಇಟ್ಕೊಳ್ಳೋಣ, ಅಥವಾ ಏನು ಮಾಡ್ಸೋಣ ಪ್ರಿಂಟ್ ಅಂತ ಮಾಡ್ಸೋಣ, ಪ್ರಿಂಟ್ ಮಾಡ್ಸೋಣ. ಓಕೆ ಸೊ ಪಿ ಆರ್ ಐ ಎನ್ ಟಿ ಪ್ರಿಂಟ್ ಕೊಲಿಷನ್ ಆಕರ್ಡ್ ಅಂತ ಮಾಡ್ಸೋಣ, ಕೊಲಿಷನ್ ಡನ್ ಕೊಲಿಷನ್ ಡನ್ ಅಂತ ಏನು ಮಾಡ್ಸೋಣ, ಪ್ರಿಂಟ್ ಮಾಡ್ಸೋಣ. ಓಕೆ ಸೊ ಈ ರೀತಿ ಪ್ರಿಂಟ್ ಮಾಡ್ಸೋಣ. ಇದ್ರ ಜೊತೆ ಜೊತೆಗೆ ಇನ್ನೂ ಒಂದನ್ನು ಕೂಡ ನಾನು ಏನು ಮಾಡ್ಬೋದು, ಇಲ್ಲೇ ಚೆಕ್ ಮಾಡ್ಕೋಬೋದು. ಓಕೆ ಸೊ ಅದಕ್ಕೆ ನಾನು ಏನು ಮಾಡ್ತೀನಿ, ಆರ್ನ ಯೂಸ್ ಮಾಡ್ಕೊಳ್ತೀನಿ. ಆರ್ನ ಯೂಸ್ ಮಾಡ್ಕೊಂಬಿಟ್ಟು ಇವಾಗ ಏನು ಮಾಡಿದ್ದೀನಿ, ಬೇಸಿಕಲಿ ಲೆಫ್ಟ್ ಟು ರೈಟ್ ಮೂವ್ ಆಗುವಂಥ ಸ್ನೇಕ್ ಬಗ್ಗೆ ತಿಳ್ಕೊಂಡೆ, ಅದ್ರ ಜೊತೆ ಜೊತೆಗೆ ರೈಟ್ ಟು ಲೆಫ್ಟ್ ಮೂವ್ ಆಗುವಂಥ ಸ್ನೇಕ್ನು ಕೂಡ ಏನು ಮಾಡ್ಕೊಂಬಿಡೋಣ, ಚೆಕ್ ಮಾಡ್ಕೊಂಬಿಡೋಣ. ಓಕೆ ಸೊ ಅದನ್ನ ಚೆಕ್ ಮಾಡ್ಕೊಳಕ್ಕೆ ಏನು ಮಾಡ್ತೀನಿ ಅಂತಂದರೆ ಸೆಲ್ಫ್ ಆರ್ ಸೆಲ್ಫ್ ಡಾಟ್ ಸ್ನೇಕ್ನ ಚೆಕ್ ಮಾಡ್ಕೊಳ್ಳೋಣ. ಫಸ್ಟ್ ಆಫ್ ಆಲ್ ಸ್ನೇಕ್ ಡಾಟ್ ಸ್ನೇಕ್ ವೈ ಅಲ್ಲ ಎಕ್ಸ್
snake x is equals to self dot food dot fru fruit x plus size size id size ಆಗಿತ್ತು ಅಂದರೆ ಅವಾಗಲೂ ಕೂಡ ಏನು ಬರಬೇಕು ನನಗೆ ಕೊಲಿಷನ್ ಡನ್ ಅಂತ ಬರಬೇಕು. ಓಕೆ, ಸೊ ಇದನ್ನ ಏನು ಮಾಡ್ಕೊಳ್ಳೋಣ ನಾವು ಇಲ್ಲಿ ಕಾಲ್ ಮಾಡ್ತಾ ಹೋಗೋಣ ಕೊಲಿಷನ್ದು ಏನಿದೆ ಅಲ್ಲ ಡೆಫ್ ಡಾಟ್ ಕೊಲಿಷನ್ ಅಂತ. ಸೊ ಇದನ್ನ ಕಾಲ್ ಮಾಡೋಣ ನಾವು. ಎಲ್ಲಿ ಕಾಲ್ ಮಾಡೋಣ? ಫುಡ್ ಡಿಸ್ಪ್ಲೇ ಆದ ತಕ್ಷಣ ನಾನು ಏನು ಮಾಡ್ತೀನಿ, ಸೆಲ್ಫ್ ಡಾಟ್ ಕೊಲಿಷನ್ನ ಕಾಲ್ ಮಾಡ್ಕೊಳ್ತೀನಿ. ಓಕೆ, ಸೊ ಇದನ್ನ ಸ್ವಲ್ಪ ಏನು ಮಾಡೋಣ, ಮೇಲ್ಗಡೆ ತೊಗೊಂಬರೋಣ. ತೊಗೊಂಬಂದ್ಬಿಟ್ಟು ಇವಾಗ ರನ್ ಮಾಡ್ತೀನಿ ನಾನು ಗೇಮ್ನ. ಓಕೆ, ಗೇಮ್ನ ರನ್ ಮಾಡ್ತಾ ಇದ್ದೀನಿ, ನೋಡ್ಬೋದು ಕೊಲಿಷನ್ ಡನ್ ಅಂತ ಬಂತು, ಎರಡು ಸತಿ ಬಂತು ಬೇಸಿಕಲಿ. ಓಕೆ, ಸೊ ಇವಾಗ ಏನಾಗಿದೆ, ಕೊಲಿಷನ್ ಡನ್, ನಮ್ದು ಕೊಲಿಷನ್ ವರ್ಕೌಟ್ ಆಗ್ತಾ ಇದೆ. ಓಕೆ, ಸೊ ಇನ್ನೊಂದ್ಸತಿ ಚೆಕ್ ಮಾಡ್ಕೊಳ್ಳೋಣ, ಇನ್ನೊಂದ್ಸತಿ ರನ್ ಮಾಡಿಬಿಟ್ಟು ತೋರಿಸ್ತೀನಿ ನಿಮಗೆ. ಓಕೆ, ಸೊ ನೋಡ್ಬೋದು ಅಲ್ಲಿ ಕೊಲಿಷನ್ ಡನ್ ಅಂತ ಬರ್ತಾ ಇದೆ ಬೇಸಿಕಲಿ. ಅದು ಬೇಸಿಕಲಿ ಟೂ ಟೈಮ್ಸ್ ತೋರಿಸ್ತಾ ಇದೆ. ಏನಕ್ಕೆ ತೋರಿಸ್ತಾ ಇದೆ ಅಂತಂದರೆ, ನಂದು ಸ್ಟ್ಯಾಟಿಕ್ ಆಗಿಬಿಟ್ಟಿದೆ ಇವಾಗ ಬೇಸಿಕಲಿ. ನನ್ನ ಫ್ರೂಟ್ ಏನಿದೆ ಅದು ಸ್ಟ್ಯಾಟಿಕ್ ಆಗಿ ಕುಂತ್ಕೊಂಡ್ಬಿಟ್ಟಿದೆ, ಅದ್ರ ಪೊಸಿಷನ್ ಕೂಡ ಚೇಂಜ್ ಮಾಡಬೇಕಾಗತ್ತೆ ನಾನು. ಸೊ ಪೊಸಿಷನ್ ಚೇಂಜ್ ಮಾಡೋದು ಕೂಡ ಹೇಳ್ತೀನಿ ಯಾವ ರೀತಿ ಚೇಂಜ್ ಮಾಡ್ತೀವಿ ಏನು ಅಂತ. ಸೊ ಇವಾಗ ಏನಾಗಿದೆ, ಕೊಲಿಷನ್ ಡನ್ ಆಗಿದೆ ಅಂತ ಇಟ್ಕೊಳ್ಳೋಣ. ಕೊಲಿಷನ್ ಡನ್ ಆಯಿತು. ಇವಾಗ ಇದ್ರದ್ದು ಏನಾಯಿತು, ಆ ರೈಟ್ ಟು ಲೆಫ್ಟ್, ಲೆಫ್ಟ್ ಟು ರೈಟ್ದು ಮುಗಿಸ್ಕೊಂಡು ಇವಾಗ ಟಾಪ್ ಟು ಬಾಟಮ್, ಬಾಟಮ್ ಟು ಟಾಪ್ನ ಚೆಕ್ ಮಾಡ್ಕೊಳ್ಳೋಣ. ಓಕೆ, ಸೊ ಅದ್ರದ್ದು ಕೂಡ ಏನು ಮಾಡ್ಕೊಳ್ತೀನಿ ನಾನು, ಇಲ್ಲೊಂದು ಇಫ್ ಕಂಡೀಷನ್ ಎಲ್ಸಿಫ್ನ ಹಾಕ್ತೀನಿ. ಎಲಿಫ್ನ ಹಾಕ್ಬಿಟ್ಟು ಸೆಲ್ಫ್ ಡಾಟ್ ಸ್ನೇಕ್, ಸ್ನೇಕ್ ಡಾಟ್ ಸ್ನೇಕ್ ಎಕ್ಸ್ ಈಕ್ವಸ್ ಟು ಸೆಲ್ಫ್ ಡಾಟ್ ಫುಡ್ ಡಾಟ್ ಫ್ರೂಟ್ ಎಕ್ಸ್. ಅಂತಹ ಟೈಮ್ನಲ್ಲಿ ಏನಾಗಬೇಕು ಅಂದರೆ, ನಾ ಫಸ್ಟ್ ಆಫ್ ಆಲ್ ಏನು ಮಾಡೋಕ್ಕಾಗುತ್ತೆ, ಟಾಪ್ದು ಚೆಕ್ ಮಾಡ್ಕೊಳ್ಳೋಣ. ಓಕೆ, ಸೊ ಟಾಪ್ದು ಚೆಕ್ ಮಾಡ್ಕೊಂಡ್ರೆ ಏನು ಮಾಡೋಕ್ಕಾಗುತ್ತೆ ನಾನು, ಬೇಸಿಕಲಿ ಸ್ನೇಕಿಂದು ಸೈಜ್ನ ಪ್ಲಸ್ ಮಾಡ್ಕೋಬೇಕು. ಓಕೆ, ಸೊ ಅದಕ್ಕೋಸ್ಕರ ಏನು ಮಾಡ್ತೀನಿ ನಾನು, ಇಲ್ಲೊಂದು ಇಫ್ ಕಂಡೀಷನ್ ಹಾಕ್ಕೊಳ್ತೀನಿ ಒಳಗಡೆ. ಸೊ ಸೆಲ್ಫ್ ಡಾಟ್ ಎಸ್ ಎನ್ ಎ ಕೆ ಇ ಸ್ನೇಕ್ ಡಾಟ್ ಎಸ್ ಎನ್ ಎ ಕೆ ಇ ಸ್ನೇಕ್ ವೈ ಪ್ಲಸ್ ಸೈಜ್, ಸೈಜ್ ಈಕ್ವಸ್ ಟು ಸೆಲ್ಫ್ ಡಾಟ್ ಫುಡ್ ಡಾಟ್ ಫ್ರೂಟ್ ವೈ. ಸೊ ಈಕ್ವಲ್ ಆಗಿತ್ತು ಅಂತಂದರೆ, ಅಥವಾ ಅದ್ರ ಜೊತೆ ಜೊತೆಗೆ ಏನಾಗಬೇಕು, ಡೌನ್ದು ಇವಾಗ ಏನಾಯ್ತು, ಟಾಪ್ ಕಾರ್ನರ್ ಸ್ನೇಕ್ನ ನಾವೇನು ಮಾಡ್ಕೊಂಡ್ವಿ, ಕನ್ಸಿಡರ್ ಮಾಡ್ಕೊಂಡ್ವಿ. ಅದ್ರ ಜೊತೆ ಜೊತೆಗೆ ಡೌನ್ ಸೈಡ್ ಇರುವಂತಹ ಸ್ನೇಕ್ ಏನಾದರೂ ಅಂದರೆ ಬಾಟಮ್ ಟು ಅಪ್ ಹೋಗ್ತಾ ಇತ್ತು ಅಂದರೆ ಅದನ್ನು ಕೂಡ ಚೆಕ್ ಮಾಡ್ಕೊಳ್ಳೋಣ. ಸೊ ಅದಕ್ಕೋಸ್ಕರ ಆರ್ ಅಂತ ಯೂಸ್ ಮಾಡ್ಕೊಳ್ತೀನಿ, ಸೆಲ್ಫ್ ಡಾಟ್ ಸ್ನೇಕ್ ಡಾಟ್ ಸ್ನೇಕ್ ವೈ ಸ್ಕೋಯ್ ಸ್ನೇಕ್ ವೈ. ಇಲ್ಲಿ ನಾವೇನು ಮಾಡ್ತಾ ಇದ್ವಿ, ಸ್ನೇಕ್ ವೈನ ಇನ್ಕ್ರೀಸ್ ಮಾಡಲ್ಲ, ಬೇಸಿಕಲಿ ನಾವೇನು ಮಾಡ್ತೀವಿ, ಫ್ರೂಟ್ ವೈನ ಇನ್ಕ್ರೀಸ್ ಮಾಡ್ತೀವಿ. ಓಕೆ, ಸೊ ಈಕ್ವಸ್ ಟು ಸೆಲ್ಫ್ ಡಾಟ್ ಎಸ್ ಎನ್ ಎ ಕೆ ಸಾರಿ ಫುಡ್. ಓಕೆ, ಸೊ ಫುಡ್ ಡಾಟ್ ಫ್ರೂಟ್ ವೈ ಪ್ಲಸ್ ಸೈಜ್ ಎಸ್ ಐ ಝಡ್ ಡಿ ಸೈಜ್ ಆಗಿತ್ತು ಅಂತಂದರೆ ಅವಾಗ ಏನು ಮಾಡಬೇಕು, ಇದು ಪ್ರಿಂಟ್ ಮಾಡಬೇಕು. ಏನಂತ, ಪ್ರಿಂಟ್ ಕೊಲಿಷನ್ ಡನ್. ಓಕೆ, ಚೆಕ್ ಮಾಡ್ಕೊಳ್ಳೋಣ ಇವಾಗ ಕೊಲಿಷನ್ ವರ್ಕ್ ಆಗ್ತಾ ಇದೆಯೋ ಇಲ್ಲವೋ ಅಂತ. ಓಕೆ, ಓಕೆ, ಇದು ವರ್ಕ್ ಆಗ್ತದೆ, ಟಾಪ್ ಟು ಬಾಟಮ್ ವರ್ಕ್ ಆಗ್ತದೆ, ಅದು ಕೂಡ ವರ್ಕ್ ಆಗ್ತದೆ. ಆಲ್ ರೈಟ್, ಸೊ ನಮ್ಮ ಕೊಲಿಷನ್ ಏನಾಗ್ತಾ ಇದೆ ಇವಾಗ, ವರ್ಕ್ ಆಗ್ತಾ ಇದೆ. ಸೊ ಕೊಲಿಷನ್ ಆದ ತಕ್ಷಣ ಏನಾಗಬೇಕು ಅಂತಂದರೆ, ನಂದು ಏನಿದೆ ಇದು ಬೇಸಿಕಲಿ ಫ್ರೂಟ್ ಪೊಸಿಷನ್ ಏನಿದೆ ಅದು ಚೇಂಜ್ ಆಗಬೇಕು. ಸೊ ಅದನ್ನ ಯಾವ ರೀತಿ ಚೇಂಜ್ ಮಾಡಿಸ್ಬೇಕು ನಾನು, ಫ್ರೂಟ್ ಪೊಸಿಷನ್ನ ಯಾವ ರೀತಿ ಚೇಂಜ್ ಮಾಡಿಸ್ಬೇಕಾಗತ್ತೆ ಅದು ಕೂಡ ಇಂಪಾರ್ಟೆಂಟ್, ರೈಟ್. ಸೊ ಇವಾಗ ಏನಾಗಿದೆ ಅಂತಂದರೆ, ನಾ ಜಸ್ಟ್ ಇದನ್ನ ರನ್ ಮಾಡ್ತೀನಿ. ರನ್ ಮಾಡಿದಾಗ ಇದು ನೋಡ್ಬೋದು, ಫ್ರೂಟ್ ಏನಾಗಿದೆ, ಸ್ಟ್ಯಾಟಿಕ್ ಆಗಿದೆ. ಇದು ಚೇಂಜ್ ಆಗ್ತಾ ಇರಬೇಕು, ತನ್ನ ಪ್ಲೇಸ್ನ ಇದೇನು ಮಾಡ್ತಾ ಇರಬೇಕು, ಚೇಂಜ್ ಮಾಡ್ತಾ ಇರಬೇಕು ಕೊಲಿಷನ್ ಆದ ತಕ್ಷಣನೇ. ಸೊ ಅದನ್ನ ಯಾವ ರೀತಿ ಮಾಡಬೇಕು ಅಂತ ತಿಳ್ಕೊಳ್ಳೋಣ. ಸೊ ಯಾವ ರೀತಿ ಮಾಡಬೇಕು ಅಂದರೆ, ನಂದು ಫ್ರೂಟ್ ಸೈಜ್ ಏನಿದೆ ನೋಡ್ಕೊಳ್ಳೋಣ. ಫಸ್ಟ್ ಆಫ್ ಆಲ್ ಫ್ರೂಟ್ ಸೈಜ್ ಬಂದುಬಿಟ್ಟು 30x30 ಇದೆ. ಓಕೆ, ಸೊ ನಮ್ಮ ಗೇಮ್ ವಿಂಡೋ ಎಷ್ಟಿದೆ? ಸೊ ನಮ್ಮ ಗೇಮ್ ವಿಂಡೋ ಬೇಸಿಕಲಿ 1000 ವಿಡ್ತ್ ಇದೆ, 500 ಹೈಟ್ ಇದೆ. ಓಕೆ, ಸೊ ಕ್ಯಾಲ್ಕುಲೇಟರ್ನ ಓಪನ್ ಮಾಡ್ಕೊಳ್ಳೋಣ. ಕ್ಯಾಲ್ಕುಲೇಟರ್ನ ಓಪನ್ ಮಾಡ್ಕೊಂಡ್ಬಿಟ್ಟು ಏನು ಮಾಡ್ತೀನಿ ನಾನು, ಆ 1000 ಡಿವೈಡೆಡ್ ಬೈ 30. ಓಕೆ, ಸೊ ಎಷ್ಟು ಬರುತ್ತೆ ಇದು, 33. ಬೇಸಿಕಲಿ ಅಂದರೆ ನಾನು 30 ಪೊಸಿಷನ್ಸ್ಗಳನ್ನ ಕೊಡ್ಬೋದು. ಓಕೆ, 30 ಪೊಸಿಷನ್ನ ನಾನು ವಿಡ್ತ್ನಲ್ಲಿ ಸೆಟ್ ಮಾಡ್ಬೋದು, ಎಲ್ಲಿ ಬೇಕಾದ್ರೂ ಸೆಟ್ ಮಾಡ್ಕೋಬೋದು. ಓಕೆ, ಸೊ ವಿಡ್ತ್ನಲ್ಲಿ 30, ದ್ಯಾಟ್ ಮೀನ್ಸ್ ಎಕ್ಸ್ ಆಕ್ಸಸ್ ಇಸ್ 30. 30ನಲ್ಲಿ ಎಲ್ಲಾದರೂ ನಾನು ಬೇಸಿಕಲಿ ಸೆಟ್ ಮಾಡ್ಬೋದು. ಓಕೆ, ಸೊ ಇದಾಯಿತು ನಮ್ಮದು 30. ಓಕೆ, ಇದನ್ನ ಕ್ಲಿಯರ್ ಮಾಡ್ಕೊಳ್ಳೋಣ ಇವಾಗ. ಓಕೆ, ಕ್ಲಿಯರ್. ಆಮೇಲೆ ಹೈಟ್ನಲ್ಲಿ ಚೆಕ್ ಮಾಡ್ಕೊಳ್ಳೋಣ, 500 ಡಿವೈಡೆಡ್ ಬೈ 30. ಸೊ ಇದು 16 ಇದೆ, ದ್ಯಾಟ್ ಮೀನ್ಸ್ 15 ಅಂತ ಇಟ್ಕೊಳ್ಳೋಣ ನಾವು. 14 ಅಂತ ಇಟ್ಕೊಳ್ಳೋಣ, 14 30. ಸೊ ಇದು ನೆನಪಿನಲ್ಲಿರಲಿ. ಇದನ್ನು ಯೂಸ್ ಮಾಡ್ಕೊಂಬಿಟ್ಟು ನಾವೇನು ಮಾಡ್ತೀವಿ ಇವಾಗ, ಬೇಸಿಕಲಿ ನಮ್ಮದು ಏನು ಫ್ರೂಟ್ ಪೊಸಿಷನ್ ಇದೆ ಅದನ್ನು ಚೇಂಜ್ ಮಾಡಿಸ್ತೀವಿ. ಸೊ ಇವಾಗ ಏನು ಮಾಡ್ಕೊಳ್ಳೋಣ ಅಂತಂದರೆ, ನಾವು ಇಲ್ಲಿ ಮೇನ್ ಗೇಮ್ನಲ್ಲಿ ಏನು ಮಾಡ್ಕೊಂಡಿದ್ವಿ ಇವಾಗ, ಬೇಸಿಕಲಿ ನಾವು ಕೊಲಿಷನ್ನ ಮಾಡ್ಕೊಂಡ್ವಿ. ಸೊ ಕೊಲಿಷನ್ ಮಾಡ್ಕೊಂಡಾದ್ಮೇಲೆ ನಮ್ದು ಏನಾಗುತ್ತೆ, ಸ್ನೇಕ್ ಪೊಸಿಷನ್ನು ಕೂಡ ನಾವು ಏನು ಮಾಡಬೇಕಾಗುತ್ತೆ, ಚೇಂಜ್ ಮಾಡಿಸ್ಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ಮೇನ್ ಗೇಮ್ನಲ್ಲಿ ಇನ್ನೊಂದು ಮೆಥಡ್ನ ನಾನು ಕ್ರಿಯೇಟ್ ಮಾಡ್ಕೋತೀನಿ. ಅದು ಬಂದುಬಿಟ್ಟು ನಮ್ಮದು ಡೆಫ್ ಅಂತ ಕೊಟ್ಬಿಟ್ಟು, ಸ್ನೇಕ್ ಪೊಸಿಷನ್ ಅಲ್ಲ, ಫ್ರೂಟ್ ಪೊಸಿಷನ್. ಓಕೆ, ಸೊ ಫುಡ್ ಪೊಸಿಷನ್ ಬೇಸಿಕಲಿ. ಫುಡ್ ಪಿ ಅಂತ ಒಂದು ಮೆಥಡ್ನ ಕ್ರಿಯೇಟ್ ಮಾಡ್ಕೋತೀನಿ. ಇದು ಏನು ಮಾಡ್ತೀನಿ ಅಂದರೆ, ಬೇಸಿಕಲಿ ನಮ್ಮದು ಚೇಂಜ್ ಮಾಡಿಕೊಡುತ್ತೆ ನಂದು, ಏನಂತಂದರೆ ನಂದು ಪೊಸಿಷನ್ನ ಚೇಂಜ್ ಮಾಡಿಕೊಡುತ್ತೆ ಅಂತ ಇಟ್ಕೊಳ್ಳೋಣ. ಓಕೆ, ಸೊ ಸ್ನೇಕ್ ಸೆಲ್ಫ್ ಡಾಟ್
food dot fruit x equals to anta kotbitu fruit x equals to size into random dot randint. Okay, so random dot randint na en martini ili use maarkotini. So random dot randint na use maarkobeku antana na en maarbeku random na import maarkobeku. So adukoskara en maarkona import random. Okay, import random maarkonde ivaga en martini nanu random dot randint na use maarkotini. Okay, so random dot randint. Okay, randint en kodana now 30 kodana first of all. Okay, irlik andre size kodana size adu aadmele en kodtini nanu namde estide basically 30 positions galli navu en madabodu adna madabodu calculator divide madadaga en bandithu namdu answer 30 bandithu right. So 30 x axis nalli 30 irli self dot food dot fruit y enabeku andre nandu size star random dot randint. Okay, random dot randint olagade enabeku size into 14. Okay, so 14 position alli na en madabodu adna store maadkobodu. So idanna en madideena food p na illi call maadkonde illi collision done anta idella. So collision done badlagi en maadkovana ನಾ ಇಲ್ಲಿ ಏನು ಮಾಡ್ತೀನಿ ಅಂದರೆ ಪೊಸಿಷನ್ನ ಚೇಂಜ್ ಮಾಡಿಸ್ತೀನಿ. ಓಕೆ, ಸೊ ಪೊಸಿಷನ್ನ ಚೇಂಜ್ ಮಾಡಿಸೋದಕ್ಕೋಸ್ಕರ ಏನು ಮಾಡ್ಬೋದು ನಾನು ಜಸ್ಟ್ ನಾ ಏನು ಮಾಡ್ತೀನಿ ಫುಡ್ ಓಕೆ ಸೊ ಸೆಲ್ಫ್ ಡಾಟ್ ಫುಡ್ ಪಿನ ಏನು ಮಾಡ್ತೀನಿ ಕಾಲ್ ಮಾಡ್ತೀನಿ. ಓಕೆ, ಸೊ ಅದೇ ರೀತಿ ಇಲ್ಲಿ ಕೂಡ ಏನು ಮಾಡ್ತೀನಿ ನಾನು ಸೆಲ್ಫ್ ಡಾಟ್ ಫುಡ್ ಪಿನ ಕಾಲ್ ಮಾಡ್ತೀನಿ. ಓಕೆ, ಸೊ ಸೆಲ್ಫ್ ಡಾಟ್ ಫುಡ್ ಪಿ. ಓಕೆ, ಫುಡ್ ಪಿನ ಏನು ಮಾಡಿದೆ ಕಾಲ್ ಮಾಡಿದೆ. ಕೊಲಿಜನ್ ಆಯಿತು ಅಂದರೆ ನಂಗೆ ಏನಾಗಬೇಕು ಚೇಂಜ್ ಆಗ್ಬಿಡ್ಬೇಕು ಪೊಸಿಷನ್ ಅದರದ್ದು. ರನ್ ಮಾಡಿಬಿಟ್ಟು ನೋಡೋಣ. Something went wrong, let me check what happened. Oh sorry rand int alla basically na rand range na use maadkobeku, that's why it came error. Let me do one thing. Okay, rand range olagade en maartini nanu size na kottibittu en maartini amele 30 anta kodtini. Okay, so adhe reethi illi en maartini rand range na use maadkonbittu size na kottibittu adu aadmele en maadkovana illi 14. Okay, so 14 iva work agutte. ಆಲ್ ರೈಟ್, ಸೊ ರನ್ ಮಾಡೋಣ ಇದನ್ನ. ರನ್ ಮಾಡಿಬಿಟ್ಟು ಇವಾಗ ನೋಡೋಣ. ಸೊ ಗೈಸ್, ಇಲ್ಲಿ ಬೇಸಿಕಲಿ ಏನಾಯಿತು ಅಂದರೆ ನಾನು ಸೈಜ್ನ ಕೊಟ್ಬಿಟ್ಟಿದ್ದೀನಿ. ಇಲ್ಲಿ ಆ್ಯಕ್ಚುಲಿ ಸೈಜ್ ಕೊಡಬಾರ್ದು, ಜೀರೋ ಕೊಡಬೇಕು. ಸೈಜ್ ಅಂದರೆ ಬೇಸಿಕಲಿ ಏನಿದೆ 30 ನಂದು ಸೈಜ್. ಓಕೆ, 30 ಒಳಗಡೆ ಯಾವುದೋ ಒಂದು ನಂಬರ್ನ ತೊಗೊಂಬಾ ಅಂತಂದರೆ ಅದು ಯಾವ ರೀತಿ ತೊಗೊಂಬರುತ್ತೆ, ಅದಕ್ಕೆ ಆ ರೀತಿ ಎರರ್ ಬರ್ತಾ ಇತ್ತು ಅದು. ಓಕೆ, ನಾನು ಇಲ್ಲಿ ಜೀರೋ ಕೊಡಬೇಕಾಗುತ್ತೆ. ಓಕೆ, ಸೊ ಜೀರೋನ ಕೊಟ್ಟೆ, ಅಲ್ಲಿ ಜೀರೋನ ಕೊಟ್ಟೆ. ಇವಾಗ ಇದೇನಾಗುತ್ತೆ, ರನ್ ಆಗುತ್ತೆ. ರನ್ ಮಾಡೋಣ ಇದನ್ನ. ಓಕೆ, ರನ್ ಮಾಡಿದಾಗ ನೋಡ್ಬೋದು ನಂದು ಏನಾಗ್ತಾ ಇದೆ, ಪೊಸಿಷನ್ ಚೇಂಜ್ ಆಗ್ತಾ ಇದೆ. ಬಟ್ ಸಮಥಿಂಗ್ ಈಸ್ ರಾಂಗ್ ಇಯರ್. ಓಕೆ, ನಾನು ಆ್ಯಪಲ್ ಮೇಲೆ ಹೋಗ್ದೇನೆ, ಸೈಡಿಗೆ ಹೋದರೂ ಕೂಡ ಅದೇನಾಗ್ತಾ ಇದೆ ಅಂದರೆ ಅದ್ರ ಪೊಸಿಷನ್ನ ಚೇಂಜ್ ಮಾಡ್ತಾ ಇದೆ. ಸೊ ಅದನ್ನ ಟ್ಯಾಕಲ್ ಮಾಡೋದಕ್ಕೋಸ್ಕರ ನಾವೇನು ಮಾಡ್ಬಿಡೋಣ, ಸೈಜ್ನ ತೆಗೆದು ಹಾಕ್ಬಿಡೋಣ. ಓಕೆ, ಸೊ ಸೈಜ್ನ ತೆಗೆದು ಹಾಕ್ಬಿಡೋಣ. ಜಸ್ಟ್ ನಾವೇನು ಮಾಡ್ಕೋಣ, ಇಷ್ಟು ಇಲ್ಲಿವರೆಗೂ ಏನ ಸೆಟ್ ಮಾಡಿದ್ವೋ ಅದೇ ಇರಲಿ, ಸೈಜ್ ಬೇಡ ನಮಗೆ, ಪ್ಲಸ್ ಸೈಜ್. ಓಕೆ, ಸೊ ಐ ಜಸ್ಟ್ ರಿಮೂವ್ ಸೈಜಸ್. ಓಕೆ, ರಿಮೂವ್ ಮಾಡಿಬಿಟ್ಟು ಏನು ಮಾಡ್ಕೊಳ್ಳೋಣ, ಚೆಕ್ಔಟ್ ಮಾಡ್ಕೊಳ್ಳೋಣ ಇವಾಗ. ಓಕೆ, ಸೊ ಇವಾಗ ಪರ್ಫೆಕ್ಟ್ ವರ್ಕ್ ಆಗ್ತದೆ. ಆಲ್ರೈಟ್ ಓಕೆ, ಇವಾಗ ಏನಾಗ್ತಾ ಇದೆ ನಮ್ಮದು ಪೊಸಿಷನ್ ಚೇಂಜ್ ಆಗ್ತಾ ಇದೆ. ಅದ್ರ ಜೊತೆಗೆ ನಮ್ಗೆ ಏನಾಗಬೇಕು, ಇವಾಗ ಕೊಲಿಷನ್ ಏನೋ ಆಯ್ತು. ಇವಾಗ ಪರ್ಫೆಕ್ಟ್ ಏನಾಗ್ತಾ ಇದೆ, ಪೊಸಿಷನ್ ಚೇಂಜ್ ಆಗ್ತಾ ಇದೆ, ಕೊಲಿಷನ್ ಆಗ್ತಾ ಇದೆ, ಎವ್ರಿಥಿಂಗ್ ಈಸ್ ಗ್ರೇಟ್ ನೌ. ಅದ್ರ ಜೊತೆಗೆ ನಂಗೆ ಯಾವಾಗ ಪಾಯಿಂಟ್ ಸಿಗುತ್ತೋ ಆ ಪಾಯಿಂಟ್ ಜೊತೆಗೆ ನಂದು ಏನಾಗಬೇಕು, ಸ್ನೇಕ್ ಸೈಜ್ ಕೂಡ ಇನ್ಕ್ರೀಸ್ ಆಗ್ತಾ ಹೋಗಬೇಕು. ಸೊ ಸ್ನೇಕ್ ಸೈಜ್ನ ಯಾವ ರೀತಿ ಇನ್ಕ್ರೀಸ್ ಮಾಡೋದು ಅದನ್ನು ಕೂಡ ಚೆಕ್ ಮಾಡ್ಕೋಬೇಕಲ್ವಾ ನಾವು ಇವಾಗ. ಸೊ ಅದನ್ನ ಚೆಕ್ ಮಾಡ್ಕೊಳ್ಳೋಣ, ಸ್ನೇಕ್ ಸೈಜ್ನ ಯಾವ ರೀತಿ ಇನ್ಕ್ರೀಸ್ ಮಾಡ್ತೀವಿ ಅಂತ. ಓಕೆ, ಸೊ ನಾನು ಇವಾಗ ಏನು ಮಾಡ್ತೀನಿ ಅಂದರೆ, ನಾನು ಸ್ನೇಕ್ನಲ್ಲಿ ಹೋಗ್ಬಿಟ್ಟು ಸ್ನೇಕ್ ಕ್ಲಾಸ್ ಏನು ಈ ಕ್ಲಾಸ್ನಲ್ಲಿ ಬಂದ್ಬಿಟ್ಟು ಏನು ಮಾಡ್ತೀನಿ, ಲೆಂತ್ ಅಂತ ಒಂದು ವೇರಿಯೇಬಲ್ನ ಕ್ರಿಯೇಟ್ ಮಾಡ್ಕೋತೀನಿ. ಕ್ಲಾಸ್ ವೇರಿಯೇಬಲ್ನ ಸೆಲ್ಫ್ ಡಾಟ್ length ಲೆಂತ್ ಈಕ್ವಲ್ಸ್ ಟು 1. ಇದು ಏನಿರುತ್ತೆ, ಮ್ಯಾನ್ಯುವಲಿ 1 ಇರುತ್ತೆ ಅಂತ ಇಟ್ಕೊಳ್ಳೋಣ. ಸೊ ಇವಾಗ ಏನು ಮಾಡ್ಕೋತೀನಿ, ಜಸ್ಟ್ ಮೇಲ್ಗಡೆ ತೊಗೊಂಡು ಹೋಗ್ತೀನಿ ಈ ಲೆಂತ್ನ. ಓಕೆ, ಸೊ ಸೆಲ್ಫ್ ಡಾಟ್ ಲೆಂತ್ ಈಕ್ವಲ್ಸ್ ಟು 1 ಅಂತ ಇದೆ. ಸೊ ಎಕ್ಸ್ನಲ್ಲಿ ಏನು ಮಾಡ್ಕೊಳ್ತೀನಿ ಅಂತಂದರೆ, ಒಂದು ಲಿಸ್ಟ್ನ ರೆಡಿ ಮಾಡ್ಕೊಳ್ತೀನಿ. ಓಕೆ, ಸೊ ಲಿಸ್ಟ್ನ ರೆಡಿ ಮಾಡ್ಕೋದಕ್ಕೆ ನಾನು ಏನು ಮಾಡ್ತೀನಿ, ಸೈಜ್ ಐಡಿ ಸೈಜ್ ಸ್ಟಾರ್ ಇಲ್ಲೇ ಮಾಡ್ಕೊಂಬಿಡೋಣ ಸೆಲ್ಫ್ ಡಾಟ್ ಲೆಂತ್. ಓಕೆ, ಸೊ ಅದೇ ರೀತಿ ನಾನು ಏನು ಮಾಡ್ತೀನಿ, ವಾಯ್ಗೂ ಕೂಡ ಮಾಡ್ತೀನಿ. ಸೊ ವಾಯ್ಗೂ ಏನು ಮಾಡ್ಕೊಳ್ಳೋಣ, ಒಂದು ಲಿಸ್ಟ್ನ ಕ್ರಿಯೇಟ್ ಮಾಡ್ಕೊಳ್ಳೋಣ, ಸೈಜ್ ಇಂಟು ಸೆಲ್ಫ್ ಡಾಟ್ ಲೆಂತ್. ಓಕೆ, ಸೊ ಇದರಿಂದ ಏನಾಗುತ್ತೆ ಅಂದರೆ, ಇದು ಒಂದು ಲಿಸ್ಟ್ನ ರೆಡಿ ಮಾಡಿಕೊಡ್ತೆ ಎಕ್ಸ್ ಆಕ್ಸಸ್ಸಿಂದು ಆಮೇಲೆ ವಾಯ್ ಆಕ್ಸಸ್ಸಿಂದು. ಓಕೆ, ಸೊ ಎಕ್ಸ್ ಆಕ್ಸಸ್ ಆಮೇಲೆ ವಾಯ್ ಆಕ್ಸಸ್ದು ಒಂದು ಏನಾಗಿದೆ ನಮ್ಮದು ಲಿಸ್ಟ್ ರೆಡಿ ಆಗಿದೆ ಅಂತ ಇಟ್ಕೊಳ್ಳೋಣ. ಓಕೆ, ಸೊ ಲಿಸ್ಟ್ ರೆಡಿ ಆದ ತಕ್ಷಣ ಅವನ್ನ ಶೋ ಮಾಡಬೇಕಾಗುತ್ತೆ. ನನ್ನ ಲೆಂತ್ ಏನಾದರೂ 2 ಇತ್ತಂದರೆ ಅವಾಗ ಏನು ಮಾಡಬೇಕು, 3 ಇತ್ತು ಅಂದರೆ ಅವಾಗ ಏನು ಮಾಡಬೇಕು. ಸೊ ಅದನ್ನ ಏನು ಮಾಡ್ಬೇಕು ನಾನು, ಬೇಸಿಕಲಿ ಒಂದು ಫಾರ್ ಲೂಪ್ನಲ್ಲಿ ಏನು ಮಾಡಬೇಕಾಗತ್ತೆ, ಶೋ ಮಾಡಬೇಕಾಗತ್ತೆ. ಓಕೆ, ಯಾವ ರೀತಿ ಶೋ ಮಾಡ್ತೀನಿ ಅಂತ ನೋಡೋಣ. ಇಲ್ಲೇನು ಮಾಡ್ತೀನಿ, ಡಿಸ್ಪ್ಲೇ ಡಾಟ್ಸ್ ಡಿಸ್ಪ್ಲೇ ಸ್ನೇಕ್ ಅಂತ ಇದೆಯಲ್ಲ, ಸೊ ಇದರಲ್ಲಿ ಏನು ಮಾಡ್ತೀನಿ, ಈ ಮೆಥಡ್ ಒಳಗಡೆ ಒಂದು ಫಾರ್ ಲೂಪ್ನ ಅಪ್ಲೈ ಮಾಡ್ತೀನಿ. ಫಾರ್ ಜಸ್ಟ್ ನಾ ಇವಾಗ ಏನು ಮಾಡ್ಕೊಳ್ಳೋಣ, ಇದನ್ನ ಕಟ್ ಮಾಡಿ ಇಟ್ಕೊಳ್ಳೋಣ. ಸೊ ಇಲ್ಲೇನು ಮಾಡ್ತೀನಿ, ಫಾರ್ ಲೂಪ್ನ ಅಪ್ಲೈ ಮಾಡ್ತೀನಿ ನಾನು. ಓಕೆ, ಫಾರ್
I in range of A in range self dot L-E-N-G length. Okay, so length in range olagade en nodaku ee for loop open aagbeku. So open aagibittu idu en maadbeku andre namge blit maadbeku andre torusbeku nandu snake ellide anta. Okay, snake ellide anta en nodaku idu torusbekagutte namge. So na en maartini just ili paste maartini adu first en copy maadkondidivo adanna. ಓಕೆ ಬ್ಲಿಟ್ ಮಾಡ್ಕೊಂಬಿಟ್ಟು ಇಲ್ಲಿ ಏನು ಮಾಡ್ತೀನಿ ಅಂದರೆ ಬೇಸಿಕಲಿ ನಾನು ಇದು ಒಂದು ಲಿಸ್ಟ್ ಅಲ್ವಾ ಸ್ನೇಕ್ ಎಕ್ಸ್ ಅನ್ನೋದು ಕೂಡ ಒಂದು ಲಿಸ್ಟ್ ಆಮೇಲೆ ಸ್ನೇಕ್ ವೈ ಅನ್ನೋದು ಕೂಡ ಒಂದು ಲಿಸ್ಟ್ ಸೊ ಲಿಸ್ಟ್ ಒಳಗಡೆ ಏನು ಮಾಡ್ತೀನಿ ಐ ಅಂತ ಕೊಟ್ಬಿಡ್ತೀನಿ ಓಕೆ ಸೊ ಐ ಅಂತ ಕೊಡೋದ್ರಿಂದ ಏನಾಗುತ್ತೆ ಅಂದರೆ ನಂದು ಅಷ್ಟು ಸ್ನೇಕ್ಸ್ ಇಮೇಜ್ ಏನಿದೆ ಬ್ಲಿಟ್ ಆಗಿಬಿಡುತ್ತೆ ನಂದು ಅಷ್ಟು ಸ್ನೇಕ್ಸ್ ಏನು ಕಾಣಿಸೋದಕ್ಕೆ ಸ್ಟಾರ್ಟ್ ಆಗುತ್ತೆ ಓಕೆ ಸೊ ಇವಾಗ ಏನಾಯಿತು ನಾವು ಇಮೇಜ್ನ ಏನೋ ಕೊಟ್ವಿ ಇಮೇಜ್ನ ಬ್ಲಿಟ್ ಏನೋ ಮಾಡಿದ್ವಿ ಅದಾದಮೇಲೆ ಮೋಷನ್ ಕೂಡ ಕೊಡಬೇಕಾಗುತ್ತೆ ಅದಕ್ಕೆ ಮೂವ್ಮೆಂಟ್ ಆಗಬೇಕು ಓಕೆ ಸೊ ಮೂವ್ಮೆಂಟ್ ಯಾವ ರೀತಿ ಮಾಡಿಸ್ಬೇಕಾಗುತ್ತೆ ನಾವು ಅದನ್ನು ಅದನ್ನು ಕೂಡ ತಿಳ್ಕೊಳ್ಳೋಣ ಇಲ್ಲಿ ನೋಡ್ಕೋಬೋದು ನಾವು ಏನು ಮಾಡಿದ್ವಿ ಅಂದರೆ ಸ್ನೇಕ್ ಸೆಲ್ಫ್ ಡಾಟ್ ಡೈರೆಕ್ಷನ್ ಅಪ್ ಇತ್ತು ಅಂದರೆ ಅಂಥ ಟೈಮ್ನಲ್ಲಿ ವೈ ಆಕ್ಸಸ್ನ ಇನ್ಕ್ರೀಸ್ ಮಾಡು ಅಂತ ಇದೆ ಮೈನಸ್ ಮಾಡು ಅಂತ ಇದೆ ಸೊ ಅಂಥಲ್ಲೆಲ್ಲ ಏನು ಮಾಡ್ಕೊಂಬಿಡೋಣ ನಾವು ಬೇಸಿಕಲಿ ಹೆಡ್ಡಿಗೋಸ್ಕರ ಮಾಡಿದ್ವಿ ಅಂದರೆ ಸ್ನೇಕಿನ ತಲೆ ಏನಿರುತ್ತೆ ಅದಕ್ಕೋಸ್ಕರ ಅಪ್ಲೈ ಮಾಡಿರುವಂಥ ಲಾಜಿಕ್ಸು ಸೊ ನಮ್ಮ ಹೆಡ್ಡಿನ ನಮ್ಮ ಸ್ನೇಕ್ ಹೆಡ್ ಯಾವಾಗಲೂ ಜೀರೋ ಪೊಸಿಷನಲ್ಲಿ ಇರುತ್ತೆ ಅಂದರೆ ಫಸ್ಟ್ ಪೊಸಿಷನಲ್ಲಿ ಇರುತ್ತೆ ದ್ಯಾಟ್ ಮೀನ್ಸ್ ಬೇಸಿಕಲಿ ಜೀರೋ ಸೊ ನಾವೇನು ಮಾಡೋಣ ಇಲ್ಲಿ ಸ್ನೇಕ್ ವೈ ಅಂತ ಎಲ್ಲೆಲ್ಲಿದೆಯೋ ಅಲ್ಲೆಲ್ಲ ಜೀರೋ ಕೊಡ್ತಾ ಹೋಗ್ತೀನಿ ಇವಾಗ ನಾನು ಏನಕ್ಕೆ ಲಿಸ್ಟ್ ಆಗಿ ಕನ್ವರ್ಟ್ ಆಗಿದೆ ನಮ್ಮದು ಓವರ್ಆಲ್ ಸ್ನೇಕ್ ಏನಿದೆ ಇವಾಗ ಲಿಸ್ಟ್ ಆಗಿ ಕನ್ವರ್ಟ್ ಆಗಿದೆ ಆದಮೇಲೆ ನಾವು ಪೊಸಿಷನ್ ಕೊಡಬೇಕಾಗತ್ತೆ ಓಕೆ ಜೀರೋ ಇವಾಗ ಏನು ಮಾಡಿದ್ದೀನಿ ಇದರ ಡೈರೆಕ್ಷನ್ ಏನು ಮಾಡ್ಕೊಂಡಿದ್ದೀನಿ ನಾನು ಚೇಂಜ್ ಮಾಡೋದಕ್ಕೋಸ್ಕರ ಜೀರೋದ ಡೈರೆಕ್ಷನ್ನ ಚೇಂಜ್ ಮಾಡ್ತಾ ಹೋಗಿದ್ದೀನಿ ಇದನ್ನ ಪ್ಲಸ್ ಕೊಟ್ಬಿಟ್ಟು ಇದನ್ನ ಸೇವ್ ಮಾಡ್ಕೊಂಬಿಟ್ಟು ಇದನ್ನ ರನ್ ಮಾಡೋಣ ಜಸ್ಟ್ ರನ್ ಮಾಡ್ತೀನಿ ರನ್ ಮಾಡಿದಾಗ ಇವಾಗ ಲೆಂತ್ ಏನಿದೆ ಒನ್ ಇದೆ ಸೊ ಅದಕ್ಕೋಸ್ಕರ ನಮ್ದು ಯಾವುದೇ ರೀತಿಯಾದಂತಹ ಪ್ರಾಬ್ಲಮ್ ಬರ್ತಾ ಇಲ್ಲ ಕೊಲಿಷನ್ ಆಗ್ತಾ ಇಲ್ಲ ನೆನಪಿರಲಿ ಕೊಲಿಷನ್ ಆಗ್ತಾ ಇಲ್ಲ ಏನಕ್ಕೆ ಅಂತ ಹೇಳ್ತೀನಿ ನಾನು ಸೊ ಆಮೇಲೆ ಇವಾಗ ಲೆಂತ್ನ ಜಸ್ಟ್ ನಾ ಏನು ಮಾಡ್ತೀನಿ ಟೂ ಮಾಡ್ತೀನಿ ಅಂತ ಇಟ್ಕೊಳ್ಳಿ ಸೊ ಟೂ ಮಾಡಿದೆ ಲೆಂತ್ನ ಇದನ್ನ ರನ್ ಮಾಡ್ತೀನಿ ಇವಾಗ ರನ್ ಮಾಡಿದಾಗ ನೋಡ್ಬೋದು ಎರಡು ಪಾಯಿಂಟ್ಸ್ ಇದಾವೆ ನನ್ನ ಹತ್ರ ಬೇಸಿಕಲಿ ಸೊ ಒಂದು ಅಲ್ಲೇ ಸ್ಟ್ಯಾಟಿಕ್ ಆಗಿದೆ ಇನ್ನೊಂದು ಏನಾಗ್ತಾ ಇದೆ ಮೂವ್ಮೆಂಟ್ ಆಗ್ತಾ ಇದೆ ಕೊಲಿಷನ್ ಕೂಡ ವರ್ಕ್ ಆಗ್ತಾ ಇಲ್ಲ ಕೊಲಿಷನ್ ಏನಕ್ಕೆ ವರ್ಕ್ ಆಗ್ತಾ ಇಲ್ಲ ಅಂತ ಹೇಳ್ತೀನಿ ಸೊ ಅದು ಏನು ಸ್ಟ್ಯಾಟಿಕ್ ಆಗಿದೆಯಲ್ಲ ಅದು ಕೂಡ ಮೂವ್ ಆಗಬೇಕು ನಮ್ಮ ಹೆಡ್ ಜೊತೆಗೆ ಸೊ ಅದನ್ನ ಯಾವ ರೀತಿ ಅಪ್ಲೈ ಮಾಡಬೇಕಾಗುತ್ತೆ ನಾವು ಒಂದೊಂದು ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ನಾವು ಕೊಲಿಷನ್ ಏನಿದೆ ಇದನ್ನ ಸಾರ್ಟ್ ಔಟ್ ಮಾಡ್ಕೋಣ ಓಕೆ ಸೊ ಇಲ್ಲಿ ನೋಡ್ಬೋದು ಸ್ನೇಕ್ ಎಕ್ಸ್ ಅಂತ ಕೊಡ್ತಾ ಬಂದೀನಿ ಸ್ನೇಕ್ ವೈ ಅಂತ ಕೊಡ್ತಾ ಬಂದೀನಿ ಸ್ನೇಕ್ ವೈ ಸ್ನೇಕ್ ಎಕ್ಸ್ ಎರಡು ಇವಾಗ ಏನಾಗಿವೆ ಲಿಸ್ಟ್ ಆಗಿದ್ದಾವೆ ಸೊ ನಮ್ದು ಏನಿದಾವೆ ಸ್ನೇಕ್ ಎಕ್ಸ್ ಸ್ನೇಕ್ ವೈನಲ್ಲಿ ನಮ್ದು ಏನು ಅಪ್ಲೈ ಆಗುತ್ತೆ ಜೀರೋಕ್ಕೆ ಅಷ್ಟೇ ಅಪ್ಲೈ ಆಗುತ್ತೆ ಏನೇನು ಅಪ್ಲೈ ಮಾಡಿದ್ರು ಕೂಡ ಓಕೆ ಸೊ ಸ್ನೇಕ್ ಎಕ್ಸ್ಗೆ ನಾ ಎಲ್ಲ ಕೊಟ್ಟು ಸ್ನೇಕ್ ಎಕ್ಸ್ ಸ್ನೇಕ್ ವೈ ಅಂತ ಎಲ್ಲಿರುತ್ತೆ ಅಲ್ಲೆಲ್ಲ ನಾನು ಏನು ಮಾಡ್ತೀನಿ ಜೀರೋ ಕೊಡ್ತಾ ಬರ್ತೀನಿ ಓಕೆ ಸೊ ಜೀರೋ ಆ ಮಂತ್ರ ಮತ್ತೆ ವಾಪಸ್ ಇಲ್ಲಿ ಜೀರೋ ಓಕೆ ಸೊ ಅದಾದಮೇಲೆ ಇಲ್ಲಿ ಕೂಡ ಏನು ಮಾಡ್ತೀನಿ ಜೀರೋ ಅಂತ ಕೊಡ್ತೀನಿ ಓಕೆ ಇದನ್ನ ಸೇವ್ ಮಾಡಿದೆ ಸೇವ್ ಮಾಡಿಬಿಟ್ಟು ಇವಾಗ ರನ್ ಮಾಡೋಣ ಇವಾಗ ಕೊಲಿಷನ್ ವರ್ಕ್ ಆಗುತ್ತೆ ಓಕೆ ಸೊ ಜಸ್ಸಿ ಓಕೆ ಕೊಲಿಷನ್ ಆಗ್ತಾ ವರ್ಕ್ ಆಗ್ತಾ ಇದೆ ರೈಟ್ ಓಕೆ ಯಾವುದೇ ರೀತಿ ಅನ್ನೋ ಪ್ರಾಬ್ಲಮ್ ಇಲ್ಲ ಕೊಲಿಷನ್ ಕೂಡ ಏನಾಯ್ತು ವರ್ಕ್ ಆಗ್ತಾ ಇದೆ ಇವಾಗ ಏನು ಮಾಡಬೇಕು ನಾವು ಮೂವ್ಮೆಂಟ್ ಕೊಡಬೇಕಾಗುತ್ತೆ ಮೋಷನ್ ಕೊಡಬೇಕಾಗುತ್ತೆ ನಮ್ಮದು ಸ್ನೇಕ್ ಟೇಲ್ಗೆ ಅಂದರೆ ಬಾಲಕ್ಕೆ ಏನು ಕೊಡಬೇಕು ಮೋಷನ್ ಕೊಡಬೇಕು ಅದು ಕೂಡ ಮೂವ್ ಆಗಬೇಕಲ್ವಾ ಸೊ ಅದನ್ನ ಯಾವ ರೀತಿ ಮಾಡೋಣ ಅಂತ ತಿಳ್ಕೊ ಸೊ ಗೈಸ್ ಏನಾಯ್ತು ನಾವು ಇವಾಗ ಆ ಸ್ನೇಕ್ನ ಡಿಸ್ಪ್ಲೇ ಮಾಡಿದ್ವಿ ಎರಡೆಡ್ ಸ್ನೇಕ್ಸ್ ನಮಗೆ ಅಂದರೆ ಟೇಲ್ ಕೂಡ ನಮಗೆ ಕಾಣಿಸ್ತಾ ಇದೆ ಓಕೆ ಸೊ ಅದಕ್ಕೆ ಮೋಷನ್ ಕೊಡಬೇಕಲ್ವಾ ಸೊ ಮೋಷನ್ ಕೊಡೋಕ್ಕಿಂತ ಮುಂಚೆ ನಾನು ಏನು ಮಾಡ್ತೀನಿ ಇಲ್ಲಿ ಸೆಲ್ಫ್ ಡಾಟ್ ಗೇಮ್ ಓವರ್ ಅಂತ ಒಂದು ಕ್ಲಾಸ್ ವೇರಿಯಬಲ್ನ ಕ್ರಿಯೇಟ್ ಮಾಡ್ಕೋತೀನಿ ಸೊ ಗೇಮ್ ಓವರ್ ಈಕ್ವಲ್ಸ್ ಟು ಏನು ಮಾಡ್ಕೊಳೋಣ ಫಾಲ್ಸ್ ಮಾಡ್ಕೊಳೋಣ ಓಕೆ ಸೊ ಫಸ್ಟ್ ಆಫ್ ಆಲ್ ಇದನ್ನ ಫಾಲ್ಸ್ನಲ್ಲೇ ಇಟ್ಕೊಳೋಣ ಸಾರಿ ಫಾಲ್ಸ್ ಇಟ್ಕೊಳ್ಳೋಣ ಓಕೆ ಸೊ ಫಾಲ್ಸ್ ಇಟ್ಕೊಂಬಿಟ್ಟು ಇನ್ನೇನು ಮಾಡ್ತೀನಿ ಅಂದರೆ ಮೋಷನ್ ಒಳಗೆ ಸ್ನೇಕ್ ಮೋಷನ್ ಅಂತ ಏನು ಮೆಥಡ್ ಮಾಡ್ಕೊಂಡಿದ್ವಿಲ್ಲ ಅದರೊಳಗೆ ಬಂದುಬಿಟ್ಟು ಒಂದು ಇಫ್ ಕಂಡೀಷನ್ನ ಹಾಕ್ತೀನಿ ಇಫ್ ನಾಟ್ ಸೆಲ್ಫ್ ಡಾಟ್ ಗೇಮ್ ಓವರ್ ಅಂತಹ ಟೈಮ್ನಲ್ಲಿ ಹೇಳಬೇಕಂದ್ರೆ ಮೋಷನ್ ಸಿಗ್ತಾ ಇರಬೇಕು ಗೇಮ್ ಓವರ್ ಆಗಿಲ್ಲ ಅಂತಂದರೆ ಏನು ಬಿಡಬೇಕು ಮೋಷನ್ ಸಿಗ್ತಾ ಇರಬೇಕು ನನ್ನ ಸ್ನೇಕ್ ಗೇಮ್ಗೆ ಸೊ ಮೋಷನ್ ಕೊಡೋದಕ್ಕೋಸ್ಕರ ಏನು ಮಾಡ್ತೀನಿ ಫಸ್ಟ್ ಆಫ್ ಆಲ್ ಫಾರ್ ಲೂಪ್ನ ಯೂಸ್ ಮಾಡ್ಕೊಳ್ತೀನಿ ಸೊ ಫಾರ್ ಲೂಪ್ನಲ್ಲಿ ಏನು ಮಾಡೋಣ ಫಾರ್ ಐ ಸೊ ಫಾರ್ ಐ ಇನ್ ರೇಂಜ್ ರೇಂಜ್ ಆಫ್ ಎದುರೊಳಗಡೆ ರೇಂಜ್ ಯಾವ ರೇಂಜನ್ನ ಹಾಕ್ತೀವಿ ಸೆಲ್ಫ್ ಡಾಟ್ ಲೆಂತ್ ಓಕೆ ಸೊ ಸೆಲ್ಫ್ ಡಾಟ್ ಲೆಂತ್ ಇನ್ ರೇಂಜ್ ಮೈನಸ್ ಒನ್ ಹಾಕ್ತೀನಿ ಓಕೆ ಸೊ ಅದಾದಮೇಲೆ ಅಲ್ಲಿಂದ ಜೀರೋ ಹೊರಗಡೆನೂ ವರ್ಕ್ ಆಗಬೇಕು ನಾನು ರಿವರ್ಸ್ ತೊಗೊಂಡು ಹೋಗ್ತಾ ಇದ್ದೀನಿ ಅಂದಮೇಲೆ ಮೈನಸ್ ಒನ್ ಇರಬೇಕು ಓಕೆ ನಾ ಏನು ಮಾಡ್ತಾ ಇದ್ದೀನಿ ಎಂಡ್ ಲಿಸ್ಟಿನ ಆ್ಯಂಡ್ಲಿಂದ ಇಡ್ಬಿಟ್ಟು ಅಂದರೆ ಲೆಂತ್ ಏನಾದ್ರೂ ಸಿಕ್ಸ್ ಆಗಿತ್ತು ಅಂದರೆ ಸಿಕ್ಸ್ಲಿಂದ ಕೌಂಟ್ ಹಾಕುವಂತ ಬರಬೇಕು ಅಂದರೆ ಫೈವ್ಲಿಂದ ಕೌಂಟ್ ಹಾಕುವಂತ ಬರಬೇಕು ಫೈವ್ ಫೋರ್ ತ್ರೀ ಟೂ ಒನ್ ಈ ರೀತಿ ಅದು ಕೌಂಟ್ ಆಗ್ತಾ ಬರಬೇಕು ಓಕೆ ಸೊ ಲಾಸ್ಟ್ ಟೇಲ್ ಏನಿರುತ್ತೆ ಅದಕ್ಕೆ ನಾ ಮೋಷನ್ ಕೊಡ್ತಾ ಹೋಗ್ತೀನಿ ಓಕೆ ಯಾವಾಗಲೂ ಅದಕ್ಕೋಸ್ಕರ ನಾ ಏನು ಮಾಡ್ತೀನಿ ಲಾಸ್ಟಿಂದ ನಂದು ಲೂಪ್ನ ರನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ ಸೊ ಅಂತಹ ಟೈಮ್ನಲ್ಲಿ ಏನಾಗಬೇಕು ಅಂತಂದರೆ ನಂದು ಸೆಲ್ಫ್ ಡಾಟ್ ಐ ಸೊ ಐದು ಏನು ರೇಂಜ್ ಇರುತ್ತೆ ಸೊ ಐದು ಸೆಲ್ಫ್ ಡಾಟ್ ಸಾರಿ ಸ್ನೇಕ್ ಎಕ್ಸ್ ಸ್ನೇಕ್ ವೈ ಅಂತ ಇಟ್ಕೊಳ್ಳೋಣ ಸ್ನೇಕ್ ವೈ ಐ ಏನಿರುತ್ತೋ ಅದು ಏನಾಗಬೇಕು ಅಂತಂದರೆ ಸೆಲ್ಫ್ ಡಾಟ್ ಸ್ನೇಕ್ ವೈ ಐ ಮೈನಸ್ ಒನ್ ಓಕೆ ಇದು ಅಂಡರ್ಸ್ಟ್ಯಾಂಡ್ ಆಯ್ತಾ ನಿಮಗೆ ಸೆಲ್ಫ್ ಡಾಟ್ ಐ ಸ್ನೇಕ್ ಐ
ಸೆಲ್ಫ್ ಡಾಟ್ ಸ್ನೇಕ್ ಐ ಮೈನಸ್ ಒನ್. ಓಕೆ, ಸೊ ಐ ಮೈನಸ್ ಒನ್ ಅಂದರೆ ನನ್ಗೆ ಇದು ಈ ಟೇಲ್ ಏನಿದೆ, ಈ ಟೇಲ್ಕಿಂತ ಮುಂಚಲ್ದು ಏನು ಪೊಸಿಷನ್ ಇದೆ ಅಲ್ಲ, ಅಂದರೆ ಹೆಡ್ ಇನ್ ಪೊಸಿಷನ್ ಏನಿದೆ ಅಲ್ಲ, ಅದನ್ನ ಫಾಲೋ ಮಾಡ್ತಾ ಹೋಗ್ಬೇಕು ಒಂದೊಂದೇ. ಸೊ ಹೆಡ್ ಪೊಸಿಷನ್ ಏನಾಗುತ್ತೋ ಅದ್ರ ಹಿಂದಿನ ಪೊಸಿಷನ್ ಏನಿರಬೇಕು, ನಮ್ಮ ಸ್ನೇಕ್ ವಾಯ್ದಿರಬೇಕು. ಸೊ ಆ ರೀತಿ ನಾ ಏನು ಮಾಡ್ತಾ ಇದ್ದೀನಿ, ಅಪ್ಡೇಟ್ ಮಾಡ್ತಾ ಇದ್ದೀನಿ. ನೋಡಿ, ಸೆಲ್ಫ್ ಡಾಟ್ ಸ್ನೇಕ್ ಎಕ್ಸಿಗೂ ನಾ ಏನು ಮಾಡ್ತೀನಿ, ಸೇಮ್ ಹಾಕ್ತೀನಿ. ಓಕೆ, ಸ್ನೇಕ್ ಎಕ್ಸ್ ಐ ಈಕ್ವಸ್ ಟು ಸೆಲ್ಫ್ ಡಾಟ್ ಸ್ನೇಕ್ ಎಕ್ಸ್ ಐ ಮೈನಸ್ ಒನ್. ಓಕೆ, ಸೊ ಈ ರೀತಿ ಏನು ಮಾಡ್ತಾ ಇದ್ದೀನಿ, ಬೇಸಿಕಲಿ ಅಪ್ಲೈ ಮಾಡ್ತಾ ಇದ್ದೀನಿ ಲಾಜಿಕ್ನ. ಓಕೆ, ಸೊ ಇದನ್ನ ರನ್ ಮಾಡಿಬಿಟ್ಟು ನೋಡೋಣ. ಇವಾಗ ಏನಾಗುತ್ತೆ ಅಂದರೆ ನಮ್ಮ ಟೇಲಿಗೂ ಕೂಡ ಏನಾಗುತ್ತೆ, ಮೋಷನ್ ಸಿಗುತ್ತೆ. ಓಕೆ, ಸೊ ನಮ್ಮ ಟೇಲ್ ಎಲ್ಲೋಯ್ತು, ಗಾಯ ಆಗಿಬಿಡ್ತು. ವೈಟ್ ಅಮೆಂಟ್, ಎಲ್ಲೂ ಹೋಗಿಲ್ಲ, ಇಲ್ಲೇ ಇದೆ, ಅದು ಚೆಕ್ ಮಾಡ್ಕೊಳ್ಳೋಣ ಎಲ್ಲಿ ಹೋಗಿದೆ ಅಂತ. ಓಕೆ, ಬೇಸಿಕಲಿ ಇಟ್ಸ್ ವರ್ಕಿಂಗ್, ಏನು ಪ್ರಾಬ್ಲಮ್ ಇಲ್ಲ, ಬೇಸಿಕಲಿ ವರ್ಕ್ ಆಗ್ತಾ ಇದೆ. ಓಕೆ, ಆಲ್ ರೈಟ್, ಇವಾಗ ಏನು ಮಾಡ್ಕೊಳ್ಳೋಣ ಅಂತಂದರೆ, ನಾವು ಇಲ್ಲಿ ತ್ರೀ ವ್ಯಾಲ್ಯೂಸ್ನ ಕೊಟ್ಟಿದ್ದೀನಿ. ಓಕೆ, ಲೆಂತ್ನ ಏನು ಮಾಡಿದೆ, ತ್ರೀ ಮಾಡಿದಾಗ ಅದು ಬಂತು, ನಮ್ಮದು ಟೂನೇ ಇರಲಿ ಬೇಸಿಕಲಿ. ಓಕೆ, ಸೊ ಟೂ ಇರಲಿ. ಇವಾಗ ಏನು ಮಾಡ್ಕೊಳ್ಳೋಣ, ನಮ್ದು ಏನಾಗ್ತಾ ಇದೆ, ಟೇಲ್ ಕೂಡ ಇನ್ಕ್ರೀಸ್ ಆಗ್ತಾ ಇದೆ, ರೈಟ್. ಸೊ ಟೇಲ್ ಇನ್ಕ್ರೀಸ್ ಆಗ್ತಾ ಇದೆ ಅಂದರೆ ಯಾವ ಟೈಮ್ನಲ್ಲಿ ಇನ್ಕ್ರೀಸ್ ಆಗಬೇಕು ಅದನ್ನು ಕೂಡ ನಾನು ಹೇಳಬೇಕಾಗುತ್ತೆ. ಸೊ ಕೊಲಿಷನ್ ಆ ಟೈಮಲ್ಲಿ ಏನಾಗಬೇಕು, ಇದು ಇನ್ಕ್ರೀಸ್ ಆಗಬೇಕು ಅಂತ ಹೇಳೋಣ. ಓಕೆ, ಸೊ ಕೊಲಿಷನ್ ಆದಾಗ ನಾ ಏನು ಮಾಡ್ತಾ ಇದ್ದೆ, ಫುಡ್ ಪಿ ಅಂತ ಒಂದು ಮೆಥಡ್ನ ಕ್ರಿಯೇಟ್ ಮಾಡಿದೆ. ಇಲ್ಲಿ ಫುಡ್ ಪಿ ಜೊತೆ ಜೊತೆಗೆ ಏನು ಮಾಡ್ಕೊಳ್ಳೋಣ, ಸ್ನೇಕ್ನು ಅಂತ, ಸ್ನೇಕ್ ಟೀ ಅಂತ ಹೇಳಿ ಇಟ್ಕೊಂಬಿಡೋಣ ಇದಕ್ಕೆ. ಓಕೆ, ಸೊ ಬೇಡ ಬಿಡಿ, ಫುಡ್ ಪಿ ಅಷ್ಟೇ ಇರಲಿ. ಅದ್ರ ಒಳಗಡೆನೆ ಏನು ಮಾಡ್ಕೊಳ್ತೀನಿ ನಾನು ಇವಾಗ ಅಂತಂದರೆ, ಸೆಲ್ಫ್ ಡಾಟ್ ಎಸ್ ಎನ್ ಎ ಕೆ, ಸಾರಿ ಸ್ನೇಕ್ ಡಾಟ್ ಎಸ್ ಲೆಂತ್ ಏನಿದೆ, ಸೊ ಅದನ್ನ ಏನು ಮಾಡ್ಬೇಕು, ನಾ ಬೇಸಿಕಲಿ ಪ್ಲಸ್ ಒನ್ ಮಾಡಬೇಕು. ಓಕೆ, ಸೊ ಯಾವಾಗ ಯಾವಾಗ ಕೊಲಿಷನ್ ಆಗುತ್ತೋ ಅಂತ ಟೈಮ್ನಲ್ಲಿ ಪ್ಲಸ್ ಒನ್ ಮಾಡ್ಬೇಕು ನಾನು ಅದನ್ನು. ಓಕೆ, ಸೊ ಈ ರೀತಿ ಮಾಡಿಬಿಟ್ಟು ನಾ ಏನಾರು ಕಾಲ್ ಮಾಡಿದೆ ಅಂತ ಇಟ್ಕೊಳ್ಳಿ, ಅಂತಹ ಟೈಮಲ್ಲಿ ಏನಾಗುತ್ತೆ, ನಾನು ವರ್ಕೌಟ್ ಆಗುತ್ತೆ. ಓಕೆ, ಸೊ ಜಸ್ಟ್ ಲುಕ್ ಹಿಯರ್. ಓಕೆ, ಓಕೆ, ನಮ್ಗೆ ಇಲ್ಲೊಂದು ಎರರ್ ಬರ್ತಾ ಇದೆ. ಸೊ ಎರರ್ ಏನು ಬರ್ತಾ ಇದ್ರೆ, ಲಿಸ್ಟ್ ಅಸೈನ್ಮೆಂಟ್ ಇಂಡೆಕ್ಸ್ ಔಟ್ ಆಫ್ ರೇಂಜ್ ಅಂತ ಬರ್ತಾ ಇದೆ. ಓಕೆ, ಸೊ ನಾವು ಯಾವ ಟೈಮ್ನಲ್ಲಿ ಇಲ್ಲಿ ಏನು ಮಾಡ್ತೀವಿ, ಲೆಂತ್ನ ಇನ್ಕ್ರೀಸ್ ಮಾಡ್ತೀವೋ ಅದ್ರ ಜೊತೆ ಜೊತೆಗೆ ಏನು ಮಾಡಬೇಕಾಗುತ್ತೆ ಅಂದರೆ, ನಾವು ಕೆಲವೊಂದಿಷ್ಟು ವ್ಯಾಲ್ಯೂಸ್ಗಳನ್ನ ಸ್ನೇಕ್ ಎಕ್ಸ್ ಲಿಸ್ಟ್ನಲ್ಲಿ ಆಮೇಲೆ ಸ್ನೇಕ್ ವೈ ಲಿಸ್ಟ್ನಲ್ಲಿ ಅಪೆಂಡ್ ಮಾಡಬೇಕಾಗುತ್ತೆ. ಇಲ್ಲಾಂದರೆ ಇದು ಕಾಮನ್ ಆಗಿ ಎರರ್ ತೋರಿಸುತ್ತೆ ಔಟ್ ಆಫ್ ರೇಂಜ್ ಅಂತ. ಓಕೆ, ಸೊ ಅದಕ್ಕೋಸ್ಕರ ನಾವು ಏನು ಮಾಡ್ತೀವಿ, ಇಲ್ಲಿ ಲೆಂತ್ ಪ್ಲಸ್ ಒನ್ ಮಾಡೋ ಜೊತೆ ಜೊತೆಗೆ ಏನು ಮಾಡ್ಕೊಳ್ಳೋಣ, ಎಸ್ ಎನ್ ಎ ಕೆ ಸ್ನೇಕ್ ಡಾಟ್ ಎಸ್ ಎನ್ ಎ ಕೆ ಸ್ನೇಕ್ ವೈನಲ್ಲಿ ಏನು ಮಾಡ್ಕೊಳ್ಳೋಣ ಅಂತಂದರೆ ಡಾಟ್ ಅಪೆಂಡ್ ಮಾಡ್ಕೊಳ್ಳೋಣ. ಸೊ ಲಿಸ್ಟ್ ಡಾಟಾ ಟೈಪ್ಸ್ ಬಗ್ಗೆ ಗೊತ್ತಿಲ್ಲ, ಅಪೆಂಡ್ ಅಂದರೆ ಏನಂತ ಗೊತ್ತಿಲ್ಲ ಅಂದರೆ ನೀವು ಬೇಸಿಕ್ಸ್ ತುಂಬಾ ಕಲಿಬೇಕಿನ್ನು. ಓಕೆ, ಸೊ ಸೆಲ್ಫ್ ಡಾಟ್ ಎಸ್ ಎನ್ ಎ ಕೆ ಸ್ನೇಕ್ ಡಾಟ್ ಸ್ನೇಕ್ ಎಕ್ಸ್ನಲ್ಲೂ ಕೂಡ ಏನು ಮಾಡ್ತೇನೆ ನಾನು, ಅಪೆಂಡ್ ಮಾಡ್ತೀನಿ ಸಮ ವ್ಯಾಲ್ಯೂ, ರ್ಯಾಂಡಮ್ ವ್ಯಾಲ್ಯೂನ ನಾನು ಅಪೆಂಡ್ ಮಾಡ್ತೀನಿ ಇಲ್ಲಿ 1000 ಅಂತ, 100 ಮೈನಸ್ 100 ಸಮಥಿಂಗ್ ಈ ರೀತಿ ಅಪೆಂಡ್ ಮಾಡ್ತೀನಿ. ಇವಾಗ ಏನಾಗುತ್ತೆ ಅಂದರೆ ನಮ್ಮದು ಸ್ಮೂತಾಗಿ ವರ್ಕ್ ಆಗುತ್ತೆ. ಓಕೆ, ಸೊ ಆನಂತರ ರನ್ ಮಾಡೋಣ ಇನ್ನು. ಓಕೆ, ಸೊ ರನ್ ಮಾಡಿದೆ. ಓಕೆ ಓಕೆ, ಸೊ ನೋಡ್ಬೋದು ಏನಾಗ್ತಾ ಇದೆ, ನಮ್ದು ಲೆಂತ್ ಇನ್ಕ್ರೀಸ್ ಆಗ್ತಾ ಇದೆ, ಯಾವುದೇ ರೀತಿಯಾದಂತಹ ಪ್ರಾಬ್ಲಮ್ ಇಲ್ಲ ನಮಗೆ. ನೋಡ್ಬೋದು ಈಸಿಯಾಗಿ ಏನಾಗ್ತಾ ಇದೆ, ಲೆಂತ್ ಇನ್ಕ್ರೀಸ್ ಆಗ್ತಾ ಇದೆ. ಸಿಂಗಲ್ ಪ್ರಾಬ್ಲಮ್ ಏನು ಬರ್ತಾ ಇದೆ ಅಂತಂದರೆ, ನಾವು ಸ್ಟಾರ್ಟಿಂಗ್ನಲ್ಲಿ ಲೆಂತ್ 2 ಅಂತ ಕೊಟ್ಟಿದ್ವಿ, ಬಟ್ ಇದು ಏನು ಮಾಡ್ತಾ ಇದೆ ಅಂದರೆ 2 ವ್ಯಾಲ್ಯೂಸ್ನ ತೋರಿಸ್ತಾ ಇಲ್ಲ. ಸೊ ಅದಕ್ಕೋಸ್ಕರ ಏನು ಮಾಡ್ಕೊಳ್ಳೋಣ, ಸ್ನೇಕ್ ಮೋಷನಲ್ಲಿ ನಾವು ಇದನ್ನ ಏನು ಲಾಸ್ಟಿಗೆ ಮಾಡಿದ್ವಲ್ಲ, ಸೊ ಇದನ್ನ ಏನು ಮಾಡ್ಕೊಳ್ಳೋಣ, ಮೇಲ್ಗಡೆ ತೊಗೊಂಬರೋಣ, ಫಸ್ಟ್ ಇಟ್ಕೊಳ್ಳೋಣ. ಸೊ ಇದರಿಂದ ಏನಾಗುತ್ತೆ ಅಂತಂದರೆ, ನಮ್ಮದು ಸ್ನೇಕ್ ಸ್ಟಾರ್ಟಿಂಗ್ನಲ್ಲೇ 2 ಬಾಕ್ಸಸ್ ಆಗಿ ಕಾಣಿಸುತ್ತೆ. ಓಕೆ, ಸೊ ನೋಡ್ಬೋದು 2 ಬಾಕ್ಸಸ್ ಆಗಿ ಕಾಣಿಸ್ತಾ ಇದೆ, ರೈಟ್. ಸೊ ಏ ಆಲ್ಮೋಸ್ಟ್ ರೆಡಿ ಇದೆ ಇವಾಗ. ಓಕೆ, ಸೊ ಆಲ್ಮೋಸ್ಟ್ ರೆಡಿ ಇದೆ ಇವಾಗ, ಏನು ಮಾಡಬೇಕು, ಸ್ಕೋರ್ನ ತೋರಿಸ್ಬೇಕು, ಮ್ಯೂಸಿಕ್ನ ಆ್ಯಡ್ ಮಾಡಬೇಕು, ಆಮೇಲೆ ಸ್ವಲ್ಪ ಸ್ನೇಕ್ ಕೊಲಿಷನ್ ಬಗ್ಗೆ ವರ್ಕ್ ಮಾಡಬೇಕು. ಓಕೆ, ಸೊ ಗೇಮ್ ಈಸ್ ಆಲ್ಮೋಸ್ಟ್ ರೆಡಿ. ಸೊ ಸ್ನೇಕ್ ಕೊಲಿಷನ್ ಮೇಲೆ ವರ್ಕ್ ಮಾಡೋಣ, ಆಮೇಲೆ ಸ್ಕೋರ್ ಬಗ್ಗೆ ವರ್ಕ್ ಮಾಡೋಣ, ಮ್ಯೂಸಿಕ್ ಮೇಲೆ ವರ್ಕ್ ಮಾಡೋಣ. ಓಕೆ, ಸೊ ಇವಾಗ ಏನು ಮಾಡ್ಕೊಳ್ಳೋಣ, ಸ್ನೇಕ್ ಕೊಲಿಷನ್ ಬಗ್ಗೆ ತಿಳ್ಕೊಳ್ಳೋಣ, ಸ್ನೇಕ್ ಕೊಲಿಷನ್ನ ಯಾವ ರೀತಿ ಮಾಡ್ತೀವಿ ಏನು ಅಂತ. ಓಕೆ, ಸೊ ಸ್ನೇಕ್ ಕೊಲಿಷನ್ ಮಾಡೋದಕ್ಕೋಸ್ಕರ ಏನು ಮಾಡ್ತೀನಿ ನಾನು, ಸ್ನೇಕ್ ಕ್ಲಾಸ್ನಲ್ಲೇ ಬಂದುಬಿಟ್ಟು, ಸ್ನೇಕ್ ಕ್ಲಾಸ್ನಲ್ಲೇ ಬಂದುಬಿಟ್ಟು ಇಲ್ಲೊಂದು ಮೆಥಡ್ನ ಕ್ರಿಯೇಟ್ ಮಾಡ್ಕೊಳ್ತೀನಿ. ಏನಂತ ಕ್ರಿಯೇಟ್ ಮಾಡ್ಕೊಳ್ತೀನಿ ಅಂತಂದರೆ, ಡೆಫ್ ಡಾಟ್ ಸ್ನೇಕ್ ಕೊಲಿಷನ್ ಎಸ್ ಎನ್ ಎ ಕೆ ಸ್ನೇಕ್ ಕೊಲಿಷನ್ ಅಂತ ಒಂದು ಮೆಥಡ್ನ ಕ್ರಿಯೇಟ್ ಮಾಡ್ಕೊಳ್ತೀನಿ. ಓ ಸಾರಿ, ಓಕೆ, ಸ್ನೇಕ್ ಕೊಲಿಷನ್ ಅಂತ ಒಂದು ಮೆಥಡ್ನ ಕ್ರಿಯೇಟ್ ಮಾಡ್ಕೊಡೆ. ಇದು ಏನು ಚೆಕ್ ಮಾಡಬೇಕಂದ್ರೆ, ಫಸ್ಟ್ ಆಫ್ ಆಲ್ ಸ್ನೇಕ್ ತನ್ನ ತಾನು ಏನಾದರೂ ಹಿಟ್ ಮಾಡ್ಕೊಳ್ತಾ ಇದೆಯಾ ಅಂತ ಚೆಕ್ ಮಾಡ್ಕೋಬೇಕು. ಓಕೆ, ಪಾಸ್ ಅಂತ ಹಾಕ್ತೀನಿ ಬೇಸಿಕಲಿ. ಪಾಸ್ ಹಾಕ್ಬಿಟ್ಟು ಏನು ಮಾಡ್ಕೊಳ್ಳೋಣ, ಇಲ್ಲಿ ಸ್ನೇಕ್ ಸೈಜ್ನ ಸ್ವಲ್ಪ ಇನ್ಕ್ರೀಸ್ ಮಾಡ್ಕೊಳ್ಳೋಣ. ಓಕೆ, ಸೊ ಸಮ್ ಅರೌಂಡ್ 9 ಇಟ್ಕೊಳ್ಳೋಣ. ಓಕೆ, ಸೊ ಸ್ನೇಕ್ ಸೈಜ್ನ 9 ಅಂತ ಇಟ್ಕೊಳ್ಳೋಣ, ಇದನ್ನ ರನ್ ಮಾಡೋಣ. ಓಕೆ, ರನ್ ಮಾಡಿದಾಗ ಏನಾಗುತ್ತೆ ಅಂತಂದರೆ ನೋಡ್ಬೋದು, ಇಲ್ಲಿ ಏನಾಗ್ತಾ ಇದೆ, ನಾ ಸ್ನೇಕ್ನ ಹಿಟ್ ಮಾಡಿದಾಗ ಯಾವುದೇ ರೀತಿಯಾದಂಥ ಕೊಲಿಷನ್ ಆಗ್ತಾ ಇಲ್ಲ ನನಗೆ. ಓಕೆ, ಸೊ ನೋಡ್ತಾ ಇದ್ದೀರಾ ಇಲ್ಲಿ. ಓಕೆ, ಇದು ಏನಾಯಿತು, ಸ್ನೇಕ್ ಕೊಲಾಡ್ ಆದರೂ ಕೂಡ ಏನೋ ಆಗ್ತಾ ಇಲ್ಲ. ಸೊ ಅದನ್ನು ಕೂಡ ನಾವು ಆ್ಯಡ್ ಮಾಡಬೇಕಾಗತ್ತೆ ಆ ಲಾಜಿಕ್ನು ಕೂಡ. ಓಕೆ, ಸೊ ಫ್ರೂಟ್ ಕೊಲಿಷನ್ ಒಂದೇ ಆ್ಯಡ್ ಮಾಡಿದ್ವಿ,
ಸ್ನೇಕ್ ತನ್ನ ತಾನೇ ಹಿಟ್ ಮಾಡ್ಕೊಂಡ್ರೆ ಔಟ್ ಅಂತ ಬರ್ಬೇಕು ತಾನೆ. ಸೊ ಅದಕ್ಕೋಸ್ಕರ ನಾವೇನ್ ಮಾಡ್ತೀವಿ, ಸ್ನೇಕ್ ಕೊಲಿಷನ್ ಮೇಲೆ ವರ್ಕ್ ಮಾಡ್ತೀವಿ. ಇವಾಗ ಏನ್ ಮಾಡ್ತಾ ಇದೀವಿ ನಾವು, ಸ್ನೇಕ್ ಕೊಲಿಷನ್ ಬಗ್ಗೆ ವರ್ಕ್ ಮಾಡ್ತಾ ಇದೀವಿ ಅಂತ ಹೇಳಿದೆ. ಸೊ ಅದು ಟಚ್ ಆದಾಗ ಏನಾಗ್ತಾ ಇರಲಿಲ್ಲ, ನಮ್ಮ ಕೊಲಿಷನ್ ವರ್ಕ್ ಆಗ್ತಾ ಇರಲಿಲ್ಲ. ಸೊ ಅದು ಕೊಲಿಷನ್ ವರ್ಕ್ ಆಗ್ಬೇಕು ಅಂದ್ರೆ ನಾ ಏನ್ ಮಾಡ್ತೀನಪ್ಪ ಅಂತಂದ್ರೆ, ಇಲ್ಲಿ ಒಂದು ಸ್ನೇಕ್ ಕೊಲಿಷನ್ ಅಂತ ಮೆಥಡ್ನ ಕ್ರಿಯೇಟ್ ಮಾಡಿದೀನಿ, ಅದ್ರ ಒಳಗಡೆ ಏನ್ ಮಾಡ್ತೀನಿ ಫಾರ್ ಲೂಪ್ನ ಯೂಸ್ ಮಾಡ್ಕೋತೀನಿ. ಫಾರ್ ಐ ಇನ್ ರೇಂಜ್ ಅಂತ ಕೊಟ್ಬಿಟ್ಟು, ಐ ಇನ್ ರೇಂಜ್ ಅಂತ ಕೊಟ್ಬಿಟ್ಟು ಸೆಲ್ಫ್ ಡಾಟ್ ಲೆಂತ್, ನಮ್ದು ಲೆಂತ್ ಏನಿದೆ ಸ್ನೇಕ್ ಇಂದು, ಅದ್ರದ್ದು ಏನ್ ಮಾಡ್ತೀನಿ ಫಸ್ಟ್ ಆಫ್ ಆಲ್ ಮೈನಸ್ ಒನ್ ಮಾಡ್ಕೋತೀನಿ. ಎಲ್ಲಿವರೆಗೂ ರನ್ ಆಗಬೇಕು, ಟೂ ವರೆಗೂ ರನ್ ಆಗಬೇಕು, ರಿವರ್ಸ್ ರನ್ ಆಗಬೇಕು. ಓಕೆ, ಯಾವ ರೀತಿ ನಾವು ಡಿಸ್ಪ್ಲೇ ಮಾಡಿಸಿದ್ವೋ ಅದೇ ರೀತಿ ಏನ್ ಮಾಡ್ತಾ ಇದ್ದೀನಿ ನಾನು, ರಿವರ್ಸ್ಲಿ ರನ್ ಮಾಡಿಸ್ತಾ ಇದ್ದೀನಿ ಇವಾಗಲೂ ಕೂಡ. ಓಕೆ, ಇವಾಗ ಏನು ಚೆಕ್ ಮಾಡ್ತೀನಿ, ಇಫ್ ಇಫ್ ಸೆಲ್ಫ್ ಡಾಟ್ ಎಸ್ ಎನ್ ಎ ಕೆ ಸ್ನೇಕ್ ಎಕ್ಸ್ ಝೀರೋ ಝೀರೋ ಅಂತಂದ್ರೆ ನಮ್ದು ಏನಿರುತ್ತೆ, ನಮ್ದು ಸ್ನೇಕ್ ಇನ್ ದ ಬಾಕ್ಸ್. ಓಕೆ, ಸೊ ಸ್ನೇಕ್ ಫೇಸ್ ಬಾಕ್ಸ್ ಇರ್ತಲ್ಲ, ಅದನ್ನ ಝೀರೋ ಅಂತ ಕನ್ಸಿಡರ್ ಮಾಡ್ತೀವಿ, ಯಾಕಂದ್ರೆ ಅದು ಫಸ್ಟ್ ಬಾಕ್ಸ್. ಓಕೆ, ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ಸ್ ಟು, ಗ್ರೇಟರ್ ದೆನ್ ಆರ್ ಈಕ್ವಲ್ಸ್ ಟು ಸೆಲ್ಫ್ ಡಾಟ್ ಎಸ್ ಎನ್ ಎ ಕೆ ಸ್ನೇಕ್, ಸಾರಿ ಸೆಲ್ಫ್ ಡಾಟ್ ಎಸ್ ಎನ್ ಎ ಕೆ ಸ್ನೇಕ್ ಎಕ್ಸ್ ಐ. ಓಕೆ, ಸೊ ಈಸ್ ಈಕ್ವಲ್ಸ್ ಟು ಗ್ರೇಟರ್ ದೆನ್ ಅವ್ರ ಈಕ್ವಲ್ಸ್ ಟು ಸ್ನೇಕ್ ಎಕ್ಸ್ ಐ, ಆ್ಯಂಡ್ ಅದ್ರ ಜೊತೆ ಜೊತೆಗೆ ಏನಿರಬೇಕು, ಸೆಲ್ಫ್ ಡಾಟ್ ಎಸ್ ಎನ್ ಎ ಕೆ ಸ್ನೇಕ್ ಎಕ್ಸ್ ಝೀರೋತ್ ಪೊಸಿಷನ್ ಇರುವಂತಹ ವ್ಯಾಲ್ಯೂಸ್ ಏನಾಗಿರಬೇಕು, ಸ್ಮಾಲರ್ ದೆನ್ ಅವ್ರ ಈಕ್ವಲ್ಸ್ ಟು ಸೆಲ್ಫ್ ಡಾಟ್ ಎಸ್ ಎನ್ ಎ ಕೆ ಸ್ನೇಕ್ ಎಕ್ಸ್ ಐ. ಓಕೆ, ಸೊ ಇದಾಗಿದ್ರೆ ಇದೇನಾಗಬೇಕು, ಲೂಪ್ನ ಎಂಟರ್ ಆಗಬೇಕು. ಅದ್ರ ಜೊತೆ ಜೊತೆಗೆ ಇನ್ನೊಂದು ಕಂಡೀಷನ್ ಏನಪ್ಪ ಅಂತಂದ್ರೆ, ಸೆಲ್ಫ್ ಎಕ್ಸ್ ಎಸ್ ಎನ್ ಎ ಕೆ ಸ್ನೇಕ್ ವೈ, ಓಕೆ ಸ್ನೇಕ್ ವೈ ಝೀರೋ ಗ್ರೇಟರ್ ದೆನ್ ಅವ್ರ ಈಕ್ವಲ್ಸ್ ಟು ಸೆಲ್ಫ್ ಡಾಟ್ ಸ್ನೇಕ್ ಸಾರಿ ವೈ ಐ, ಆ್ಯಂಡ್ ಇನ್ನೊಂದು ಏನಪ್ಪ ಅಂತಂದರೆ ಸೆಲ್ಫ್ ಸ್ನೇಕ್ ವೈ. ಓಕೆ, ಸೊ ವೈ ದ ಝೀರೋ ಪೊಸಿಷನ್ ಏನಾಗಿರಬೇಕು, ಸ್ಮಾಲರ್ ದೆನ್ ಅವ್ರ ಈಕ್ವಲ್ಸ್ ಟು ಸೆಲ್ಫ್ ಡಾಟ್ ಎಸ್ ಎನ್ ಎ ಕೆ ಸ್ನೇಕ್ ವೈ ಐ. ಓಕೆ, ಸೊ ಇದಾಗಿತ್ತಂದ್ರೆ ಏನು ನೋಡೋಕಂದ್ರೆ, ಇದು ಸೆಲ್ಫ್ ಡಾಟ್ ಗೇಮ್ ಓವರ್ ಅಂತ ಏನು ವೇರಿಯಬಲ್ನ ಕ್ರಿಯೇಟ್ ಮಾಡ್ಕೊಂಡಿದ್ನೋ ಅದನ್ನ ಏನು ಮಾಡ್ಬಿಡ್ತೀನಿ ಇಲ್ಲಿ ನಾನು ಟ್ರೂ ಮಾಡ್ಬಿಡ್ತೀನಿ. ಓಕೆ, ಟ್ರೂ. ಓಕೆ, ಟ್ರೂ ಮಾಡಿದೆ, ಈ ಟೈಮಲ್ಲಿ ನೋಡೋಣ ಇವಾಗ ಏನಾದರೂ ಕೊಲಿಷನ್ ವರ್ಕ್ ಆಗುತ್ತೆ ಅಂತ. ಸೊ ಇವಾಗ ಏನು ಮಾಡ್ತಾ ಇದ್ದೀನಿ, ಬೇಸಿಕಲಿ ಡೆಫ್ ಸ್ನೇಕ್ ಕೊಲಿಷನ್ ಅಂತ ಒಂದು ಸಪ್ರೇಟ್ ಮೆಥಡ್ನ ಕಾಲ್ ಕ್ರಿಯೇಟ್ ಮಾಡಿದೆ ಅಂದರೆ ಅದನ್ನ ಕಾಲ್ ಕೂಡ ಮಾಡಬೇಕು. ಅದನ್ನ ಎಲ್ಲಿ ಕಾಲ್ ಮಾಡೋಣ ಅಂತಂದರೆ, ನಮ್ಮದು ಕೊಲಿಷನ್ ಮೇನ್ ಕ್ಲಾಸ್ನಲ್ಲಿ ಏನು ಕೊಲಿಷನ್ ಅಂತ ಇದೆಯೋ ಮೆಥಡ್ ಅಲ್ಲಿ ಕಾಲ್ ಮಾಡೋಣ. ಓಕೆ, ಸೊ ಇಲ್ಲಿ ಏನಂತ ಹಾಕ್ತೀನಿ, ಎಲಿಫ್ ಎಲಿಫ್ ನಾಟ್ ಸೆಲ್ಫ್ ಡಾಟ್ ಎಸ್ ಎನ್ ಎ ಕೆ ಸ್ನೇಕ್ ಡಾಟ್ ಎಸ್ ಎನ್ ಎ ಕೆ ಎಸ್ ಎನ್ ಎ ಕೆ ಸ್ನೇಕ್ ಕೊಲಿಷನ್. ಓಕೆ, ಸೊ ಸ್ನೇಕ್ ಕೊಲಿಷನ್. ಓಕೆ, ಸೊ ಸ್ನೇಕ್ ಕೊಲಿಷನ್ ಏನು ರಿಟರ್ನ್ ಮಾಡುತ್ತೆ ಅಂತ ಹೇಳೋ ನೋಡೋಣ. ಇದನ್ನು ರಿಟರ್ನ್ ಕೂಡ ಮಾಡಿಸೋಣ. ಏನು ರಿಟರ್ನ್ ಮಾಡುತ್ತೆ ಸ್ನೇಕ್ ಕೊಲಿಷನ್, ಬೇಸಿಕಲಿ ಇದೇನಾದರೂ ವರ್ಕೌಟ್ ಆದರೆ ರಿಟರ್ನ್ ಟ್ರೂ ಅಂತ ಮಾಡುತ್ತೆ. ಓಕೆ, ಸೊ ಟ್ರೂ ಬರುತ್ತೆ. ಓಕೆ, ಸೊ ಟ್ರೂ ಬರುತ್ತೆ ಇದರ ರಿಟರ್ನ್ ವ್ಯಾಲ್ಯೂ. ಆಲ್ ರೈಟ್, ಎಲ್ಲಾಯ್ತು ನಮ್ಮದು ಸ್ನೇಕ್ ಕೊಲಿಷನ್. ಓಕೆ, ಕೊಲಿಷನ್ ಸೆಲ್ಫ್ ನಾಟ್ ಸ್ನೇಕ್ ಕೊಲಿಷನ್. ಓಕೆ, ಸೊ ಸ್ನೇಕ್ ಕೊಲಿಷನ್ ಏನಾದ್ರೂ ಟ್ರೂ ಆಯಿತು ಅಂತಂದರೆ ಅಂತಹ ಟೈಮಲ್ಲಿ ಏನು ನೋಡಬೇಕು, ಇಲ್ಲೂ ಕೂಡ ಒಂದು ಕ್ಲಾಸ್ ವೇರಿಯಬಲ್ನ ಕ್ರಿಯೇಟ್ ಮಾಡ್ಕೊಳ್ಳೋಣ, ಅದು ಬಂದುಬಿಟ್ಟು ನಮ್ಮದು ಗೇಮ್ ಓವರ್ ಅಂತ. ಸೊ ಗೇಮ್ ಓವರ್ ಬೇಸಿಕಲಿ ಏನು ಮಾಡುತ್ತೆ ಅಂತ ನೋಡ್ಕೊಳ್ಳೋಣ. ಸೊ ಗೇಮ್ ಓವರ್ ಇಕ್ಕೋಷ್ಟು ಇಲ್ಲೇನು ಮಾಡ್ಬಿಡ್ತೀನಿ, ಇದನ್ನ ಟ್ರೂ ಮಾಡ್ಕೊಂಬಿಡ್ತೀನಿ. ಓಕೆ, ಸೊ ಇಲ್ಲೊಂದು ಕ್ಲಾಸ್ ವೇರಿಯಬಲ್ನ ಕ್ರಿಯೇಟ್ ಮಾಡ್ಕೊಳ್ಳೋಣ, ಸೆಲ್ಫ್ ಡಾಟ್ ಜಿ ಎಮ್ ಇ ಗೇಮ್ ಓವರ್ ಇಕ್ಕೋಷ್ಟು ಎಫ್ ಎಲ್ ಎ ಎಸ್ ಇ ಫಾಲ್ಸ್ ಎಫ್ ಎಲ್ ಎಸ್ ಇ ಫಾಲ್ಸ್. ಓಕೆ, ಸೊ ಇದು ಗೇಮ್ ಓವರ್ನ ಏನು ನೋಡೋಕು ಫಾಲ್ಸ್ ಮಾಡಬೇಕು. ಓಕೆ, ಇದನ್ನ ರನ್ ಮಾಡಿಬಿಟ್ಟು ನೋಡೋಣ, ಸಮಥಿಂಗ್ ವೆಂಟ್ ರಾಂಗ್ ಓವರ್ ಇಯರ್, ಜಸ್ಟ್ ಲೆಟ್ ಮಿ ಚೆಕ್ ಇಟ್ ಒನ್ಸ್. ಎವ್ರಿಥಿಂಗ್ ಈಸ್ ಓಕೆ. ಇಲ್ಲಿ ಏನಾಗ್ತಾ ಇತ್ತು ಅಂದರೆ, ನಾ ಕೊಲಿಷನ್ನ ಫಸ್ಟ್ ಚೆಕ್ ಮಾಡ್ತಾ ಇದ್ದೆ, ಸೊ ಹಿಂಗಾಗಿ ಅದು ಫಸ್ಟೇ ನಮಗೆ ಕೊಲಿಷನ್ ಆಗಿಬಿಟ್ಟು ಹಿಂಗಾಗಿ ನಂದು ಪೂರ್ತಿ ಸ್ನೇಕ್ ಲೋಡ್ ಆಗ್ತಾ ಇರಲಿಲ್ಲ, ಇವಾಗ ವರ್ಕ್ ಆಗುತ್ತೆ. ಓಕೆ, ಸೊ ಇಫ್ ಐ ಜಸ್ಟ್ ರನ್ ಇಟ್, ಹೇವಿ ಗೋ, ನಮ್ಮ ಗೇಮ್ ಕಂಪ್ಲೀಟ್ಲಿ ವರ್ಕ್ ಆಗ್ತಾ ಇದೆ ವೆನ್ ಐ ಹಿಟ್ ಇಟ್. ಓಕೆ, ನೋಡ್ಬೋದು ನಂದು ಏನಾಯಿತು, ಫೇಸ್ ಏನಿದೆ ಸ್ನೇಕಿನ ಫೇಸ್ ಅದು ಅಷ್ಟೇ ಮೂವ್ ಆಯಿತು, ಉಳಿದಿರೋ ಬಾಡಿ ಏನಾಗ್ಬಿಡ್ತು ಇಲ್ಲಿ ಸ್ಟ್ರಕ್ ಆಗ್ಬಿಡ್ತು. ಓಕೆ, ಸೊ ಇದು ಏನಕ್ಕೆ ಸ್ಟ್ರಕ್ ಆಯಿತು ಅಂದರೆ, ನಾ ಇಲ್ಲಿ ಏನು ಮಾಡಿದ್ದೆ ಅಂತಂದರೆ ಸ್ಟಾರ್ಟಿಂಗ್ನಲ್ಲೇ ಒಂದು ಗೇಮ್ ಓವರ್ ಅಂತ ಒಂದು ಕ್ಲಾಸ್ ವೇರಿಯಬಲ್ನ ಕ್ರಿಯೇಟ್ ಮಾಡ್ಕೊಂಡಿದ್ದೆ, ರೈಟ್. ಸೊ ಸ್ನೇಕ್ನಲ್ಲಿ ಸೆಲ್ಫ್ ಡಾಟ್ ಗೇಮ್ ಓವರ್ ಫಾಲ್ಸ್ ಅಂತ ಮಾಡ್ಕೊಂಡಿದ್ದೆ. ಸೊ ಅದಾದಮೇಲೆ ಸ್ನೇಕ್ ಮೋಷನ್ನಲ್ಲಿ ಇಫ್ ನಾಟ್ ಸೆಲ್ಫ್ ಗೇಮ್ ಓವರ್ ಇತ್ತು ಅಂದರೆ ಅಷ್ಟೇ ನಾನು ಏನಾಗಬೇಕು, ಟೇಲ್ ಮೂವ್ ಆಗಬೇಕು ಅಂತ ಆ ರೀತಿ ಮಾಡಿದ್ದೆ. ಸೊ ಅದಾದಮೇಲೆ ಏನು ಮಾಡಿದೆ, ನಾನು ಕೊಲಿಷನಲ್ಲಿ ಬಂದುಬಿಟ್ಟು ಗೇಮ್ ಓವರ್ ಇಕ್ಕೋಷ್ಟು ಟ್ರೂ ಮಾಡಿಬಿಟ್ಟೆ. ಹಿಂಗಾಗಿ ಏನಾಯ್ತು ಅಂದರೆ, ನನ್ನ ಟೇಲ್ ಮೂವ್ ಆಗ್ತಾ ಇಲ್ಲ ಇವಾಗ, ಬಾಡಿ ಅಷ್ಟೇ ಮೂವ್ ಆಗುತ್ತೆ, ಸಾರಿ ಹೆಡ್ ಅಷ್ಟೇ ಮೂವ್ ಆಗುತ್ತೆ. ಸೊ ಆ ಹೆಡ್ನು ಕೂಡ ನಾವು ಸ್ಟಾಪ್ ಮಾಡ್ಕೋಬೋದು. ಅದನ್ನು ಯಾವ ರೀತಿ ಸ್ಟಾಪ್ ಮಾಡ್ಕೊಳ್ತೀನಿ ಅಂತಂದರೆ,
ಅದನ್ನ ಸ್ಟಾಪ್ ಮಾಡಬೇಕಂದ್ರೆ ನಾ ಏನು ಮಾಡಬೇಕಾಗುತ್ತೆ ಅಂದರೆ ಬೇಸಿಕಲಿ ಇಲ್ಲಿ ಒಂದು ಇನ್ಸ್ಟೆಂಟ್ ವೇರಿಯಬಲ್ನ ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ ನನ್ನ ಸ್ನೇಕ್ನಲ್ಲಿ. ಸೊ ಸ್ನೇಕ್ನಲ್ಲಿ ನಾ ಇನ್ಸ್ಟೆಂಟ್ ವೇರಿಯಬಲ್ ಏನಪ್ಪ ಕ್ರಿಯೇಟ್ ಮಾಡ್ಕೋತೀನಿ ಅಂದರೆ ಸೆಲ್ಫ್ ಡಾಟ್ ಸೈಜ್ ಅಂತ. ಓಕೆ, ಸೊ ಸೈಜ್ ಈಕ್ವಸ್ಟು ಏನು ಮಾಡ್ಕೊಬಿಡ್ತೀನಿ ನಾನು, ಸೈಜ್ನ ಕೊಡ್ತೀನಿ. ಓಕೆ, ಸೆಲ್ಫ್ ಡಾಟ್ ಸೈಜ್ನ ಕೊಟ್ಟಲ್ಲಿ ನಾನು ಏನು ಮಾಡ್ತೀನಿ, ಇಲ್ಲಿ ಸೈಜ್ ಅಂತ ಎಲ್ಲೆಲ್ಲಿ ಕೊಟ್ಟಿದ್ದೀನೋ ಅಲ್ಲೆಲ್ಲ ನಾನು ಏನು ಮಾಡ್ತೀನಿ ಸೆಲ್ಫ್ ಡಾಟ್ ಸೈಜ್ನ ಕೊಡ್ತಾ ಹೋಗ್ತೀನಿ. ಓಕೆ, ಸೊ ಸೆಲ್ಫ್ ಡಾಟ್ ಸೈಜ್, ಓಕೆ, ಸೆಲ್ಫ್ ಡಾಟ್ ಸೈಜ್ ಅಂತ ಕೊಟ್ಟೆ. ಸೊ ಅದೇ ರೀತಿ ಇಲ್ಲೇನು ಮಾಡ್ತೀನಿ, ಇದ್ಲೂ ಕೂಡ ಸೆಲ್ಫ್ ಡಾಟ್ ಸೈಜ್ನೇ ಕೊಡಬೇಕಾಗತ್ತೆ ನಾನು. ಸೆಲ್ಫ್ ಡಾಟ್ ಸೈಜ್ ಇಟ್ ಈಸ್ ಸೈಜ್. ಸೊ ಅದೇ ರೀತಿ ಇಲ್ಲಿ ಕೂಡ ಸೆಲ್ಫ್ ಡಾಟ್ ಸೈಜ್. ಓಕೆ, ಸೈಜ್ ಇಷ್ಟು ಕೊಟ್ಬಿಟ್ಟು ಏನು ಮಾಡ್ತೀನಿ, ಸ್ನೇಕ್ ಕೊಲಿಷನ್ ಆದ ತಕ್ಷಣ ನಾನು ಏನು ಮಾಡೋಣ, ಇಲ್ಲಿ ರಿಟರ್ನ್ ಟ್ರೂ ಮಾಡೋದು ಅಷ್ಟೇ ಅಲ್ಲದೆ ಮತ್ತೆ ವಾಪಸ್ ಏನು ಮಾಡ್ತೀನಿ ಸೆಲ್ಫ್ ಡಾಟ್ ಸೈಜ್ ವ್ಯಾಲ್ಯೂನ ಏನು ಮಾಡ್ಕೊಂಬಿಡ್ತೀನಿ ಅಂತಂದರೆ ಝೀರೋ ಕೊಟ್ಬಿಡ್ತೀನಿ. ಓಕೆ, ಸೈ ಸೆಲ್ಫ್ ಡಾಟ್ ಸೈಜ್ ಏನಾಗ್ಬಿಡಲಿ, ಝೀರೋ ಆಗ್ಬಿಡಲಿ. ಓಕೆ, ಸೊ ಇಷ್ಟು ಕೊಟ್ಬಿಟ್ಟು ನಾನು ರನ್ ಮಾಡ್ತೀನಿ ಇದು ನಾವು ಆಫೀಸ್ ರನ್ ಮಾಡೋಣ. ಇಲ್ಲಿ ರನ್ ಆಗ್ತಾ ಇದೆ. ಓಕೆ, ಸೊ ದೊಡ್ಡದಾಯ್ತು. ಓಕೆ, ಸ್ಟಾರ್ಟಿಂಗ್ನಲ್ಲೇ 9 ಅಂತ ಕೊಡೋಣ. ಓಕೆ, ಸೊ ಲೆಟ್ ಮಿ ಗಿವ್ ಇಟ್ 9 ಸೈಜ್. ಓಕೆ, ಲೆಟ್ ಮಿ ರನ್ ಇಟ್ ಅಗೈನ್. ಓಕೆ, ಸೊ ಇದೇನಾಗ್ತಾ ಇದೆ, 9 ಸೈಜಿಂದ ಲೆಂತ್ ಇದೆ ಇದಕ್ಕೆ. ಇವಾಗ ಇದನ್ನ ಟಚ್ ಮಾಡಿದ್ರೆ ಗೇಮ್ ಓವರ್ ಆಗ್ಬಿಡ್ತು. ಓಕೆ, ಸ್ಟ್ರಕ್ ಆಗಿಬಿಟ್ಟಿದೆ ಇವಾಗ. ಬೇಸಿಕಲಿ ಏನಾಯಿತು, ನಮ್ದು ಎಲ್ಲ ಮೋಷನ್ನ ನಾವು ಸ್ಟಾಪ್ ಮಾಡಿಬಿಟ್ಟಿದ್ದೀವಿ. ನೋಡ್ತಾ ಇದ್ರೆ ಗೇಮ್ ಏನು ಮೂವ್ಮೆಂಟ್ ಆಗ್ತಾ ಇಲ್ಲ. ದ್ಯಾಟ್ ಮೀನ್ಸ್ ಹಿಟ್ ಆದ ತಕ್ಷಣ ಅದು ಸ್ಟಾಪ್ ಆಗ್ತಾ ಇದೆ. ಸೊ ಸ್ಟಾಪ್ ಆದ ತಕ್ಷಣ ಎಂಟರ್ ಏನಾದ್ರೂ ಪ್ರೆಸ್ ಮಾಡಿದ್ರೆ ಏನಾಗಬೇಕು, ಸೊ ಎಂಟರ್ ಪ್ರೆಸ್ ಮಾಡಿದ್ರೆ ಏನಾಗಬೇಕು, ಅಂತಹ ಟೈಮ್ನಲ್ಲಿ ಅದು ರೀಸ್ಟಾರ್ಟ್ ಆಗಬೇಕು, ಗೇಮ್ ಮತ್ತೆ ಸ್ಟಾರ್ಟ್ ಆಗಬೇಕು. ಸೊ ಆ ರೀತಿ ಮಾಡೋದಕ್ಕೋಸ್ಕರ ನಾ ಏನು ಮಾಡಬೇಕಾಗುತ್ತೆ ಅಂತಂದರೆ, ನಾ ಜಸ್ಟ್ ಎಲಿಫ್ನಲ್ಲಿ ಹೋಗ್ತೀನಿ. ಓಕೆ, ಸೊ ಎಲಿಫ್ನಲ್ಲಿ ಹೋಗ್ಬಿಟ್ಟು, ಸೊ ಇದೇನು ನಾವು ಇವೆಂಟ್ಸ್ನ ಹ್ಯಾಂಡಲ್ ಮಾಡಿದೀವೋ ಆ ಪ್ಲೇಸ್ನಲ್ಲಿ, ಸೊ ಎಲಿಫ್ ಅಂತ ಹಾಕ್ಬಿಟ್ಟು ಇವೆಂಟ್, ಸಾರಿ ಇವೆಂಟ್ ಡಾಟ್ ಕೀ ಈಕ್ವಸ್ ಟು ಈಕ್ವಸ್ ಟು ಪೈ ಗೇಮ್ ಡಾಟ್ ಕೀ ಎಸ್ಕೇಪ್. ಓಕೆ, ಸಾರಿ ರಿಟರ್ನ್, ರಿಟರ್ನ್ ನಮ್ಮದು ಕೀ ಬಂದ್ಬಿಟ್ಟು ರಿಟರ್ನ್. ಓಕೆ, ಸೊ ಕೀ ಏನಾದರೂ ರಿಟರ್ನ್ ಆಗಿದ್ದರೆ, ಸೊ ರಿಟರ್ನ್ ಆಗಿತ್ತು ಅಂತ ಇಟ್ಕೊಳ್ಳಿ. ಅಂತಹ ಟೈಮ್ನಲ್ಲಿ ಏನಾಗಬೇಕಂದ್ರೆ ಇಲ್ಲಿ ನ್ಯೂ ಗೇಮ್ ನ್ಯೂ ಅನ್ನುವಂತಹ ವೇರಿಯಬಲ್ನ ಕ್ರಿಯೇಟ್ ಮಾಡ್ಕೋತೀನಿ. ಅದರಲ್ಲಿ ಏನು ಮಾಡ್ತೀನಿ ಅಂದರೆ ನಾನು ಮೇನ್ ಗೇಮ್ನ ಕ್ಲಾಸ್ನ ಕಾಲ್ ಮಾಡ್ತೀನಿ. ಸೊ ಅದು ಆದಮೇಲೆ ಏನು ಮಾಡ್ತೀನಿ ಅಂದರೆ ನ್ಯೂ ಡಾಟ್ ರನ್ ಮಾಡ್ತೀನಿ. ಓಕೆ, ಸೊ ಇದನ್ನ ರನ್ ಮಾಡ್ತೀನಿ. ಅದಾದಮೇಲೆ ಇಲ್ಲಿ ಇನ್ನೊಂದು ಕಂಡೀಷನ್ ಕೊಡಬೇಕಾಗುತ್ತೆ, ಏನಪ್ಪ ಅಂತಂದರೆ ಇಫ್ ನಾಟ್ ಅ ಗೇಮ್ ಓವರ್ ಸೆಲ್ಫ್ ಡಾಟ್ ಗೇಮ್ ಓವರ್ ಆಗಿರಲಿಲ್ಲ ಅಂತಂದರೆ ಮಾತ್ರ ಏನಾಗಬೇಕು, ಇದು ರನ್ ಆಗಬೇಕು ಅಕಸ್ಮಾತ್. ಓಕೆ, ಸೊ ಇಫ್ ಗೇಮ್ ಓವರ್ ಆಗಿತ್ತು ಅಂತಂದರೆ, ಸೊ ಅಂತಹ ಟೈಮ್ನಲ್ಲಿ ರನ್ ಆಗಬೇಕು. ಅದನ್ನ ಬಿಟ್ಟರೆ ಇದು ಯಾವಾಗಲೂ ರನ್ ಆಗಬಾರ್ದು. ನಾ ಯಾವಾಗ ಬೇಕಾದ್ರೆ ಎಂಟರ್ ಕೊಟ್ಟರೆ ಇದು ರನ್ ಆಗ್ತಾನೆ ಇರ್ಬಾರ್ದು. ಓಕೆ, ಸೊ ಇವಾಗ ಎಂಟರ್ ಕೊಟ್ಟರೆ ಏನು ಪ್ರಾಬ್ಲಮ್ ಬರ್ತಾ ಇಲ್ಲ ನನಗೆ, ವರ್ಕ್ ಆಗ್ತಾ ಇದೆ ಎಲ್ಲ ಕಂಪ್ಲೀಟಾಗಿ. ಬಟ್ ಯಾವಾಗ ಗೇಮ್ ಓವರ್ ಆಗುತ್ತೋ ಅಂತಹ ಟೈಮ್ನಲ್ಲಿ ಎಂಟರ್ ಕೊಟ್ಟರೆ ರೀಸ್ಟಾರ್ಟ್ ಇಟ್ ಮ್ಯಾನ್. ಓಕೆ, ಲೆಟ್ ಮಿ ಚೆಕ್ ವಾಟ್ ಹ್ಯಾಪನ್ಡ್ ಓವರ್ ಯು. ಓಕೆ, ಸೊ ಇಲ್ಲಿ ನಾವು ಸಿಸ್ಟಮ್ ಎಕ್ಸಿಟ್ ಮಾಡಿಸ್ಬೇಕಂದ್ರೆ ಇನ್ನೊಂದು ಮಾಡ್ಯೂಲ್ನ ಇಂಪೋರ್ಟ್ ಮಾಡ್ಕೋಬೇಕಾಗುತ್ತೆ. ಸೊ ಲೆಟ್ ಮೀ ಇಂಪೋರ್ಟ್ ಅನದರ್ ಮಾಡ್ಯೂಲ್ ವೋರಿಯರ್, ಇಂಪೋರ್ಟ್ SYSIS ಅಂತ. ಸೊ ಸಿಸ್ ಮಾಡ್ಯೂಲ್ನ ಯೂಸ್ ಮಾಡ್ಕೊಂಬಿಟ್ಟು ನಾವು ಎಕ್ಸಿಟ್ ಮಾಡಿಸಿದ್ರೆ ಅಂತಹ ಟೈಮ್ನಲ್ಲಿ ಇದು ವರ್ಕ್ ಆಗುತ್ತೆ, ಇಲ್ಲಾಂದರೆ ವರ್ಕ್ ಆಗಲ್ಲ. ಸೊ ಲೆಟ್ ಮಿ ಡೂ ಒನ್ ಥಿಂಗ್, ವೇರ್ ಇಟ್ ಈಸ್ ಮೇನ್ ಗೇಮ್. ಓಕೆ, ಸೊ ಸಿಸ್ಟಮ್ ಡಾಟ್ ಎಕ್ಸಿಟ್ ಇಲ್ಲಿ ಏನು ಮಾಡಿದ್ವಿ, ಟ್ರೂ ಮಾಡಿದ್ವಿ, ರೈಟ್. ಸೊ ಇದ್ರ ಬದಲಾಗಿ ನಾ ಏನು ಮಾಡ್ತೀನಿ ಇಲ್ಲಿ, ಪೈ ಗೇಮ್ ಡಾಟ್ ಎಕ್ಸಿಟ್ನ ಯೂಸ್ ಮಾಡ್ಕೊಳ್ತೀನಿ. ಓಕೆ, ಸೊ ಕ್ವಿಟ್ QUIT ಕ್ವಿಟ್ನ ಯೂಸ್ ಮಾಡ್ಕೊತೀನಿ. ಪೈ ಗೇಮ್ ಕ್ವಿಟ್ ಫಂಕ್ಷನ್ನ ಯೂಸ್ ಮಾಡ್ಕೊಂಬಿಟ್ಟು ಸಿಸ್ ಡಾಟ್ ಕ್ವಿಟ್ನ ಯೂಸ್ ಮಾಡ್ಕೊಳ್ಳೋಣ. ಸಾರಿ, ಎಕ್ಸಿಟ್ ಮೇ ಬಿ. ಸೊ ಓಕೆ, ಸೊ ಸಿಸ್ ಡಾಟ್ ಎಕ್ಸಿಟ್ನ ಯೂಸ್ ಮಾಡ್ಕೊಳ್ಳೋಣ. ಸೊ ನಾಟ್ ಅಲ್ಲ, ಇಲ್ಲಿ ಬೇಸಿಕಲಿ ಇದು ಏನಾಗಬೇಕು, ಇಫ್ ಸೆಲ್ಫ್ ಗೇಮ್ ಓವರ್, ಗೇಮ್ ಓವರ್ ಆಗಿತ್ತು ಅಂತಂದರೆ ಏನಾಗಬೇಕು, ನಮಗೆ ಎಂಟರ್ ಕೊಟ್ಟಾಗ ವರ್ಕ್ ಆಗಬೇಕು. ಓಕೆ, ಸೊ ವೆನ್ ಐ ಡಿಡ್ ದಿಸ್, ಎಂಟರ್ ಕೊಟ್ಟೆ, ರೀಸ್ಟಾರ್ಟ್ ಆಯಿತು. ಓಕೆ, ಸೊ ಮತ್ತೆ ಏನು ಮಾಡೋಣ, ಮತ್ತೆ ಔಟ್ ಆಗುತ್ತೆ ಇವಾಗ, ಮತ್ತೆ ಎಂಟರ್ ಕೊಟ್ಟೆ, ರೀಸ್ಟಾರ್ಟ್ ಆಯಿತು. ಸೊ ರೀಸ್ಟಾರ್ಟ್ ಆಗ್ತಾ ಇದೆ ಇವಾಗ. ಓಕೆ, ಸೊ ಇಷ್ಟ ಆಯಿತು ನಮ್ಮದು ಕೊಲಿಷನ್ ಎಲ್ಲ ವರ್ಕ್ ಆಗಿದೆ ಇವಾಗ. ಕೊಲಿಷನ್ ವರ್ಕ್ ಮುಗಿದಾದ್ಮೇಲೆ ಏನು ಮಾಡಬೇಕಾಗಿತ್ತೆ, ಬೌಂಡ್ರೀಸ್. ಓಕೆ, ಬೌಂಡ್ರೀಸ್ ಹಿಟ್ ಆದರೆ, ಬೌಂಡ್ರೀಸ್ ಹಿಟ್ ಆದ ತಕ್ಷಣ ನನಗೆ ಗೇಮ್ ಓವರ್ ಅಂತ ಬರಬೇಕು. ಅಂದರೆ ಈ ಗೇಮ್ ಈ ಸ್ನೇಕ್ ಹೋಗ್ಬಿಟ್ಟು ಇಲ್ಲಿ ಟಚ್ ಆಯಿತು ಅಂತ ಇಟ್ಕೊಳ್ಳಿ, ಅಂತಹ ಟೈಮ್ನಲ್ಲಿ ಏನಾಗಬೇಕಿದ್ದು, ಕೊಲಿಷನ್ ಟ್ರೂ ಆಗಬೇಕು. ಓಕೆ, ಸೊ ಇವಾಗ ಸುಮ್ಮನೆ ಪಾಸ್ ಆಗ್ತಾ ಇದೆ, ಅದನ್ನ ಯಾವ ರೀತಿ ಟ್ಯಾಕಲ್ ಮಾಡಬೇಕು ಅಂತ ಹೇಳ್ತೀನಿ. ಮತ್ತೆ ಸ್ನೇಕ್ ಮೋಷನಲ್ಲಿ ಬರೋಣ. ಸ್ನೇಕ್ ಮೋಷನಲ್ಲಿ ಬಂದುಬಿಟ್ಟು ಏನು ಮಾಡ್ತೀನಿ, ಸಾರಿ, ಸ್ನೇಕ್ ಕೊಲಿಷನಲ್ಲಿ ಬರೋಣ. ಸ್ನೇಕ್ ಕೊಲಿಷನಲ್ಲಿ ಬಂದುಬಿಟ್ಟು ಏನು ಮಾಡ್ತೀನಿ ಅಂತಂದರೆ, ಇಲ್ಲಿ ಒಂದು ಇಫ್ ಕಂಡೀಷನ್ನ ಹಾಕ್ತೀನಿ. ಸೊ ಇಫ್ ಅಂತ ಕೊಟ್ಬಿಟ್ಟು ಸೆಲ್ಫ್ ಡಾಟ್ SNAKE ಸ್ನೇಕ್ ಎಕ್ಸ್, ಸ್ನೇಕ್ ವಾಯ್ ಅಥವಾ ಸ್ನೇಕ್ ಎಕ್ಸ್. ಓಕೆ, ಸೊ ಸ್ನೇಕ್ ವಾಯ್ ಝೀರೋ ಈಸ್ ಝೀರೋ. ವಾಯ್ ಅಂದರೆ ಏನು ಬಂತು ನಮ್ಮದು, ಬೇಸಿಕಲಿ ಅಪ್ ಆ್ಯಂಡ್ ಡೌನ್. ಓಕೆ, ಸೊ ಅಪ್ ಆ್ಯಂಡ್ ಡೌನ್ ನಾವು ಚೆಕ್ ಮಾಡ್ತಾ ಇರ್ತೀವಿ.
ಸೊ ಅದೇನಾದರೂ ಸ್ನೇಕ್ ವಾಯ್ ಏನಾದ್ರೂ ನನ್ನ ಹೈಟ್ಗಿಂತ ಜಾಸ್ತಿ ಆಯಿತು ಅಂತ ಇಟ್ಕೊಳ್ಳಿ, ಅಂತಹ ಟೈಮ್ನಲ್ಲಿ ನನಗೆ ರಿಟರ್ನ್ ಬರಬೇಕು ಟ್ರೂ ಅಂತ. ಓಕೆ, ಸೊ ಗ್ರೇಟರ್ ದೆನ್ ಆರ್ ಈಕ್ವಲ್ಸ್ ಟು, ಗ್ರೇಟರ್ ದೆನ್ ಆರ್ ಈಕ್ವಲ್ಸ್ ಟು ಎಚ್ ಐ ಜಿ ಎಸ್ ಟಿ, ಎಚ್ ಇ ಐ ಜಿ ಎಸ್ ಟಿ. ಓಕೆ, ಹೈಟ್ ಆರ್ ಅದ್ರ ಜೊತೆ ಜೊತೆಗೆ ಅಥವಾ ಆರ್ ಸೆಲ್ಫ್ ಡಾಟ್ ಎಸ್ ಎನ್ ಎ ಕೆ ಸ್ನೇಕ್ ಎಸ್ ಎನ್ ಎಸ್ ಎನ್ ಎ ಕೆ ಸ್ನೇಕ್ ವಾಯ್ ಝೀರೋ ಏನು ಮಾಡೋಣ ಲೆಸ್ ದೆನ್ ಆರ್ ಈಕ್ವಲ್ಸ್ ಟು ಝೀರೋ. ಓಕೆ, ಸೊ ಲೆಸ್ ದೆನ್ ಆರ್ ಈಕ್ವಲ್ಸ್ ಟು ಝೀರೋ ಆಯಿತು ಅಂತಂದರೆ ಝೀರೋ ಬೇಡ, ಮೈನಸ್ ಒನ್ ಅಂತ ಕೊಡೋಣ. ಓಕೆ, ಸೊ ಮೈನಸ್ ಒನ್. ಸೊ ಈ ಟೈಮಲ್ಲಿ ಏನಾಗಬೇಕು ನನಗೆ ರಿಟರ್ನ್ ಬರಬೇಕು, ಏನಂತ ಬರಬೇಕು, ರಿಟರ್ನ್ ಟ್ರೂ ಬರಬೇಕು. ಓಕೆ, ಸೊ ಟ್ರೂ ಟ್ರೂ ಬರಬೇಕು ರಿಟರ್ನ್. ಸೊ ಅದಾದಮೇಲೆ ಮತ್ತೆ ವಾಪಸ್ ಏನು ಮಾಡಬೇಕಾಗತ್ತೆ ನಾನು ಅದಕ್ಕಿಂತ ಮುಂಚೆ ಸೆಲ್ಫ್ ಡಾಟ್ ಗೇಮ್ ಓವರ್ ಏನಿದೆ ಇದನ್ನು ನಾನು ಟ್ರೂ ಮಾಡಬೇಕು ಬೇಸಿಕಲಿ. ಓಕೆ, ಸೊ ಟ್ರೂ ಕೊಟ್ಟೆ. ಆಲ್ ರೈಟ್, ಸೊ ಇದ್ರ ಜೊತೆ ಜೊತೆಗೆ ಇದನ್ನು ಚೆಕ್ ಮಾಡಬೇಕಾದ ಮತ್ತೆ ಇನ್ನೊಂದು ಏನಂತಂದರೆ ನಂದು ಲೆಫ್ಟ್ ರೈಟ್ ಕೂಡ ಚೆಕ್ ಮಾಡಬೇಕಾಗತ್ತೆ. ಆವಾಗ ಸೆಲ್ಫ್ ಡಾಟ್ ಎಸ್ ಎನ್ ಎ ಕೆ ಸ್ನೇಕ್ ಸ್ನೇಕ್ ಎಸ್ ಎನ್ ಎ ಕೆ ಸ್ನೇಕ್ ಎಕ್ಸ್ ಝೀರೋ ಪೊಸಿಷನ್ ಏನಿದೆ ಅದು ಏನಾದ್ರೂ ವಿಡ್ತ್ಗಿಂತ ಜಾಸ್ತಿ ಆಯಿತು ಅಂದರೆ ಡಬ್ಲ್ಯೂ ಐ ಡಿ ಟಿ ಎಚ್ ವಿಡ್ತ್ಗಿಂತ ಜಾಸ್ತಿ ಆಯಿತು ಅಂತ ಇಟ್ಕೊಳ್ಳಿ. ಅಂತಹ ಟೈಮ್ನಲ್ಲಿ ಏನಾಗಬೇಕು ಆರ್ ವಿಡ್ತ್ಗಿಂತ ಝೀರೋಕ್ಕಿಂತ ಮೈನಸ್ ಒನ್ಗಿಂತ ಕಮ್ಮಿ ಆಯಿತು ಅಂತಂದರೆ ಸೆಲ್ಫ್ ಡಾಟ್ ಎಸ್ ಎನ್ ಎ ಕೆ ಸ್ನೇಕ್ ಎಕ್ಸ್ ಇಸ್ ಲೆಸ್ ದೆನ್ ಆರ್ ಈಕ್ವಲ್ಸ್ ಟು ಮೈನಸ್ ಒನ್. ಅಂತಹ ಟೈಮ್ನಲ್ಲಿ ಕೂಡ ಏನಾಗಬೇಕು ಸೆಲ್ಫ್ ಡಾಟ್ ಗೇಮ್ ಓವರ್ ಈಕ್ವಲ್ಸ್ ಟು ಟ್ರೂ ಆಗಬೇಕು. ಓಕೆ, ಸೊ ಟ್ರೂ ಆಗಬೇಕು. ಅದಾದಮೇಲೆ ಇದು ಏನು ರಿಟರ್ನ್ ಮಾಡಬೇಕಿದು ರಿಟರ್ನ್ ಟ್ರೂ ಮಾಡಬೇಕು. ಓಕೆ, ಸೊ ಇಷ್ಟು ಕೊಟ್ಬಿಟ್ಟು ನಾನು ರನ್ ಮಾಡ್ತೀನಿ ಇವಾಗ ಇದನ್ನು. ಓಕೆ, ಸಮಥಿಂಗ್ ಹ್ಯಾಡ್ ಆ್ಯಪನ್ಡ್ ಓಯ್. ಓಕೆ, ಸೊ ಸ್ನೇಕ್ ಎಕ್ಸ್ ಅಂತ ಕೊಟ್ಟಿದ್ದೀನಿ ಬೇಸಿಕಲಿ, ಇದು ಝೀರೋ ಕೊಡ್ಬೇಕು ನಾನು. ರೈಟ್, ಸೊ ಆಲ್ ರೈಟ್, ಇವಾಗ ಕರೆಕ್ಟ್ ಇದೆ. ರನ್ ಮಾಡೋಣ ಇವಾಗ ನೋಡೋಣ. ಇದು ಹೋಗ್ಬಿಟ್ಟು ಹಿಟ್ ಆಯಿತು ಸ್ಟಾಪ್ ಆಯಿತು ಅಂತ ಇಟ್ಕೊಳ್ಳಿ. ಅಂತಹ ಟೈಮಲ್ಲಿ ಏನಾಗ್ತಾ ಇದೆ ನಮ್ಮದು ವರ್ಕ್ ಆಗ್ತಾ ಇದೆ ಅಂತ ಅರ್ಥ. ಓಕೆ, ಸ್ಟಾಪ್ ಆಯಿತು ನಮ್ಮ ಸ್ನೇಕ್, ದ್ಯಾಟ್ ಮೀನ್ಸ್ ವರ್ಕ್ ಆಗ್ತಾ ಇದೆ ನಮ್ಮದು ಕೊಲಿಜನ್ ಕೂಡ. ಓಕೆ, ಹಿಟ್ ಆಗ್ಬಿಟ್ಟು ಅದೇನಾಗ್ತಾ ಇದೆ ಸ್ಟಾಪ್ ಆಗ್ತಾ ಇದೆ. ಇವಾಗ ಏನಾಯ್ತು ಎಲ್ಲ ಕಡೆಯಿಂದಲೂ ಕೂಡ ನಾವು ಏನು ಮಾಡ್ಕೊಂಡಿದ್ವಿ ಕೊಲಿಜನ್ನ ಚೆಕ್ ಮಾಡ್ಕೊಂಡಿದ್ವಿ, ಫ್ರೂಟ್ ಕೊಲಿಜನ್ ಕೂಡ ಚೆಕ್ ಮಾಡ್ಕೊಂಡಿದ್ವಿ. ಇವಾಗ ಏನು ಉಳಿತು ಅಂದರೆ ಸೌಂಡ್ ಟ್ರ್ಯಾಕ್ನ ಪ್ಲೇ ಮಾಡೋದು. ಸೊ ಸೌಂಡ್ ಟ್ರ್ಯಾಕ್ನ ಕೂಡ ಪ್ಲೇ ಮಾಡಬೇಕಾಗತ್ತೆ ಪಾಯಿಂಟ್ ಸಿಕ್ಕಾಗ ಅವಾಗ ಇವಾಗ. ಓಕೆ, ಸೊ ಅದಕ್ಕೋಸ್ಕರ ನಾವೇನು ಮಾಡ್ಕೋಣ ಇಲ್ಲೊಂದು ಇನ್ಸ್ಟೆನ್ಸ್ ಎರಡು ಇನ್ಸ್ಟೆನ್ಸ್ ವೇರಿಯೇಬಲ್ನ ಕ್ರಿಯೇಟ್ ಮಾಡ್ಕೋತೀನಿ ಸ್ನೇಕ್ ಒಳಗಡೆ. ಫಸ್ಟ್ ಒಂದು ಬಂದುಬಿಟ್ಟು ಸೆಲ್ಫ್ ಡಾಟ್ ಪ್ಲೇ ಅಂತ. ಓಕೆ, ಸೊ ಪಿ ಎಲ್ ಎ ವೈ ಪ್ಲೇ ಈಕ್ವಲ್ಸ್ ಟು ಏನು ಮಾಡ್ಕೋಣ ಟ್ರೂ ಮಾಡ್ಕೋಣ ಟ್ರೂ. ಅದಾದಮೇಲೆ ಇನ್ನೊಂದು ಬರುತ್ತೆ ಸೆಲ್ಫ್ ಡಾಟ್ ಹಿಟ್ ಮ್ಯೂಸಿಕ್. ಸೊ ಹಿಟ್ ಅಂತ ಇಟ್ಕೋಣ. ಸೊ ಹಿಟ್ ಅಂತ ಇಟ್ಕೊಂಡ್ಬಿಟ್ಟು ಏನು ಮಾಡ್ತೀನಿ ನಾನು ಬೇಸಿಕಲಿ ನಾನು ರಿಸೋರ್ಸ್ ಫೈಲಿಂದ ನಂದು ಏನಿದೆ ಔಟ್ ಮ್ಯೂಸಿಕ್ ಏನಿದೆ ಅದನ್ನ ತೊಗೊಂಬರ್ತೀನಿ. ಓಕೆ, ಸೊ ಔಟ್ ಮ್ಯೂಸಿಕ್ನ ತೊಗೊಂಬರ್ಬೇಕಂದ್ರೆ ನಾನು ಏನು ಮಾಡ್ತೀನಿ ಇಲ್ಲಿ ಪೈಗೇಮ್ ಡಾಟ್ ಮಿಕ್ಸರ್ ಡಾಟ್ ಕ್ಯಾಪಿಟಲ್ ಎಸ್ ಸೌಂಡ್ ಒಳಗಡೆ ಏನು ಮಾಡ್ತೀನಿ ನಾನು ಬೇಸಿಕಲಿ ನಂದು ಆರ್ ಸ್ಟ್ರಿಂಗ್ನ ಯೂಸ್ ಮಾಡ್ಕೊಂಬಿಟ್ಟು ರಿಸೋರ್ಸ್ ಫೈಲಿಂದ ಏನು ಮಾಡ್ತೀನಿ ನಂದು ಔಟ್ ಅನ್ನುವಂತಹ ಫೈಲ್ ಏನಿದೆ ಅದನ್ನ ತೊಗೊಳ್ತೀನಿ. ಸೊ ಔಟ್ ಡಬ್ಲ್ಯೂ ಎ ವಿ ಅಂತ ಏನಿದೆ ಈ ಫೈಲ್ನ ತೊಗೊಂಡೆ. ಅದಾದಮೇಲೆ ಇದನ್ನ ಪ್ಲೇ ಮಾಡಿಸ್ಬೇಕಾಗತ್ತೆ. ಓಕೆ, ಸೊ ಪ್ಲೇ ಮಾಡಿಸ್ಬೇಕು ಯಾವ ರೀತಿ ಪ್ಲೇ ಮಾಡಿಸ್ಬೇಕು ಅದನ್ನು ಕೂಡ ನಾನು ಎಕ್ಸ್ಪ್ಲೈನ್ ಮಾಡಬೇಕಲ್ವಾ. ಸೊ ಅದಕ್ಕೋಸ್ಕರ ಏನು ಮಾಡ್ಕೊಳ್ಳೋಣ ಇಲ್ಲಿ ಕೊಲಿಷನ್ ಆದಂತಹ ಟೈಮ್ನಲ್ಲಿ ನಾನು ಪ್ಲೇ ಮಾಡಿಸ್ಬೇಕಾಗತ್ತೆ. ಓಕೆ, ಸೊ ಈ ಮೂರು ಜಾಗದಲ್ಲಿ ನಾನೇನು ಮಾಡಬೇಕು ಬೇಸಿಕಲಿ ಪ್ಲೇ ಮಾಡಿಸ್ಬೇಕು. ಓಕೆ, ಸೊ ಗೇಮ್ ಓವರ್ ಟ್ರೂ ಮಾಡಬೇಕಿದು. ಗೇಮ್ ಓವರ್ ಟ್ರೂ ಮಾಡಿ ಆದಮೇಲೆ ಏನು ಮಾಡಬೇಕು ನಂದು ಬೇಸಿಕಲಿ ಔಟ್ ಮ್ಯೂಸಿಕ್ನ ಇದು ಪ್ಲೇ ಮಾಡಬೇಕು ಸೆಲ್ಫ್ ಡಾಟ್ ಓ ಇ ಟಿ. ಓಕೆ, ಔಟ್ ಅಂತಲ್ಲ ನಾನು ಏನು ಮಾಡಿದೆ ಹಿಟ್ ಅಂತ ಇಟ್ಕೊಂಡಿದ್ದೆ ಹಿಟ್. ಇದನ್ನ ಏನು ಮಾಡಬೇಕು ಪ್ಲೇ ಮಾಡಬೇಕು ನಾನು. ಓಕೆ, ಸೊ ಪ್ಲೇ ಅಂತ ಕೊಟ್ಟೆ. ಸೊ ಅದಾದಮೇಲೆ ಏನು ಮಾಡಬೇಕು ನಾನು, ಓಕೆ ಸೊ ಪ್ಲೇ ಮಾಡಿದ್ರೆ ಇವಾಗ ಒಂದು ಪ್ರಾಬ್ಲಮ್ ಬರೋ ಚಾನ್ಸಸ್ ಇರುತ್ತೆ. ಸೊ ಆ ಪ್ರಾಬ್ಲಮ್ನು ಕೂಡ ಇಲ್ಲೇ ಸಾರ್ಟ್ ಔಟ್ ಮಾಡ್ಕೊಳ್ಳೋಣ. ಸೊ ಇಲ್ಲಿ ಏನು ಮಾಡ್ತೀನಿ, ಇಫ್ ಸೆಲ್ಫ್ ಡಾಟ್ ಪ್ಲೇ, ಓಕೆ ಇಫ್ ಸೆಲ್ಫ್ ಡಾಟ್ ಪ್ಲೇ ಏನಾದರೂ ಟ್ರೂ ಆಗಿತ್ತು ಅಂದರೆ ಅಂತಹ ಟೈಮ್ನಲ್ಲಿ ಇದು ರನ್ ಆಗಬೇಕು. ಸೊ ರನ್ ಆದಮೇಲೆ ಇದು ಏನು ಮಾಡಬೇಕಂದ್ರೆ ಸ್ಟಾಪ್ ಮಾಡಿಬಿಡಬೇಕು. ಸೆಲ್ಫ್ ಡಾಟ್ ಪ್ಲೇನ ಏನು ಮಾಡಬೇಕು ಅಂದರೆ ಬೇಸಿಕಲಿ ಅದು ಈಕ್ವಲ್ಸ್ ಟು ಫಾಲ್ಸ್ ಮಾಡಬೇಕು, ಎಫ್ ಎಲ್ ಎಸ್ಸಿ ಫಾಲ್ಸ್ ಮಾಡಬೇಕು. ಓಕೆ, ಸೊ ಈ ಲೈನ್ಸ್ ಏನಿದಾವಲ್ಲ ಇದನ್ನ ನಾನು ಕಾಪಿ ಮಾಡ್ಕೊಳ್ತೀನಿ, ಜಸ್ಟ್ ಅಲ್ಲಿ ಜಸ್ಟ್ ಕಾಪಿ ದೆ. ಆಮೇಲೆ ಇಲ್ಲಿ ಬಂದುಬಿಟ್ಟು ಇಲ್ಲೂ ಕೂಡ ಪೇಸ್ಟ್ ಮಾಡ್ತೀನಿ. ಸೊ ಅದ್ರ ಜೊತೆ ಜೊತೆಗೆ ನಮ್ಮದು ರಿಟರ್ನ್ ಐ ರಿಟರ್ನ್ ಟ್ರೂ ಕೊಡೋಕ್ಕಿಂತ ಮುಂಚೆ ಇಲ್ಲೂ ಕೂಡ ಪ್ಲೇಸ್ ಮಾಡ್ತೀನಿ. ಓಕೆ, ಇದನ್ನ ರನ್ ಮಾಡಿಬಿಟ್ಟು ನೋಡೋಣ ಇವಾಗ ಹಿಟ್ ಮ್ಯೂಸಿಕ್ ಬರ್ತಾ ಇದೋ ಇಲ್ವೋ ಅಂತ. ಅಲ್ಲಿ ಜಸ್ಟ್ ರನ್ ದಿಸ್ ಥಿಂಗ್. ಓಕೆ, ಹಿಟ್ ಮ್ಯೂಸಿಕ್ ಏನಾಗ್ತಾ ಇದೆ ಬರ್ತಾ ಇದೆ ನಮ್ಮ ಹತ್ರ. ಸೊ ಹಿಟ್ ಮ್ಯೂಸಿಕ್ ಬಂತು. ಇವಾಗ ಏನು ಮಾಡ್ಕೊಳ್ಳೋಣ, ಆ್ಯಪಲ್ದು ಆ್ಯಪಲ್ನ ಈಟ್ ಮಾಡಿದಾಗ ಏನು ಮ್ಯೂಸಿಕ್ ಬರ್ತೋ ಅದನ್ನು ಯಾವ ರೀತಿ ಪ್ಲೇ ಮಾಡಿಸ್ಬೇಕಾಗತ್ತೆ ಅದನ್ನು ಕೂಡ ತೊಗೊಳ್ಳೋಣ. ಓಕೆ, ಕೊಲಿಷನಲ್ಲಿ ನಾವೇನು ಮಾಡಿದ್ವಿ ಆ್ಯಪಲ್ನ ಈಟ್ ಮಾಡೋ ಮ್ಯೂಸಿಕ್ನ ಪ್ಲೇ ಮಾಡಿಸ್ಬಹುದು. ಸೊ ಇಲ್ಲೇನು ಮಾಡ್ತೀನಿ ನಾನು, ಫಸ್ಟ್ ಆಫ್ ಆಲ್ ಒಂದು ಲೋಡ್ ಮಾಡ್ಕೊಳ್ಳೋಣ ಸೆಲ್ಫ್ ಡಾಟ್ ಪಾಯಿಂಟ್ ಪಿ ಓ ಐ ಎನ್ ಟಿ ಪಾಯಿಂಟ್ ಈಕ್ವಲ್ಸ್ ಟು ಪೈಗೇಮ್ ಡಾಟ್ ಮಿಕ್ಸರ್ ಡಾಟ್ ಎಸ್ ಎನ್ ಸೌಂಡ್ ಒಳಗಡೆ ಏನು ಮಾಡ್ತೀನಿ ನಾನು ನಂದು ಬೇಸಿಕಲಿ ರಾಸ್ಟ್ರಿಂಗ್ನ ಯೂಸ್ ಮಾಡ್ಕೊಂಬಿಟ್ಟು ಲೋಡ್ ಮಾಡ್ಕೊಳ್ತೀನಿ. ರಿಸೋರ್ಸ್ ಫೈಲ್ನಲ್ಲಿ ಇದೆ ನನ್ನ ಫೈಲ್ ಬಂದುಬಿಟ್ಟು ಏನಂತ ಇದೆ ಐ ಥಿಂಕ್ ಸೊ ಪಾಯಿಂಟ್
ಓಕೆ ಪಾಯಿಂಟ್ ಅಂತ ಒಂದು ಫೈಲ್ ಇದೆ. ಓಕೆ ಸೊ ಈ ಪಾಯಿಂಟ್ ಫೈಲ್ನ ನಾನು ಪ್ಲೇ ಮಾಡಿಸ್ಬೇಕಾಗತ್ತೆ. ಓಕೆ ಸೊ ಪ್ಲೇ ಮಾಡಿಸೋದು ಹೆಂಗೆ? ಸೊ ನಾನು ಜಸ್ಟ್ ನಾ ಫುಡ್ ಪಿ ಅಂತ ಏನು ಫಂಕ್ಷನ್ನ ಕ್ರಿಯೇಟ್ ಮಾಡ್ಕೊಂಡಿದ್ನೋ ಎಲ್ಲ ಕೊಲಿಷನ್ ಆದಂತಹ ಟೈಮ್ನಲ್ಲಿ ಕಾಲ್ ಮಾಡೋದಕ್ಕೆ, ಅದ್ರ ಒಳಗಡೆ ಏನು ಮಾಡ್ತೀನಿ ನಾನು ನಂದು ಪಾಯಿಂಟ್ ಮ್ಯೂಸಿಕ್ ಏನಿದೆ ಅದನ್ನ ಪ್ಲೇ ಮಾಡಿಸ್ತೀನಿ. ಓಕೆ ಸೊ ಸೆಲ್ಫ್ ಡಾಟ್ ಪಾಯಿಂಟ್ ಪಾಯಿಂಟ್ ಡಾಟ್ ಪಿ ಎಲ್ ಎ ವೈ ಪ್ಲೇ. ಓಕೆ ಇಷ್ಟು ಕೊಟ್ಟಾಗ ಏನಾಗುತ್ತೆ ಇದು ಪ್ಲೇ ಆಗುತ್ತೆ. ಜಸ್ಟ್ ಐ ವಿಲ್ ರನ್ ದಿಸ್ ಥಿಂಗ್, ನೋಡ್ಬೋದು ಇವಾಗ ಬರ್ತಾ ಇದೆ, ಪ್ಲೇ ಆಗ್ತಾಯಿದೆ ರೈಟ್. ಸೊ ಮತ್ತೊಂದು ಸತಿ ರನ್ ಮಾಡಿಸೋಣ, ಪ್ಲೇ ಆಗ್ತಾ ಇದೆ. ಓಕೆ ಸೊ ಯಾವಾಗ ಹಿಟ್ ಆಗುತ್ತೋ, ಓಕೆ ಸಮಥಿಂಗ್ ಹ್ಯಾಡ್ ಹ್ಯಾಪೆಂಡ್ ಇಯರ್, ಮೇಜರ್ ಬಗ್ ಇದೆಯೋ ಅಥವಾ ಈವಾಗಿನ ಮೂಮೆಂಟ್ನಲ್ಲಿ ಆ ರೀತಿ ಆಯಿತಾ? ಓಕೆ ವರ್ಕ್ ಆಗ್ತಾ ಇದೆ. ಸೊ ಸಮ್ಟೈಮ್ಸ್ ಇಟ್ ಹ್ಯಾಪನ್ಸ್. ಓಕೆ ಸೊ ಕೆಲವೊಂದು ಸತಿ ಆಗುತ್ತೆ ಆ ರೀತಿ. ಓಕೆ ಇಟ್ಸ್ ವರ್ಕಿಂಗ್. ಇವಾಗ ಏನು ಮಾಡ್ಬೇಕು ನಾವು, ಸ್ಕೋರ್ನ ಇನ್ಕ್ರೀಸ್ ಮಾಡಿಸ್ಬೇಕು. ಓಕೆ ಸೊ ಯಾವಾಗ ನಾವು ಪಾಯಿಂಟ್ಸ್ ತಗೋತೀವೋ ಆ ರೀತಿ ಸ್ಕೋರ್ನ ಇನ್ಕ್ರೀಸ್ ಮಾಡ್ತಾ ಹೋಗ್ಬೇಕು. ಇಲ್ಲಿ ಏನು ಮಾಡ್ತೀನಿ, ಸೆಲ್ಫ್ ಡಾಟ್ ಸ್ಕೋರ್ ಎಸ್ ಸಿ ಒ ಆರ್ ಸ್ಕೋರ್ ಅಂತ ಒಂದು ಇನ್ಸ್ಟೆಂಟ್ ವೇರಿಯಬಲ್ನ ಕ್ರಿಯೇಟ್ ಮಾಡ್ಕೋತೀನಿ, ಅದನ್ನ ಜೀರೋ ಅಂತ ಇಟ್ಕೊಳ್ತೀನಿ. ಯಾವಾಗ ಪಾಯಿಂಟ್ ಜಾಸ್ತಿ ಆಗ್ತಾ ಹೋಗುತ್ತೋ ಅಂತಹ ಟೈಮ್ನಲ್ಲಿ ನಾನು ಏನು ಮಾಡ್ತೀನಿ, ಸೆಲ್ಫ್ ಡಾಟ್ ಸ್ಕೋರ್ನ ಇನ್ಕ್ರೀಸ್ ಮಾಡ್ತಾ ಹೋಗ್ತೀನಿ. ಓಕೆ ಸೆಲ್ಫ್ ಡಾಟ್ ಸ್ಕೋರ್ ಪ್ಲಸ್ 1 ಮಾಡ್ತೀನಿ. ಓಕೆ ಸೊ ಪ್ಲಸ್ 1 ಮಾಡ್ತಾ ಹೋಗ್ತೀನಿ. ಓಕೆ ಸೊ ಇವಾಗ ನಾ ಸ್ಕೋರ್ನು ಕೂಡ ಏನು ಮಾಡೋಕು, ಡಿಸ್ಪ್ಲೇ ಮಾಡಿಸ್ಬೇಕು. ಡಿಸ್ಪ್ಲೇ ಮಾಡಿಸೋದಕ್ಕೋಸ್ಕರ ಒಂದು ಸಪ್ರೇಟ್ ಫಂಕ್ಷನ್ನ ರೆಡಿ ಮಾಡ್ಕೊಳ್ಳೋಣ ನಾವು. ಓಕೆ ಸೊ ಡಿಸ್ಪ್ಲೇ ಮಾಡಿಸೋದು ಕೂಡ ಮೇನ್ ಕ್ಲಾಸ್ನಲ್ಲಿ ಏನಿದೆ ಅದರಲ್ಲೇ ನಾನು ಏನು ಮಾಡ್ತೀನಿ, ಒಂದು ಫಂಕ್ಷನ್ನ ರೆಡಿ ಮಾಡ್ತೀನಿ ಡಿಸ್ಪ್ಲೇ ಅಂತ. ಓಕೆ ಸೊ ಡಿಸ್ಪ್ಲೇ ಟೆಕ್ಸ್ಟ್ ಅಂತ ಮಾಡಿಸ್ತೀನಿ. ಓಕೆ ಸೊ ಡಿಸ್ಪ್ಲೇ ಟೆಕ್ಸ್ಟ್ ಇದು ಏನು ಮಾಡುತ್ತೆ ಅಂತಂದರೆ, ಸೊ ಇದೇನು ಮಾಡುತ್ತೆ ಅಂದರೆ ಟೆಕ್ಸ್ಟ್ನ ತೊಗೊಳುತ್ತೆ, ಏನು ಪ್ರಿಂಟ್ ಮಾಡಿಸ್ಬೇಕು ಅದನ್ನು ತೊಗೊಳುತ್ತೆ ಫಸ್ಟ್ ಆಫ್ ಆಲ್. ಸೊ ಅದಾದಮೇಲೆ ಏನು ತೊಗೊಳುತ್ತೆ ಅಂದರೆ ಎಕ್ಸ್ ಕೋಆರ್ಡಿನೇಟ್ಸ್. ಸೊ ಎಕ್ಸ್ ಕೋಆರ್ಡಿನೇಟ್ನ ಕೊಡಬೇಕು, ಅದಾದಮೇಲೆ ವೈ ಕೋಆರ್ಡಿನೇಟ್ನ ಕೊಡಬೇಕು. ಓಕೆ ಸೊ ಎಕ್ಸ್ ಕೋಆರ್ಡಿನೇಟ್ ವೈ ಕೋಆರ್ಡಿನೇಟ್ ಕೊಟ್ಟು ಆದಮೇಲೆ ಮತ್ತೆ ಏನು ಮಾಡಬೇಕು, ಫಂಟ್ನ ಕೊಡಬೇಕು, ಎಫ್ ಐ ಎನ್ ಟಿ ಫಂಟ್. ಸೊ ಫಂಟ್ ಕೊಡಬೇಕು, ಅದಾದಮೇಲೆ ಸೈಜ್, ಸೈಜ್ ಯಾವ್ದಿರಬೇಕು, ಎಷ್ಟಿರಬೇಕು ಸೈಜ್ ಅನ್ನೋದನ್ನ ಕೊಡಬೇಕು, ಕಲರ್ನ ಕೊಡಬೇಕು. ಸೊ ಇಲ್ಲಿ ಫಂಟ್ ಬದಲಾಗಿ ನಾವೇನು ಮಾಡ್ಕೊಳ್ಳೋಣ ಅಂದರೆ ಸ್ಟೈಲ್ ಅಂತ ಇಟ್ಕೊಳ್ಳೋಣ. ಓಕೆ ಸೊ ಸ್ಟೈಲ್ ಎಸ್ ಟಿ ವೈ ಅಲ್ಲಿ ಸ್ಟೈಲ್ ಕೊಡಬೇಕು, ಆಮೇಲೆ ಸೈಜ್ನ ಕೊಡಬೇಕು. ಸೊ ಈ ಸೈಜ್ ಅಂತ ತಕ್ಷಣ ಇದೊಂದು ಸ್ವಲ್ಪ ಕನ್ಫ್ಯೂಸ್ ಆಗ್ತಾ ಇದೆ, ಇದನ್ನ ಸೈಜ್ 1 ಅಂತ ಇಟ್ಕೊಳ್ಳೋಣ, ಯಾಕಂದರೆ ನಮ್ಮ ಹತ್ರ ಆಲ್ರೆಡಿ ಸೈಜ್ ಅಂತ ಒಂದು ವೇರಿಯಬಲ್ ಇದೆ. ಸೊ ಇದಕ್ಕೋಸ್ಕರ ಇದು ಕನ್ಫ್ಯೂಸ್ ಆಗ್ತಾ ಇದೆ. ಸೊ ಸೈಜ್ 1 ಅಂತ ಇಟ್ಕೊಳ್ಳೋಣ. ಸೊ ಅದಾದಮೇಲೆ ಕಲರ್ನ ಕೊಟ್ಕೊಳ್ಳೋಣ, ಅದಾದಮೇಲೆ ಬೋಲ್ಡ್ VOLD ಬೋಲ್ಡ್ ಈಕ್ವಲ್ಸ್ ಟು ಫಾಲ್ಸ್. ಓಕೆ ಸೊ ಇಷ್ಟು ಕೊಟ್ಟು ಆದಮೇಲೆ ಇದನ್ನ ಓಪನ್ ಮಾಡ್ಕೊಳ್ಳೋಣ. ಓಪನ್ ಮಾಡ್ಕೊಂಬಿಟ್ಟು ಇಲ್ಲಿ ಫಾಂಟ್ ಈಕ್ವಲ್ಸ್ ಟು ಫಾಂಟ್ನ ಏನು ಮಾಡ್ಕೊಳ್ಳೋಣ ಅಂತಂದರೆ ಪೈಗೆ ಡಾಟ್ SYS. ಓಕೆ ಪೈಗೇಮ್ ಡಾಟ್ ಫಂಟ್ ಹೊಡಿಬೇಕಾಗತ್ತೆ, ಸಾರಿ ಫಾಂಟ್ ಡಾಟ್ SYS ಸಿಸ್ ಫಾಂಟ್ ಅಂತ ಕೊಟ್ಬಿಟ್ಟು ಇಲ್ಲಿ ಫಾಂಟ್ನ ಡಿಸೈಡ್ ಮಾಡ್ತೀವಿ ನಾವು. ಎಸ್ ಟಿ ವೈ ಅಲ್ಲಿ ಸ್ಟೈಲ್, ಆ ನಂತರ ಸೈಜ್ SIZD ಸೈಜ್ 1 ಸೈಜ್ 1ನ ಕೊಟ್ವಿ, ಅದಾದಮೇಲೆ ಬೋಲ್ಡ್ ಈಕ್ವಲ್ಸ್ ಟು ಬೋಲ್ಡ್ ಅಂತ ಕೊಡೋಣ. ಬೋಲ್ಡ್ ಈಕ್ವಲ್ಸ್ ಟು ಬೋಲ್ಡ್. ಓಕೆ ಆಲ್ ರೈಟ್. ಸೊ ಫಾಂಟ್ನ ಇವಾಗ ಏನು ಮಾಡ್ತೀವಿ ನಾವು, ರೆಡಿ ಮಾಡ್ಕೊಂಡಿದ್ದೀವಿ. ಸೊ ಅದಾದಮೇಲೆ ಫಾಂಟ್ ಎಲ್ಲಿ ಯೂಸ್ ಮಾಡ್ಕೊಳ್ತೀವಿ ಅದನ್ನ ರೆಂಡರ್ ಮಾಡಬೇಕಾಗತ್ತೆ. ಸೊ ಅದಕ್ಕೋಸ್ಕರ ಏನು ಮಾಡೋಣ, SCREEN ಸ್ಕ್ರೀನ್ ಟೆಕ್ಸ್ಟ್ ಅಂತ ಒಂದು ವೇರಿಯಬಲ್ನ ಕ್ರಿಯೇಟ್ ಮಾಡ್ಕೊಳ್ತೀನಿ. ಸೊ ಕ್ರಿಯೇಟ್ ಮಾಡ್ಕೊಂಬಿಟ್ಟು ಅದರಲ್ಲಿ ಏನು ಮಾಡ್ತೀನಿ ಅಂದರೆ ಫಾಂಟ್ ಡಾಟ್ ರೆಂಡರ್ ಮಾಡ್ತೀನಿ. ಸೊ ರೆಂಡರ್ ಮಾಡುವಂತಹ ಟೈಮ್ನಲ್ಲಿ ಏನೇನು ರೆಂಡರ್ ಮಾಡಬೇಕು ನಾನು, ಟೆಕ್ಸ್ಟ್ನ ರೆಂಡರ್ ಮಾಡಬೇಕು. ಓಕೆ ಸೊ ಟೆಕ್ಸ್ಟ್ ಅದಾದಮೇಲೆ ಟ್ರೂ. ಓಕೆ ಸೊ ಕಲರ್ನ ಏನು ಪಾಸ್ ಮಾಡಿರ್ತೀನೋ ಆ ಕಲರ್ನ ಇಲ್ಲೇನು ಮಾಡಬೇಕಾಗತ್ತೆ, COLOR ಕಲರ್ನ ಪಾಸ್ ಮಾಡಬೇಕಾಗತ್ತೆ. ಸೊ ಅಲ್ಲಿ ಇದನ್ನ ಬ್ಲಿಟ್ ಮಾಡಿಸ್ಬೇಕು. ಓಕೆ ಸೊ ಬ್ಲಿಟ್ ಮಾಡಿಸೋದಕ್ಕೋಸ್ಕರ ಏನು ಮಾಡ್ತೀವಿ ನಾವು, ಬೇಸಿಕಲಿ ಗೇಮ್ ವಿಂಡೋ ಅಂತ ರೆಡಿ ಮಾಡಿದ್ವಲ್ಲ, ಸೊ ಗೇಮ್ ವಿಂಡೋ ಡಾಟ್ ಬ್ಲಿಟ್ ಮಾಡಬೇಕು. ಸೊ ಬ್ಲಿಟ್ನ ಏನು ಮಾಡ್ತಾ ಇದ್ದೀನಿ, SSC. ಓಕೆ ನಾ ಏನಂತ ಇಟ್ಕೊಂಡಿದ್ದೀನಿ ವೇರಿಯಬಲ್ ನೇಮ್ನ, ಇದನ್ನ ಸ್ಕ್ರೀನ್ ಟೆಕ್ಸ್ R ಅಂತ ಇಟ್ಕೊಂಡಿದ್ದೀನಿ. ಓಕೆ ಸೊ ಅದನ್ನ ಚೇಂಜ್ ಮಾಡೋಣ. ಓಕೆ SCRWN ಸ್ಕ್ರೀನ್ ಟೆಕ್ಸ್ಟ್ ಅಂತ ಇರಬೇಕಾಯಿತು, TEXT ದಿ ಟೆಕ್ಸ್ಟ್. ಓಕೆ ಇಲ್ಲಿ ಕೂಡ ಅದನ್ನೇ ಮಾಡ್ಕೊಡೋಣ, SCR ಸ್ಕ್ರೀನ್ ಟೆಕ್ಸ್ಟ್. ಓಕೆ ಸೊ ಎಲ್ಲಿ ಯಾವಾಗ ಅದನ್ನು ಕೂಡ ಪೇಸ್ಟ್ ಮಾಡಬೇಕು. ಸೊ ಇಲ್ಲಿ ಎಕ್ಸ್ ಆಮೇಲೆ ವೈ. ಇವಾಗ ಏನಾಗಿದೆ ನಮ್ಮದು ರೆಡಿ ಇದೆ ಡಿಸ್ಪ್ಲೇ ಟೆಕ್ಸ್ಟ್ನ ರೆಡಿ ಮಾಡಿಸೋದಕ್ಕೆ. ಓಕೆ ಸೊ ಇವಾಗ ಏನು ಮಾಡ್ಸೋಣ, ಫಸ್ಟ್ ಆಫ್ ಆಲ್ ನಾವು ಏನು ಸ್ಕೋರ್ ಇದೆಯೋ ಅದನ್ನು ರೆಂಡರ್ ಮಾಡಿಸೋಣ. ಸ್ಕೋರ್ನ ರೆಂಡರ್ ಮಾಡಿಸೋದಕ್ಕೆ ಪ್ರತಿ ಸಲ ನಾನು ರೆಂಡರ್ ಮಾಡಿಸ್ಬೇಕಾಗತ್ತೆ. ಸೊ ಅದಕ್ಕೋಸ್ಕರ ಕೊಲಿಷನ್ ಆದ ನಂತರ ಇದನ್ನೇನು ಮಾಡ್ತೀನಿ ನಾನು ರೆಂಡರ್ ಮಾಡಿಸ್ತೀನಿ ಸ್ಕೋರ್ನ. ಓಕೆ ಸ್ಕೋರ್ನ ರೆಂಡರ್ ಮಾಡಿಸ್ಬೇಕಂದ್ರೆ ನಾ ಏನು ಮಾಡಬೇಕು, ಬೇಸಿಕಲಿ ಸೆಲ್ಫ್ ಡಾಟ್ ಡಿಸ್ಪ್ಲೇ ಟೆಕ್ಸ್ಟ್ನಲ್ಲಿ ಫಸ್ಟ್ ಆಫ್ ಆಲ್ ಏನು ತೊಗೊಳ್ತಾ ಇದೆ ಇದು ಏನು ತೊಗೊಳ್ತಾ ಇದೆ ನೋಡೋಣ. ಸೆಲ್ಫ್ ಡಾಟ್ ಟೆಕ್ಸ್ಟ್ನಲ್ಲಿ ಇದು ಫಸ್ಟ್ ಏನು ತೊಗೊಳ್ತಾ ಇದೆ, ಟೆಕ್ಸ್ಟ್ನ ತೊಗೊಳ್ತಾ ಇದೆ. ದ್ಯಾಟ್ ಮೀನ್ಸ್ ನಾ ಸ್ಕೋರ್ನ ಪಾಸ್ ಮಾಡಬೇಕು, ಸೆಲ್ಫ್ ಡಾಟ್ ಸ್ಕೋರ್ ಸ್ಕೋರ್ನ ಪಾಸ್ ಮಾಡಿದೆ. ಅದಾದ ನಂತರ ಇದೇನು ಕೇಳ್ತಾ ಇದೆ, ಅದಾದ ನಂತರ ಇಟ್ಸ್ ಹಾಸ್ಕಿಂಗ್ XY ಕೋಆರ್ಡಿನೇಟ್ಸ್ನ ಕೇಳ್ತಾ ಇದೆ. ಸೊ ನಾ ಎಕ್ಸ್ನ ಏನಂತ ಕೊಡ್ತೀನಿ, 1000 ಇದೆ ಬೇಸಿಕಲಿ, ಅಂದರೆ ನಾನು 490 ಕೊಡ್ತೀನಿ ನಂದು
ಪೊಸಿಷನ್ ನಾ 490 ಅಂತ ಕೊಟ್ಟೆ. ಸೊ ಎಕ್ಸ್ ವಾಯ್ದು ಏನು ಕೊಡ್ತೀನಿ, ವಾಯ್ದು ನಾನು 10 ಅಂತ ಕೊಡ್ತೀನಿ. ಓಕೆ ಸೊ 10 ಇದು ಇರಲಿ. ಸೊ ಓಕೆ ಓಕೆ 10 ಕೊಡ್ತೀನಿ ಅದನ್ನ. 10 ಕೊಟ್ಬಿಟ್ಟು ಆಮೇಲೆ ಏನು ಕೊಡಬೇಕಾಗಿದೆ, ನಾವು ಕಲರ್ ಮೇ ಬಿ ಕಲರ್ ಕೊಡಬೇಕು ಅಥವಾ ಸ್ಟೈಲ್ ಕೊಡಬೇಕು. ನಾವು ಸ್ಟೈಲ್ನ ಯಾವ್ದು ಪಾಸ್ ಮಾಡೋಣ ಅಂದರೆ ಫಿಕ್ಸ್ಡ್ ಸಿಸ್ ಅಂತ ಒಂದು ಸ್ಟೈಲ್ ಬರುತ್ತೆ. ಸೊ ಅದನ್ನ ಪಾಸ್ ಮಾಡೋಣ, FIXED ಫಿಕ್ಸ್ಡ್ SYSIS ಅಂತ. ಓಕೆ ಈ ಸ್ಟೈಲನ್ನ ನಾನು ಪಾಸ್ ಮಾಡ್ತಾ ಇದ್ದೀನಿ. ಸೊ ಅದಾದಮೇಲೆ ಕಲರ್ನ ನಾನು ಏನು ಮಾಡ್ತೀನಿ, 000 ಪ್ರಿಂಟ್ ಮಾಡಿಸ್ತೀನಿ. ದ್ಯಾಟ್ಸ್ ಬೇಸಿಕಲಿ ಆ ಬ್ಲ್ಯಾಕ್ ಕಲರ್ ಅಂತ ಅಂದ್ಕೊಳ್ತೀನಿ. ಸೊ ಕಲರ್ ಕೊಟ್ಟಿದ್ದಾರಲ್ಲ ಅದಾದಮೇಲೆ ಸೊ ಸೈಜ್ ಕೊಡಬೇಕು. ಸೈಜ್ನ ನಾನು ಏನಂತ ಕೊಡ್ತೀನಿ, 100 ಅಂತ ಕೊಡ್ತೀನಿ. ಓಕೆ ಸೊ 100 ಅದಾದಮೇಲೆ ಕಲರ್ ಲಾಸ್ಟ್ನಲ್ಲಿ ಕಲರ್ ಕೊಡೋದಿದೆ, ಕಲರ್ ಕೊಟ್ಟಿದ್ದೀನಿ. ಓಕೆ ಬೋಲ್ಡ್ ಈಕ್ವಲ್ಸ್ ಟು ಟ್ರೂ ಅಂತ ಕೊಡ್ತೀನಿ. ಓಕೆ ಸೊ ಬೋಲ್ಡ್ ಈಕ್ವಲ್ಸ್ ಟು ಟ್ರೂ. ಆಲ್ ರೈಟ್. ಸೊ ಇವಾಗ ನೋಡ್ಕೊಳ್ಳೋಣ ಯಾವ ರೀತಿ ಕಾಣಿಸುತ್ತೆ ಅಂತ ನಮ್ಮದು. ಓಕೆ ಸಮಥಿಂಗ್ ಹ್ಯಾಡ್ ಹ್ಯಾಪನ್ಡ್ ಹಿಯರ್, ಲೆಟ್ ಮೀ ಚೆಕ್ ವಾಟ್ ಹ್ಯಾಪನ್ಡ್. ಟೆಕ್ಸ್ಟ್ ಮಸ್ಟ್ ಬಿ ಇನ್ ಅ ಯೂನಿಕೋಡ್ ಆರ್ ಅ ಬೈಟ್ಸ್. ಲೆಟ್ ಮೀ ಡೂ ಒನ್ ಥಿಂಗ್, ನಾನು ಇದನ್ನ STR ಕನ್ವರ್ಟ್ ಮಾಡ್ಕೊಂಬಿಟ್ಟು ಕೊಡ್ತೀನಿ. ಓಕೆ ಸೊ ಸ್ಟ್ರಿಂಗಾಗಿ ಕನ್ವರ್ಟ್ ಮಾಡ್ಕೊಳ್ಳೋಣ, ಸ್ಟ್ರಿಂಗಾಗಿ ಕನ್ವರ್ಟ್ ಮಾಡಿಬಿಟ್ಟು ಕೊಡೋಣ. ನಾ ಇಟ್ಸ್ ರನ್ನಿಂಗ್, ಸಿ ನಾ ಯಾವ ರೀತಿ ಹಿಟ್ ಮಾಡ್ತಾ ಇದ್ದೇನೋ ಆ ರೀತಿ ಏನಾಗ್ತಾ ಇದೆ, ನನ್ನ ಸ್ಕೋರ್ ಜಾಸ್ತಿ ಆಗ್ತಾ ಹೋಗ್ತದೆ. ಸಿದೆ, ಓಕೆ ಎವ್ರಿಥಿಂಗ್ ಇಸ್ ಫೈನ್. ಓಕೆ ಸೊ ಇದನ್ನ ಬಿಟ್ಟಾಕೋಣ. ಇವಾಗ ನಾವು ಮತ್ತೇನು ಪ್ರಿಂಟ್ ಮಾಡಿಸ್ಬೇಕು, ಔಟ್ ಆದ ನಂತರ ಏನು ಮಾಡಬೇಕು, ಗೇಮ್ ಓವರ್ ಅಂತ ಪ್ರಿಂಟ್ ಆಗಬೇಕು. ಅದು ಆದಮೇಲೆ ಏನು ಪ್ರಿಂಟ್ ಆಗಬೇಕು ನನಗೆ, ಬೇಸಿಕಲಿ ಎಂಟರ್ ಪ್ರೆಸ್ ಎಂಟರ್ ಟು ಪ್ಲೇ ಅಗೇನ್. ಓಕೆ ಸೊ ಇವು ಎರಡು ಲೈನ್ಸ್ನ ನಾನು ಏನು ಮಾಡಿಸ್ಬೇಕಾಗುತ್ತೆ, ಪ್ರಿಂಟ್ ಮಾಡಿಸ್ಬೇಕಾಗುತ್ತೆ ಗೇಮ್ ಓವರ್ ಆದಂತಹ ಟೈಮ್ನಲ್ಲಿ. ಓಕೆ ಸೊ ಅವನ್ನ ಪ್ರಿಂಟ್ ಮಾಡಿಸೋದಾದ್ರೆ ನಾನು ಎಲ್ಲಿ ಪ್ರಿಂಟ್ ಮಾಡಿಸ್ಬೋದು ಅಂತಂದರೆ, ಕೊಲಿಷನ್ ಏನಾಗುತ್ತೋ ಅಂತಹ ಟೈಮ್ನಲ್ಲಿ. ಸೊ ಕೊಲಿಷನ್ ಆದಂತಹ ಟೈಮ್ನಲ್ಲಿ ನಾನು ಏನು ಮಾಡಬೇಕಾಗುತ್ತೆ, ಪ್ರಿಂಟ್ ಮಾಡಿಸ್ಬೇಕಾಗುತ್ತೆ. ಸೊ ಇಫ್ ನಾಟ್ ಸೆಲ್ಫ್ ಡಾಟ್ ಸ್ನೇಕ್ ಕೊಲಿಷನ್. ಓಕೆ ಸೊ ನಾಟ್ ಅಂತ ಕೊಟ್ಟಿದ್ದೀನೋ ನಾನಿಲ್ಲಿ. ಸೊ ಓಕೆ 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 ಸೊ ಇಲ್ಲಿ ಬೇಸಿಕಲಿ ಇಫ್ ಕೊಲಿಷನ್ ಕೊಡಬೇಕಾಗಿತ್ತು ನಾನು. ಓಕೆ ಸೊ ಇಫ್ ಕೊಲಿಷನ್ ಅಂತ ಕೊಟ್ಟಾಗ ಇದು ವರ್ಕ್ ಆಗಬೇಕು. ಓಕೆ ವರ್ಕ್ ಆಗ್ತಾ ಇದೆ. ಸೊ ಇಫ್ ಕೊಲಿಷನ್ ಆದಾಗ ಇದೇನಾಗುತ್ತೆ, ಗೇಮ್ ಟ್ರೂನು ಆಗುತ್ತೆ. ಅದ್ರ ಜೊತೆ ಜೊತೆಗೆ ಏನು ಮಾಡಬೇಕು ಬೇಕು ಅಂದರೆ, ನಾನು ಇದನ್ನ ಏನು ತೊಗೊಂಡಿದ್ನೋ ಇಲ್ಲಿ ಕಂಪ್ಲೀಟಾಗಿ ಕಾಪಿ ಮಾಡ್ಕೊಳ್ಳೋಣ. ಸೊ ಅಲ್ಲಿ ಜಸ್ಟ್ ಕಾಪಿ ದಿಸ್ ಥಿಂಗ್. ಓಕೆ ಸೊ ಕಾಪಿ ಮಾಡ್ಕೊಂಬಿಟ್ಟು ಇಲ್ಲಿ ಪೇಸ್ಟ್ ಮಾಡ್ತೀನಿ. ಓಕೆ ಪೇಸ್ಟ್ ಮಾಡಿಬಿಟ್ಟು ಇಲ್ಲಿ ಏನು ಮಾಡೋಣ, ಇದನ್ನ ಚೇಂಜ್ ಮಾಡ್ಕೊಳ್ಳೋಣ ಗೇಮ್ ಓವರ್ ಅಂತ ಮಾಡ್ಕೊಳ್ಳೋಣ. ಓಕೆ ಸೊ ಗೇಮ್ ಓವರ್ ಬೇಸಿಕಲಿ ಕ್ಯಾಪಿಟಲ್ ಲೆಟರ್ GAME ಗೇಮ್ OVR ಓವರ್ ಅಂತ ಕೊಟ್ಬಿಟ್ಟು ಏನು ಮಾಡ್ತೀನಿ, ಇದನ್ನ ಪ್ಲೇ ಮಾಡ್ಸೋಣ. ಓಕೆ ಸೊ ಐ ವಿಲ್ ಜಸ್ಟ್ ರನ್ ದಿಸ್ ಥಿಂಗ್. ಓಕೆ ವರ್ಕಿಂಗ್. ಸೊ ಗೇಮ್ ಓವರ್ ಅಲ್ಲಿ ತುಂಬಾ ದೂರ ಹೋಗ್ತಾ ಇದೆ. ಸೊ ಪೊಸಿಷನ್ನ ಚೇಂಜ್ ಮಾಡಿಸ್ಬೇಕಾಗತ್ತೆ ನಾನು. ಸೊ ಪೊಸಿಷನ್ನ ಚೇಂಜ್ ಮಾಡಿಸೋದಕ್ಕೋಸ್ಕರ ಏನು ಮಾಡ್ಕೊಳ್ಳೋಣ, ಇದನ್ನ ನಾವು 300 ಅಂತ ಮಾಡ್ಕೊಳ್ಳೋಣ. ಸೊ ಇದು ಬಂದುಬಿಟ್ಟು 50 ಮಾಡ್ಕೊಳ್ಳೋಣ. ಓಕೆ ಸೊ 50 ಮಾಡ್ಕೊಂಬಿಟ್ಟು ರನ್ ಮಾಡ್ತೀನಿ, ಸ್ಟಾಪ್ ಆ್ಯಂಡ್ ರೀರನ್. ಓಕೆ ಸೊ ಗೇಮ್ ಓವರ್, ಕೆಳಗಡೆ ಬಂತು, ಇನ್ನೂ ಸ್ವಲ್ಪ ಕೆಳಗಡೆ ತೊಗೊಂಬರೋಣ. ಓಕೆ ಸೊ ಎಷ್ಟು ಕೊಡೋಣ ಇದಕ್ಕೆ, ಸಮರ್ ಒಂದು 200 ಕೊಟ್ಟರೆ ಪರ್ಫೆಕ್ಟ್ ಇರುತ್ತೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಸೊ ಸೇವ್ ಮಾಡ್ಕೊಂಬಿಟ್ಟು ವಾಪಸ್ ರನ್ ಮಾಡೋಣ. ಸೊ ಗೇಮ್ ಓವರ್, 200 ಇದು ಪರ್ಫೆಕ್ಟ್ ಇದೆ. ಸೊ ಸ್ವಲ್ಪ ಈ ಕಡೆ ತೊಗೊಳ್ಳೋಣ ಅಂತಂದರೆ, ಇದನ್ನ ಏನು ಮಾಡ್ಕೋಬೋದು ನಾನು, ಸಮಥಿಂಗ್ ಲೈಕ್ ದಿಸ್ 320. ಓಕೆ 320 ಅಂತ ಕೊಟ್ಬಿಟ್ಟು ರನ್ ಮಾಡಿಬಿಟ್ಟು ನೋಡ್ತೀನಿ, ಸ್ಟಾಪ್ ಆ್ಯಂಡ್ ರೀರನ್. ಓಕೆ ಸೊ 320 ಇನ್ನೂ ಕಡಿಮೆ ಮಾಡಬೇಕಾಗತ್ತೆ. ಸಾರಿ 320 250 ಕೊಟ್ಟು ನೋಡೋಣ. ಓಕೆ ಸಾರಿ, ಐ ಆಮ್ ಸಾರಿ ಫಾರ್ ದಟ್. 250, ಓ ಸಾರಿ, ಸ್ಟಾಪ್ ಆ್ಯಂಡ್ ರೀರನ್. ಓಕೆ ಇಟ್ಸ್ ಪರ್ಫೆಕ್ಟ್, ಸೆಂಟ್ರಲ್ಲಿ ಕಾಣಿಸ್ತಾ ಇದೆ ಇವಾಗ. ಅದಾದಮೇಲೆ ಇನ್ನೊಂದು ಮೆಸೇಜ್ ಕೂಡ ನಮಗೆ ಪ್ರಿಂಟ್ ಆಗಬೇಕು. ಏನು ಪ್ರಿಂಟ್ ಆಗಬೇಕು ಅಂತಂತಂದರೆ, ಗೇಮ್ ಓವರ್ ಆದಮೇಲೆ ಮತ್ತೆ ವಾಪಸ್ ಫಿಕ್ಸ್ ಡೇಸ್, ಅದು ಓಕೆ. ಸೊ ಪ್ರೆಸ್ ಎಂಟರ್, PRESS, ಪ್ರೆಸ್ ಎಂಟರ್ ಟು PLAY, ಪ್ಲೇ ಅಗೇನ್. ಓಕೆ ಸೊ ಇಷ್ಟು ಪ್ರಿಂಟ್ ಮಾಡಿಸ್ಬೇಕು. ಸೊ ಇದು 250 ಕೊಡಕ್ಕೆ ಬರಲ್ಲ ಈ ಸತಿ, ಇದನ್ನ 100 ಹಾಕೋಣ. ಸೊ ಇದನ್ನ 200 ಬದಲಾಗಿ ಏನು ಮಾಡ್ಕೊಳ್ಳೋಣ, ಇದನ್ನ 400 ಮಾಡ್ಕೊಳ್ಳೋಣ. ಓಕೆ ಸೊ 400 ಇಷ್ಟು ಕೊಟ್ಬಿಟ್ಟು ಇದನ್ನ ರನ್ ಮಾಡ್ತೀನಿ, ಸ್ಟಾಪ್ ಆ್ಯಂಡ್ ರೀರನ್. ಓಕೆ ಸ್ವಲ್ಪ ಫಾಂಟ್ ಸೈಜ್ನ ಕಡಿಮೆ ಮಾಡ್ಕೊಳ್ಳೋಣ. ಫಾಂಟ್ ಸೈಜ್ ಬಂದ್ಬಿಟ್ಟು 100 ಇದೆ ನಮ್ಮದು. ಸೊ ಇದನ್ನ ಮಾಡ್ಕೊಳ್ತೀನಿ 70 ಮಾಡ್ಕೊಳ್ತೀನಿ, ದೆನ್ ಇಟ್ ವಿಲ್ ಲುಕ್ ಕೂಲ್ ಐ ಥಿಂಕ್ ಸೊ. ಓಕೆ ಸ್ವಲ್ಪ ಈ ಕಡೆ ತೊಗೊಂಡು ಹೋಗಬೇಕು, 100 ಬದಲಾಗಿದ್ದನ್ನ 150 ಕೊಟ್ಕೊಳ್ಳೋಣ. ಓ ಇಟ್ಸ್ ಟೂ ಹೈ.
ಓಕೆ ಪರ್ಫೆಕ್ಟ್ ಇವಾಗ ಏನಾಗ್ತಾ ಇದೆ ನೋಡ್ಬೋದು ಝೀರೋ ನಮ್ಮ ಸ್ಕೋರ್ ಕಾಣಿಸ್ತಾ ಇದೆ ಗೇಮ್ ಓವರ್ ಕಾಣಿಸ್ತಾ ಇದೆ ಪ್ರೆಸ್ ಎಂಟರ್ ಟು ಪ್ಲೇ ಅಗೇನ್ ಅಂತ ಬರ್ತಾ ಇದೆ ವೆನ್ ಐ ಇಟ್ ಎಂಟರ್ ಸೊ ಎವ್ರಿಥಿಂಗ್ ಈಸ್ ಕ್ಲೀನ್ ಮತ್ತೆ ಏನಾಯಿತು ನಮ್ಮ ಗೇಮ್ ಸ್ಟಾರ್ಟ್ ಆಗ್ತಾ ಇದೆ ಹೇ ವಿ ಗೋ ಸೊ ಇದು ಸ್ಟಾರ್ಟಿಂಗ್ನಲ್ಲಿ ಏನಾಯಿತು ನೈನ್ ಲೆಂತ್ ಕೊಟ್ಟಿದ್ವಿ ಸೊ ಇದಕ್ಕೋಸ್ಕರ ನೈನ್ ಬರ್ತಾ ಇದೆ ಇದನ್ನ ಏನು ಮಾಡ್ಕೊಳ್ಳೋಣ ನಾವು ಚೇಂಜ್ ಮಾಡ್ಕೊಳ್ಳೋಣ ಸ್ಟಾರ್ಟಿಂಗಿಂದನೇ ಇದನ್ನ ಒನ್ ಅಂತ ಇಟ್ಕೊಳ್ಳೋಣ ಓಕೆ ಸೊ ಇದನ್ನ ಒನ್ ಮಾಡ್ಕೊಳ್ಳೋಣ ಸೊ ಅಂದರೆ ಏನಾಗುತ್ತೆ ಅಂದರೆ ನಮ್ಮ ಸ್ಟಾರ್ಟಿಂಗ್ನಲ್ಲಿ ಒನ್ ಮಾತ್ರ ಸ್ನೇಕ್ ಕಾಣಿಸುತ್ತೆ ಹೇ ವಿ ಗೋ ನಾವು ಯಾವ ರೀತಿ ಸ್ಕೋರ್ ಮಾಡ್ತಾ ಹೋಗ್ತೀವೋ ಆ ರೀತಿ ನಮ್ದು ಏನಾಗುತ್ತೆ ಸ್ನೇಕ್ ಜಾಸ್ತಿ ಆಗ್ತಾ ಹೋಗುತ್ತೆ ದೊಡ್ಡದಾಗ್ತಾ ಹೋಗುತ್ತೆ ಹೇ ವಿ ಗೋ ಓಕೆ ಸೊ ಇನ್ನೂ ಒಂದು ವರ್ಕ್ ಏನು ಓದಿದೆ ಅಂದರೆ ನೋಡ್ಬೋದು ನಾನು ಅಪ್ಸೈಡ್ ಡೌನ್ ಅಂದರೆ ಮೇಲ್ಗಡೆ ಹೋಗ್ತಿರುವಂತಹ ಟೈಮಲ್ಲಿ ಡೌನ್ ಆರೋ ಪ್ರೆಸ್ ಮಾಡಿದ್ರೆ ಇದು ಕೆಳಗಡೆ ಬರ್ತಾ ಇದೆ ಸೊ ಅದು ಬರಬಾರ್ದು ಅಂತಂದರೆ ನಾನು ಏನು ಮಾಡ್ತೀನಿ ಅಂದರೆ ನಾವು ಇವೆಂಟ್ನ ಏನು ಹ್ಯಾಂಡಲ್ ಮಾಡಿದ್ವು ಆ ಪ್ಲೇಸ್ನಲ್ಲಿ ಏನು ಮಾಡಬೇಕಂದ್ರೆ ಒಂದು ಇಫ್ ಕಂಡೀಷನ್ನ ಹಾಕಬೇಕಾಗುತ್ತೆ ಸೊ ಇಫ್ ಕಂಡೀಷನ್ ಏನಂದರೆ ಅಪ್ವರ್ಡ್ಸ್ ನಾನು ಏನಾದರೂ ಅಪ್ವರ್ಡ್ ತೊಗೊಂಡು ಹೋಗಬೇಕಂದ್ರೆ ಅಂತಹ ಟೈಮಲ್ಲಿ ಏನು ಮಾಡ್ತೀನಿ ನಾನು ಇಫ್ ಡೈರೆಕ್ಷನ್ ಓಕೆ ಸೊ ಸೆಲ್ಫ್ ಡಾಟ್ ಡೈರೆಕ್ಷನ್ ರೈಟ್ ಸೆಲ್ಫ್ ಡಾಟ್ ಎಸ್ ಎನ್ ಎ ಕೆ ಸ್ನೇಕ್ ಡಾಟ್ ಡೈರೆಕ್ಷನ್ ಏನಾದರೂ ಈಸ್ ನಾಟ್ ಈಕ್ವಲ್ಸ್ ಟು ನಾಟ್ ಈಕ್ವಲ್ಸ್ ಟು ಏನಾಗಿರಬೇಕು ಅಪ್ಸೈಡ್ ತೊಗೊಂಡು ಹೋಗ್ತಾ ಇದ್ದೇನೆ ಡೌನ್ ಆಗಿರಬಾರ್ದು ಸೊ ಅದಕ್ಕೋಸ್ಕರ ನಾನು ಏನು ಮಾಡ್ತೀನಿ ಡಿ ಒ ಡಬ್ಲ್ಯೂ ಎನ್ ಡೌನ್ ಅಂತ ಕೊಡ್ತೀನಿ ಓಕೆ ಸೊ ಡಿ ಒ ಡಬ್ಲ್ಯೂ ಎನ್ನೇ ಕೊಟ್ಟಿದೆಯಲ್ಲ ಇಲ್ಲೂ ಕೂಡ ಓಕೆ ಸೊ ಡೌನ್ ಅಂತ ಹೇಳಿನೇ ಕೊಟ್ಟಿದ್ದೀವಿ ಸೊ ಡೌನ್ ಆಗಿತ್ತು ಅಂದರೆ ಇದು ಅಪ್ವರ್ಡ್ ತೊಗೊಂಡು ಹೋಗಬಾರ್ದು ಸೊ ಓಕೆ ಸೊ ಆ ರೀತಿ ಹೇಳಿದೆ ನಾನು ಇದಕ್ಕೆ ಸೆಲ್ಫ್ ಡಾಟ್ಗೆ ಡೌನ್ ಹೊಂಟಿತ್ತು ಅಂದರೆ ಅದನ್ನ ಅಪ್ವರ್ಡ್ ತೊಗೊಂಡು ಹೋಗಬೇಡ ಅಂದರೆ ಅಲ್ಲಿ ನನಗೆ ಕೀ ವರ್ಕ್ ಆಗಬಾರ್ದು ಅಂತ ಬೇಸಿಕಲಿ ಅದೇ ರೀತಿ ನಂದು ಏನಾದರೂ ಕೀ ಡೌನ್ವರ್ಡ್ ಹೋಗ್ತಾ ಇತ್ತು ಅಂದರೆ ಅದು ಅಪ್ವರ್ಡ್ ಹೋಗಬಾರ್ದು ರೈಟ್ ಸೊ ಅದೇನಾದರೂ ಡೌನ್ಲೋಡ್ ಹೋಗ್ತಾ ಇದ್ದರೆ ಅಪ್ವರ್ಡ್ ಹೋಗ್ಬಾರ್ದು ಅದೇ ರೀತಿ ಅಪ್ವರ್ಡ್ ಹೋಗ್ತಾ ಇತ್ತು ಅಂದರೆ ಅದು ಡೌನ್ ಬರಬಾರ್ದು ರೈಟ್ ಅದಕ್ಕೂ ಕೂಡ ನಾವೇನು ಮಾಡ್ತೀವಿ ಸೆಲ್ಫ್ ಇಫ್ ಕಂಡೀಷನ್ನ ಹಾಕೋಣ ಸೊ ಇಲ್ಲೇನು ಮಾಡ್ತೀನಿ ಇದನ್ನ ಜಸ್ಟ್ ಪೇಸ್ಟ್ ಮಾಡ್ತೀನಿ ಪೇಸ್ಟ್ ಮಾಡಿಬಿಟ್ಟಿದ್ನ ಡೌನ್ ಅಂತ ಇದೆಯಲ್ಲ ಅದನ್ನ ಅಪ್ ಆಗಿ ಕನ್ವರ್ಟ್ ಮಾಡ್ಕೊಳ್ತೀನಿ ಓಕೆ ಸೊ ಅಪ್ ಆಗಿತ್ತು ಅಂದರೆ ಅಂತ ಟೈಮಲ್ಲಿ ಏನಾಗಬಾರ್ದು ನಂದು ಈ ಇಫ್ ವರ್ಕ್ ಆಗಬಾರ್ದು ಓಕೆ ಸೊ ಆಲ್ ರೈಟ್ ಅದೇ ರೀತಿ ಇಲ್ಲಿ ಏನಾದರೂ ರೈಟ್ ಹೋಗ್ತಾ ಇತ್ತು ಅಂದರೆ ಅದ್ರ ಲೆಫ್ಟ್ ಬರಬಾರ್ದು ರೈಟ್ ಆರ್ ಐ ಜಿ ಎಸ್ ಟಿ ರೈಟ್ ಹೋಗ್ತಾ ಇತ್ತು ಅಂದರೆ ಅದೇನಾಗಬಾರ್ದು ಲೆಫ್ಟ್ ಸೈಡ್ ಬರಬಾರ್ದು ಅದೇ ರೀತಿ ಅದು ರೈಟ್ ಹೋಗ್ತಾ ಇತ್ತು ಅಂತಂದರೆ ಲೆಫ್ಟ್ ಸೈಡ್ ಬರಬಾರ್ದು ಓಕೆ ಸೊ ಈ ರೀತಿ ಏನು ಮಾಡಿದೆ ಸೊ ಒಂದು ಸಿಂಪಲ್ ಲಾಜಿಕ್ನ ಅಪ್ಲೈ ಮಾಡಿಬಿಟ್ಟು ಇದನ್ನ ಚೇಂಜ್ ಮಾಡಿಕೊಂಡೆ ಓಕೆ ಲೆಫ್ಟ್ ಹೋಗ್ತಾ ಇತ್ತು ಅಂದರೆ ರೈಟ್ ಬರಬಾರ್ದು ಓಕೆ ಇಲ್ಲಿ ಎಲ್ಲದಕ್ಕೂ ಕೊಲನ್ 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 ಕೊಡಬೇಕು ಕೊಲನ್ ಕೊಲನ್ ಓಕೆ ಸೊ ಅವರ್ ಗೇಮ್ ಈಸ್ ರೆಡಿ ಇದು ಪರ್ಫೆಕ್ಟ್ಲಿ ರೆಡಿ ಇದೆ ಇವಾಗ ಓಕೆ ಸೊ ನೋಡ್ಬೋದು ಇಲ್ಲಿ ಎಷ್ಟು ಸ್ಮೂತ್ ಆಗಿ ರನ್ ಆಗ್ತಾ ಇದೆ ನಮ್ಮ ಗೇಮ್ ಅಂತ ಈ ರೀತಿ ಏನು ಮಾಡ್ತೀವಿ ನಾವು ಪೈ ಗೇಮ್ನ ಯೂಸ್ ಮಾಡ್ಕೊಂಬಿಟ್ಟು ಗೇಮ್ಸ್ನ ಡೆವಲಪ್ ಮಾಡ್ಕೊಳ್ತೀವಿ ಐ ಥಿಂಕ್ ಸೊ ಇದರಿಂದ ನಿಮಗೆ ತುಂಬಾ ನಾಲೆಜ್ ಸಿಕ್ಕಿದೆ ಅಂದ್ಕೊಂಡಿದ್ದೀನಿ ಇದರಿಂದ ನಿಮಗೆ ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಏನಿದೆಯೋ ಅದು ಕ್ಲಿಯರ್ ಆಗಿರುತ್ತೆ ಫಸ್ಟ್ ಆಫ್ ಆಲ್ ಓಕೆ ಸೊ ಎನಿವೇಸ್ ಹೆಂಗೋ ಹಂಗೋ ಹಿಂಗೋ ಮಾಡಿ ಒಂದು ಗೇಮ್ನ ಅಂತೂ ಇಂತೂ ಡೆವಲಪ್ ಮಾಡ್ಕೊಂಡ್ವಿ ಐ ಹೋಪ್ ಐ ಥಿಂಕ್ ಸೊ ನೀವೆಲ್ಲರೂ ಟ್ರೈ ಮಾಡ್ತೀರಾ ನಿಮಗೆಲ್ಲ ತುಂಬಾ ಇಂಟ್ರೆಸ್ಟ್ ಬಂದಿರ್ಬೋದು ಇದನ್ನ ಡೆವಲಪ್ ಮಾಡುವಂತಹ ಟೈಮ್ನಲ್ಲಿ ಓಕೆ ಸೊ ಇಂಟ್ರೆಸ್ಟ್ ಕೂಡ ಬರುತ್ತೆ ಒಂದ್ಸತಿ ಟ್ರೈ ಮಾಡಿ ನೀವೇ ಡೆವಲಪ್ ಮಾಡೋದಕ್ಕೆ ಒಂದು ಗೇಮ್ನ ಡೆವಲಪ್ ಮಾಡೋದಕ್ಕೆ ಒಂದು ದಿನ ಹೋಗ್ಲಿ ಗುರು ಏನು ಪ್ರಾಬ್ಲಮ್ ಆಗಲ್ಲ ನಂದು ಒನ್ ಅವರ್ ವೀಡಿಯೋ ಆಗಿರ್ಬೋದು ಟೂ ಅವರ್ ವೀಡಿಯೋ ಆಗಿರ್ಬೋದು ಬಟ್ ನಿಮಗೆ ಡೆವಲಪ್ ಮಾಡೋದಕ್ಕೆ ತುಂಬಾ ಟೈಮ್ ತೊಗೋಬೋದು ಓಕೆ ಸೊ ಅದಕ್ಕೋಸ್ಕರ ನೀವು ಟ್ರೈ ಮಾಡಿ ನನಗೆ ತುಂಬಾ ಟೈಮ್ ತೊಗೊಂಡಿದೆ ಓಕೆ ಫಸ್ಟ್ ಟೈಮ್ ಗೇಮ್ ಡೆವಲಪ್ ಮಾಡುವಂಥ ಟೈಮಲ್ಲಿ ಓಕೆ ಸೊ ಪ್ರೆಸ್ ಎಂಟರ್ ಟು ಪ್ಲೇ ಅಗೇನ್ ಇವಾಗ ನೀವೇನು ಮಾಡ್ಬೋದು ಕಲರ್ಸ್ಗಳನ್ನು ಕೂಡ ಏನು ಮಾಡ್ಬೋದು ಚೇಂಜ್ ಮಾಡ್ಬೋದು ಕಲರ್ಸ್ ಚೇಂಜ್ ಮಾಡ್ಬೇಕಂದ್ರೆ ನಾನು ಬೇಸಿಕಲಿ ಏನು ಮಾಡ್ತೀನಿ ಅಂದರೆ ಇಲ್ಲಿ 000 ಅಂತ ಕೊಟ್ಟಿದ್ದೀನಲ್ಲ ಅದನ್ನ ವೈಟ್ ಆಗಿ ಕನ್ವರ್ಟ್ ಮಾಡ್ಕೋಬೇಕಂದ್ರೆ 2255 ಅಂತ ಕೊಡ್ತೀನಿ ಓಕೆ ಓಕೆ ಈ ರೀತಿ ಏನು ಮಾಡ್ತೀನಿ ನಾನು ಚೇಂಜ್ ಮಾಡ್ಕೋಬೋದು ನನ್ನ ಕಲರ್ನು ಕೂಡ ಲೆಟ್ ಮೀ ಚೇಂಜ್ ಇಟ್ ಕಾಪಿ ಪೇಸ್ಟ್ ಸೇವ್ ಮಾಡ್ತೀನಿ ಇದನ್ನ ರನ್ ಮಾಡ್ತೀನಿ ನಾ ಹಿಟ್ ಇಯರ್ ನೋಡ್ಬೋದು ಗೇಮ್ ಓವರ್ ಪ್ರೆಸ್ ಎಂಟರ್ ಟು ಪ್ಲೇ ಹಾಗೆ ಓಕೆ ಈ ರೀತಿ ನಾವೇನು ಮಾಡ್ತೀವಿ ಒಂದು ಗೇಮ್ನ ಡೆವಲಪ್ ಮಾಡ್ಕೊಳ್ತೀವಿ ಯೂಸಿಂಗ್ ಅ ಪೈಥಾನ್ ಇನ್ನು ಆದಮೇಲೆ ಇದೀಗೆ ಈ ಗೇಮ್ ಡೆವಲಪ್ಮೆಂಟ್ ಆದಮೇಲೆ ನಾನು ಏನು ಮಾಡ್ತಾ ಇದ್ದೀನಿ ಫ್ಲ್ಯಾಪಿ ವರ್ಡ್ ಗೇಮ್ ಕೂಡ ತೊಗೊಂಬರ್ತಾ ಇದ್ದೀನಿ ನಾ ಫ್ಲ್ಯಾಪಿ ವರ್ಡ್ ಗೇಮ್ನ ನೆಕ್ಸ್ಟ್ ವೀಕ್ ಅಪ್ಲೋಡ್ ಮಾಡ್ತೀನಿ ಅಷ್ಟರೊಳಗಡೆ ನೀವು ಎಲ್ಲರೂ ಈ ಗೇಮ್ನ ಟ್ರೈ ಮಾಡಿ ಡೆವಲಪ್ ಮಾಡೋದಕ್ಕೆ ಓಕೆ ನೀವೇ ಖುದ್ದಾಗಿ ಇಮೇಜಸ್ನ ಡೌನ್ಲೋಡ್ ಮಾಡ್ಕೊಳ್ಳಿ ಅದನ್ನ ಡೈಮೆನ್ಷನ್ನ ಸೆಟ್ ಮಾಡಿ ಅದಾದಮೇಲೆ ಅವ್ರನ್ನ ಏನು ಮಾಡಿ ಬಿಲ್ಟ್ ಮಾಡಿ ಬಿಲ್ಟ್ ಮಾಡಿಬಿಟ್ಟು ಆಮೇಲೆ ಲಾಜಿಕ್ನ ತುಂಬಿ ಅದಕ್ಕೆ ಯಾವ ರೀತಿ ವರ್ಕ್ ಆಗಬೇಕು ಏನೇನು ಮಾಡಬೇಕು ಇದು ಪರ್ಫೆಕ್ಟ್ ಗೇಮ್ ಅಲ್ಲ ಇನ್ನೂ ಇದನ್ನು ಪರ್ಫೆಕ್ಟ್ ಮಾಡ್ಬೋದು ಯಾವ ರೀತಿ ಮಾಡ್ಬೋದು ಏನು ಎತ್ತ ಅಂತ ಎಲ್ಲ ನೀವೇ ಖುದ್ದಾಗಿ ಟ್ರೈ ಮಾಡಿ ಏಕೆಂದರೆ ಬೇಸಿಕ್ಸ್ ಎಲ್ಲ ನಾನು ಹೇಳ್ಕೊಟ್ಬಿಟ್ಟಿದೆ ನಿಮ್ಗೆ ಆಲ್ರೆಡಿ ಬೇಸಿಕ್ಸ್ ಪೈಥಾನಿಂದ ಒಂದು ಕೋರ್ಸ್ ಇದೆ ಬೇಸಿಕ್ ಗೇಮ್ ಡೆವಲಪ್ಮೆಂಟ್ ಕೋರ್ಸ್ ಇದೆ ಎಲ್ಲನೂ ನಾನು ನಿಮಗೆ ಪ್ರೊವೈಡ್ ಮಾಡಿದ್ದೀನಿ ಅಂದಮೇಲೆ ನೀವೇನು ಮಾಡಬೇಕು ನೀವೇ ಖುದ್ದಾಗಿ ಲಾಜಿಕ್ನ ಅಪ್ಲೈ ಮಾಡಿಬಿಟ್ಟು ಟ್ರೈ ಮಾಡಿ ಹೊಸ ಹೊಸದಾಗಿ ಏನಾದರೂ ನಿಮ್ಮ ಮಾಡೋದಕ್ಕೆ ಬೇರೆ ಗೇಮ್ಸ್ಗಳನ್ನ ಟ್ರೈ ಮಾಡೋದಕ್ಕೆ ಓಕೆ ಸೊ ದ್ಯಾಟ್ಸ್ ಇಟ್ ಫಾರ್ ಟುಡೇ ಇದು ಲಿಂಕ್ ಏನಿದೆ ಇದು ಕಂಪ್ಲೀಟ್ ಕೋಡ್ ಏನಿದೆ ಡಿಸ್ಕ್ರಿಪ್ಷನಲ್ಲಿ ಸಿಗುತ್ತೆ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ನೀವು ಚೆಕ್ಔಟ್ ಮಾಡ್ಕೋಬೋದು ತೊಗೋಬೋದು ಈ ಕೋಡ್ನ ಸೊ ದ್ಯಾಟ್ಸ್ ಇಟ್ ಫಾರ್ ಟುಡೇ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಅಲ್ಲಿವರೆಗೂ ನನ್ನ ವೀಡಿಯೋಸ್ಗಳನ್ನ ನೋಡ್ತಾರೆ ಎಂಜಾಯ್ ಮಾಡ್ತಾರೆ ಕಲಿತಾರೆ ಕಲಿಸ್ತಾರೆ ಜಯ ಹಿಂದ್.
ವಂದೇ ಮಾತರಂ.